ಅಯ್ಯಯ್ಯೋ ಕ್ಲೈಮ್ಯಾಕ್ಸ್ ಗೊತ್ತಾಗಿಲ್ವೇ ಐದು ಗಂಟೆ ಆಗೋಯ್ತಾ ಇವತ್ತೇನ್ ಅಯ್ಯೋ ಕಾಲೇಜ್ ಟೂರು ಓಹೋ ಲೇಟ್ ಆಯ್ತು ಅಂದ್ರೆ ನಮ್ ಪ್ರೊಫೆಸರ್ ಕಚ್ಚದ್ ಗ್ಯಾರಂಟಿ ಏನಪ್ಪ ಮಾಡೋದು ಹಲೋ ಪ್ರೊಫೆಸರ್ ರಾಮಚಂದ್ರ ಹೌದು ನಾನೇ ಪ್ರೊಫೆಸರ್ ರಾಮಚಂದ್ರ ಜೂಲಜಿ ಲೆಕ್ಚರರ್ ತಾನೆ ಅದೇ ಪ್ರಾಣಿ ಪ್ರಾಧ್ಯಾಪಕ ಅಯ್ಯೋ ಪ್ರಾಣಿಶಾಸ್ತ್ರ ಪ್ರಾಧ್ಯಾಪಕ ಯಾರು ಮಾತಾಡೋದು ಸರ್ ನಾನು ಶರತ್ ಮಾತಾಡ್ತಾ ಇರೋದು ಅಲ್ಲಯ್ಯ ದೇಶದಲ್ಲಿ 108 ಶರತ್ಗಳಿದ್ದಾರೆ 1008 ಭರತ್ಗಳಿದ್ದಾರೆ ಅದರಲ್ಲಿ ನೀನು ಯಾವ ಶರತ್ ಸರ್ ನಾನು ನಿಮ್ಮ ಸ್ಟೂಡೆಂಟ್ ಸರ್ ಅಂದ್ರೆ ನನಗೆ ಬುದ್ಧಿ ಇಲ್ಲ ಅಂತನಾ ಹ್ಮ್ ಏನೇ ಫೋನ್ ಮಾಡಿದ್ದು ಸರ್ ಅದು ಏನು ಅಂದ್ರೆ ಯಾಕೋ ಸರ್ ನಾನು ವೀರಭದ್ರ ಮಾತಾಡ್ತೀರಾ ಸರ್ ಯಾವ ವೀರಭದ್ರ ಅದೇ ನೆಕ್ಸ್ಟ್ ಇಯರ್ ರ್ಯಾಂಕ್ ಸ್ಟೂಡೆಂಟ್ ಇವತ್ತು ಟೂರ್ ಪ್ರೋಗ್ರಾಮ್ ಇತ್ತಲ್ವಾ ಎಲ್ಲಮ್ಮನ್ನ ಬಿಟ್ಟು ಹೋಗ್ಬಿಡ್ತೀರೋ ಅಂತ ಹೆದರ್ಕೊಂಡು ಫೋನ್ ಮಾಡ್ತಾ ಇದ್ದೀವಿ ಸರ್ ಇನ್ನೂ ಹೊರಟಿಲ್ಲ ಕಣಯ್ಯ ಬೇಗ ಬಂದ್ಬಿಡು ಬಂದ್ಬಿಟ್ಟಿದೀವಿ ಸರ್ ಬಂದ್ಬಿಟ್ಟಿದ್ಯಾ ಎಲ್ಲಿದ್ಯಾ ನಿಮ್ ಚೇಂಬರ್ ಹೊರಗಡೆ ನಿಂತಿದ್ದೀವಿ ಸರ್ ಅಯ್ಯೋ ಕೂತಿಲ್ಲ ಇಲ್ಲ ಸರ್ ನೆಕ್ಸ್ಟ್ ಟೈಟಲ್ ಕತೆಗಳು ಸರ್ ಹ್ಮ್ ಬುದ್ಧಿ ಗಿದ್ದಿ ಇದೆಯಾ ನಿಮಗೆ ಅಲ್ರಯ್ಯ ಚೇಂಬರ್ವರೆಗೂ ಬಂದು ಮಾತಾಡಿದ್ರಾ ಒಂದು ಹೆಜ್ಜೆ ಒಳಗಡೆ ಬಂದು ಮಾತಾಡಕ್ಕೆ ಆಗ್ತಿರ್ಲಿಲ್ವಾ ಆಗಲ್ಲ ಸರ್ ಸಡನ್ ಆಗಿ ಒಳಗಡೆ ಬರೋದು ಮ್ಯಾನರ್ಸ್ ಅಲ್ಲ ಅಂತ ಬೆಳಗ್ಗೆ ತಾನೆ ಡೆಕನರಲ್ಲಿ ಓದ್ಕೊಂಡು ಬಂದ್ವಿ ಸರ್ ಪುಣ್ಯ ಮಾಡಬೇಕು ನಾನು ನಿಮ್ಮಂತ ಸ್ಟೂಡೆಂಟ್ಸ್ ಗಳನ್ನ ಪಡೆಯೋಕೆ ಸರ್ ಪೇಪರ್ ಓದಿಲ್ಲ ಅಂತ ಕಾಣಿಸುತ್ತೆ ಆಟೋ ಚಕ್ರ ಕೋತಿ ಸಿಕ್ಕಾಕೊಂಡ್ಬಿಡ್ತು ಸರ್ ಕೋತಿ ನರಿ ಅಲ್ವೇನಾ ವರ್ಕೌಟ್ ಆಗಲ್ಲ ಕೋತಿನೇ ಸರ್ ಹೌದೌದು ಕೋತಿನೇ ಸರ್ ಪಾಪ ಸರ್ ಅದನ್ನ ಎತ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಎಕ್ಸ್ರೇ ತೆಗೆಸಿ ಟ್ರೀಟ್ಮೆಂಟ್ ಕೊಡ್ಸ್ ಬರೋಷ್ಟರಲ್ಲಿ ಎಷ್ಟೊತ್ತು ಆಗೋಯ್ತು ಸರ್ ಸೋಧ್ಯಾ ಪ್ರಾಣಿಶಾಸ್ತ್ರ ತಗೊಂಡಿದ್ದಕ್ಕೆ ಸಾರ್ಥಕವಾಯ್ತು ಆ ಬಸ್ ಆಗಿ ಬಂದಿಲ್ಲ ನೋಡ್ಕೊಂಡ್ ಬರ್ತೀನಿ ನೀವು ರೆಡಿ ಆಗಿರಿ ಓಕೆ ಸೂಪರ್ ಟ್ರೈನಿಂಗ್ ತಪ್ಪಿ ಇಯರ್ ಏನ್ ಸ್ಟಾಕ್ ಎಲ್ಲ ರೆಡಿನಾ ರೆಡಿಯಾಗಿದೆ ಗುರು ಎಲ್ಲ ತಗೊಂಡ್ಬಂದಿದ್ದೀವಿ ಮತ್ತೆ ಒಂದಿಷ್ಟು ಬಿಯರ್ ಬಾಟ್ಲಿ ಇದ್ರೆ ಸೂಪರ್ ಆಗಿರ್ತೈತೆ ಅಲ್ವಾ ದಿಸ್ 21st ಸೆಂಚುರಿ ಮ್ಯಾನ್ ಬಿಯರ್ ಬ್ರ್ಯಾಂಡ್ ವಿಸ್ಕಿ ಅಲ್ಲ ಇವತ್ತು ಕಾಕನ ಅಂಗಡಿ ಕಡಲೆಕಾಯಿ ಎಣ್ಣೆ ಕೊಂಡ್ಕೊಳ್ಳೋ ಅಂಗಡಿನಲ್ಲೋ ಈ ಎಣ್ಣೆನೋ ತಗೊಂಬೋದು ಕರೆಕ್ಟ್ ಮತ್ತೆ ಔಟ್ಡೋರ್ ಅಲ್ಲಿ ಬೋರ್ವೆಲ್ ವಾಟರ್ ಕುಡಿದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ನೀರ್ ಬದಲು ಬರೀ ಬೀರೆ ಕುಡಿಯೋಣ ಬಿಯರ್ ವಾಟರ್ ಎಲ್ಲ ಒಂದೇ ರೇಟು ಎಲ್ಲ ಕಾಕೇಶ ಕಾಣಿಸ್ತಾನೆ ಇಲ್ಲ ಗುರು ಇಲ್ಲಿ ಸೆಟ್ಲ್ ಆಗವನೆ ಸಾಮಾನು ಇನ್ನೂ ಎತ್ತ ಇಲ್ಲ ಇಳಿಸೋದಿಲ್ಲಿಂದ ಬಂತು ಅಯ್ಯಯ್ಯೋ ಟೂರ್ ಕ್ಯಾನ್ಸಲ್ ಆಗೋಯ್ತಾ ಅಭಿಷೇಕ್ ನಾ ಯಾವಾಗ್ಲೂ ನಾವು ನಿನ್ನ ನೋಡದೆ ಹೋಗಿದ್ರೆ ಮಿಸ್ ಆಗ್ಬಿಡ್ತಿದ್ದಿಲ್ಲ ಟೂರ್ಗೆ ಅದೇ ಮಿಸ್ ಆಗ್ಬಿಡ್ತಾಯ್ತು ನೋಡಿಲ್ಲಿ ಕರೆಕ್ಟ್ ಆಗಿ 6:30ಗೆ ಅಲಾರಂ ಇಟ್ಬಿಟ್ಟಿದ್ದೀನಿ ಅದನ್ನ ಎಫ್ಸಿ ಅನ್ಸುತ್ತೆ ಏನ್ ಡಿಟಿಎಸ್ ಸರೌಂಡ್ ಸೌಂಡ್ ಡಾಲ್ಬಿ ಡಾಲ್ಬಿನೋ ಬಾಬಿನೋ ಅಲಾರಂ ಮುಡಿಯುತ್ತಾ ಫ್ರೆಂಡ್ಸ್ ನಮ್ ಫ್ಲೈಟ್ ಬಂದಾಯ್ತು ಗೇಟ್ ರೆಡಿ ನೋಡಿ ಡಾಬಾ ಸಿಕ್ತು ಅಂತ ಹಾಳು ಮುಳು ತಿನ್ಕೊಂಡು ಹೊಟ್ಟೆ ಕೆಡಿಸ್ಕೋಬೇಡಿ 15 ದಿವಸಕ್ಕೋಸ್ಕರ ಬಂದಿದ್ದೀವಿ ಎರಡೆರಡು ಇಡ್ಲಿ ಟೀನೋ ಕಾಫಿನೋ ಕುಡ್ಕೊಂಬನಿ ಅಷ್ಟೇ ಕತ್ಲಾಗೋದ್ರಲ್ಲಿ ಗೆಸ್ಟ್ ಹೌಸ್ ಸೇರ್ಕೋಬೇಕು ಓಹೋ ಎರಡೆರಡು ಇಡ್ಲಿ ಅದನ್ನ ತಿನ್ನದ ಯಾಕೆ ನೋಡ್ಕೊಂಡ್ ಬಂದ್ಬಿಡ ಅದು ಒಂದು 12 ಗಿಲ್ಬರ್ಸ್ಗಳು ಬರಗಾಲದಲ್ಲಿ ಮಳೆ ಬಂದಂಗೆ ಇಂಥ ಸೂಪರ್ ಗಿಲ್ಮಾಗಳನ್ನ ಕಣ್ಣು ತುಂಬಾ ತುಂಬಿಕೊಂಡಿದ್ದೆ ಪ್ರಪಂಚನೇ ಬೇಡ ಅನ್ಸುತ್ತೆ ಕಣ್ಣಿರ್ಲಿ ಇಲ್ಲದೆ ಇರ್ಲಿ ಕಣ್ಣಿದ್ದು ಇಂಥ ಸೂಪರ್ ಗಿಲ್ಮಾಗಳನ್ನ ನೋಡದೆ ಇದ್ರೆ ಪ್ರಪಂಚನೇ ವೇಸ್ಟ್
ಏನಂತೆ ಕಾಕಶಿ? ಎಂತ ಶಾಯರಿ ಹೇಳ್ಬಿಟ್ಟೆ. ಬೇಡ ಶಿಷ್ಯ, ಏನ್ ಮಾಡ್ತಾನೆ? ಶುರು ಹಚ್ಕೊಂಡ್ಬಿಟ್ನ ಇಲ್ಲೇ ರಿಸರ್ಚ್. ಅದೇನ್ ಮೈಕ್ರೋಸ್ಕೋಪ್ ನೋಡಿಲ್ಲ ನನ್ನ ಮಗನ ಸರಿ ಪೆನ್ ಹಿಡ್ಕೊಳಕ್ ಬರೋದಿಲ್ಲ. ಏನ್ ಗುರಿನ ನಿಂದು? ಸ್ಟಡಿ ಟೂರಿಗೆ ಬಂದಿರೋ ಹಾಗಿದೆ. ಪ್ರಾಣಿ ಶಾಸ್ತ್ರ ವಿಭಾಗದ ಅಧ್ಯಯನ ಪ್ರವಾಸ ನೋಡಿದ್ರೆ ಇವರೇ ಕಾಡ್ ಪ್ರಾಣಿಗಳ ತರ ಇದಾರೆ. ಕಾಡ್ಗೋಗಿನ್ ಯಾವ ಪ್ರಾಣಿ ಅಧ್ಯಯನ ಮಾಡ್ತಾರೋ ಏನೋ. ಸಸ್ಯಶಾಸ್ತ್ರ ವಿಭಾಗದ ಅಧ್ಯಯನ ಪ್ರವಾಸ ಮಧ್ಯದಲ್ಲಿ ವಿಭಾಗ ಏನು ಕೇಳ ನಡಿ ನೀವೆಲ್ಲ ಎಕ್ಸ್ಕರ್ಷನ್ ಗೋಸ್ಕರ ಕೇರಳದಿಂದ ವರ್ಣಾದು ఇల్లే తమిళనాడులిందే వందిరుకంగ్లా లేకపోతే మన దేశం ఆంధ్రప్రదేశ్ నుంచి వచ్చారా? ఏయ్ బాంబే ఇంద బందిదివి. ఆ కన్నడ బాంబే ఇంద కన్నడ తోర్ బందిదరే కణు. బొంబాయి సే ఐ యామ్ ఏ రెడ్డన్ 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 యారు ఏనాయ్తు? ಯಾವ ಭಾಷೆ ಅವರು ಅಂತ ವಿಚಾರಿಸ್ಕೊತಿದ್ರು ಸರ್? ಈ ಮಂಗಗಳಿಗೆ ಇವನೇ ಪ್ರೊಫೆಸರ್ ಏನೋ. ಈ ಲಂಗು ಲಗಾಮ್ ಇಲ್ದಿರೋ ಹುಡುಗಿಯರಿಗೆ ಇವಳೇ ಲಗಾಮ್ ಇರ್ಬೇಕು ಏನೋ. ಡ್ರೈವರ್ ರೈಟ್. ಡ್ರೈವರ್ ರೈಟ್.
21st century ನಮ್ಮ ಜೇಬಲ್ಲಿ ಕಂಪ್ಯೂಟರ್ ಏಜಲ್ಲಿ ನಮ್ಮ ಕೈಯಲ್ಲಿ ಇಮೇಲ್ ಚಾಟಿಂಗ್ ಅಲ್ಲಿ ಲವ್ ಮಾಡೋದ್ ಲವ್ಲಿ ಡೇಲಿ ಇಂಟರ್ನೆಟ್ ಟೈಮ್ ಪಾಸಿಂಗ್ ಇಲ್ಲಿ ಸ್ಯಾಂಟ್ರೋ ಕಾರ್ ಬ್ಯಾಕ್ ಸೀಟ್ ಅಲ್ಲಿ ಡೇ ಅಂಡ್ ನೈಟ್ ಜಾಲಿ ಜಾಲಿ ಲೈಫ್ ಅನ್ನ ಎಂಜಾಯ್ ಮಾಡು ರ್ಯಾಗಿಂಗು ಚೀಟಿಂಗು ಬೇಡ ನಮಗಿಲ್ಲಿ ವಾಚ್ಮನ್ ಇದರ ಕೇಳಿ ರೂಮ್ ಎಲ್ಲ ವ್ಯವಸ್ಥೆ ಆಗಿದೆಯಾ ನೋಡಿ. ಓಕೆ ಸರ್, ಬರುವ ಬಾ. ಅಲ್ಲ ಇದು ಈ ಟಾರ್ಚ್ ಗೆ ಏನ್ ಬರ್ದ ಮುನ್ ಲೈಟ್ ಇದೆ ಬರ ಗುರು. ಏನ್ ಭೂತ್ ಬಂಗ್ಲೆ ಇದ್ದಂಗಿದೆ, ಇಲ್ಲೇನೋ ಗಿಲ್ಬಸ್ ಗೆ ನಡೆಯುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಬಸ್ ಗೆ ಇಲ್ಲ, ದಂಡಾನೂ ಇಲ್ಲ, ಬರ ಇದ್ದೇ ಇರುತ್ತೆ. ಹಲೋ, ನೀನೇನ ವಾಚ್ಮನ್? ಹೌದು ಸರ್, ನಾವು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಬಂದಿದ್ವಿ, ರೂಮ್ ಬುಕ್ ಮಾಡಿದ್ವಿ, ರೆಡಿ ಇದೆಯಾ? ಹ್ಞೂ ಸರ್, ಎಲ್ಲ ವ್ಯವಸ್ಥೆ ಆಗಿದೆ, ಬನ್ನಿ ಸರ್. ಯೋ, ಹೆಂಗೆ ಆಗೋದು? ಕತ್ಲೆ, ಕರೆಂಟ್ ಇಲ್ವಾ? ಕರೆಂಟ್ ಇದೆ ಸರ್, ಆದ್ರೆ ಲೈಟ್ ಇಲ್ಲ. ಏನೇ ಇದು, ಲ್ಯಾಂಟಿನ್ ಇಲ್ವಾ? ಲ್ಯಾಂಟಿನ್ ಇದೆ ಸರ್, ಸೀಮೆಣ್ಣ ಇಲ್ಲ. ಹೋಗ್ಲಿ, ಕ್ಯಾಂಡ್ಲ್? ಕ್ಯಾಂಡ್ಲ್ ಇದೆ, ಆದ್ರೆ ಅಂಗಡಿ ಇದೆ, ಅದಿಗೆ ಮುಚ್ಚಿದೆ. ಯಾವ ಇನ್ನೇನೇ ಎಲ್ಲ ಇದೆ, ಆದ್ರೆ ಏನಿಲ್ಲ ಸರ್. ಹೋಗ್ಲಿ, ರೂಮ್ ಎಲ್ಲಿದೆ ಅಂತ ನಾದ್ರು ಗೊತ್ತಾ? ಗೊತ್ತು ಸರ್, ತೋರ್ಸು ನೋಡಿ. ನಿನ್ ಮನೆ ಕಾಯುವಾಗ ಹೋಗ. ನೀವಿಬ್ರು ಹೋಗ್ತಾ ಇರೋ, ಕರ್ಕೊಂಡ್ ಬರ್ತೀನಿ. ಕರ್ಕೊಂಬ. ಕೋಗಿಲೆ ಎಷ್ಟು ಚೆನ್ನಾಗಿದೆ ನಂತರನೇ ಕಪ್ಪುಗೆ. ಹಾಯ್ ಕೋಗಿಲೆ. ನಾನ್ ಸೆನ್ಸ್, ಸ್ವಲ್ಪನು ಕಾಮನ್ ಸೆನ್ಸ್ ಇಲ್ಲ. ಯಾವ ಯಾವ ವಸ್ತುನ ಎಲ್ಲಿ ಇಡಬೇಕು ಅನ್ನೋದೇ ಗೊತ್ತಿಲ್ಲ. ಯಾವ್ದಾದ್ರು ಭೂತ್ ಬಂಗ್ಲೆಗೆ ಬಂದ್ಬಿಟ್ವಲ್ಲಪ್ಪ. ಅದೇನಾಯ್ತು ಸರಿ ಬಗಲಲ್ಲ, ಯಾಕೋ ಕಡಕಪ್ಪಿ ಆಡದ ಹೇಳ್ತಾ ಇದ್ಯಾ? ಅಯ್ಯೋ, ರಾತ್ರಿ ನಾನು ಬಂದಾಗ ಅನ್ಕೊಂಡೆ ಇಲ್ಲೇನು ಗಿಲ್ಬಸ್ಕಿ ಇದೆ ಅಂತ. ಒಂದಲ್ಲ ಕಂಡ್ರೆ ಎರಡು ದಮ ಇದೆ. ಬೇಡ ಕಂಡ್ರ ಬರ್ರ. ಎರಡೆರಡು ದೇವ ತೋರ್ಸ್ ನೋಡಿ. ನಾನ್ ಬರ್ಲ, ನೀವೇ ಬಗ್ರಲ್ಲ. ಎರಡು ಬಿಟ್ಟ ಅಂದ್ರೆ ನೀನ್ ಒಂದಲ್ಲ, 20 ಬಿಟ್ರು ನಾನಂತೂ ಬರ್ಲ ಕಂಡ್ರ. ನಿನ್ ನೋಡಿ ಆ ದೆವ್ವ ಹೆದರ್ಕೋಬೇಕು. ಆ ದೆವ್ವ ನೋಡಿ ನೀನ್ ಹೆದರಿದ್ಯಾ ಅಂದ್ರೆ ಅದೆಂತ ದೆವ್ವ ನೋಡ್ಲೇಬೇಕು. ಹೇಳ್ತೀನಿ ಕೇಳ, ಬೇಡ ಕಣ. ಅಲ್ಲಿ ಬಲಗಡೆ ಹೋಗಿ ಎಡಗಡೆ ಸುನಿಲ್ ಹೇಳ ಕೇಳೋ. ಈ ದೇವ ಸಮಸ್ಯೆಲ್ಲ ಬೇಡ. ನೀನ್ ಯಾಕೆ ಅವನ್ ತರ ಆಡ್ತೀಯ? ದೆವ್ವನು ಇಲ್ಲ, ಭೂತಾನು ಇಲ್ಲ ಕಣ. ಸುನಿಲ, ಆಕಾಶಿ ಓಡೋಗಿದ್ ನೋಡಿದ್ರೆ ನನಗೇನೋ ಡೌಟ್ ಬರುತ್ತೆ ಕಣ. ಏನು ನೋಡು, ಏನಾರ ಆಗ್ಲಿ ಸುಮ್ನೆ ಯಾಕೆ ರಿಸ್ಕ್ ತಗೊಳ್ಳೋದು? ಏಯ್, ನನ್ನ ಮಾತು ಕೇಳೋ ಇಲ್ಲಿ. ಈ ಆಂಜನೇಯ ಆಯ್ತಾ ನಿನ್ ಕೊಟ್ಟಿರ್ತೇನೆ, ಸುಮ್ನೆ ಇಟ್ಕೋ. ಏಯ್, ನೀನ್ ಹೆದ್ರು ಬುಕ್ಲ ಅಂತಾನೆ ನಿಮ್ಮ ಅಪ್ಪ ನಿಂಗ ಅದನ್ನ ಕಟ್ಟಿರೋದು. ನನಗೆ ಬೇಜಾನ್ ಧೈರ್ಯ ಇದೆ. ನೋಡ, ಓವರ್ ಕಾನ್ಫಿಡೆನ್ಸ್ ಬೇಡ, ಸ್ವಲ್ಪ ಯೋಚನೆ ಮಾಡು. ಏ, ಎಲ್ಲ ಯೋಚನೆ ಮಾಡ್ಕೊಂಡು ಅದೇನು ಅಂತ ನೋಡಕ್ ಹೋಗ್ತಾ ಇರೋದು. ಸುಮ್ನೆ ಬರಲ್ಲ. ಯಾಕೆ ಇಷ್ಟೊಂದು ಹೆದರ್ಕೋತೀರಾ? ದೆವ್ವ ಅಂದ್ರೆ ಏನು? ಎರಡು ಲೆಗ್ ಇರಲ್ಲ ಅಷ್ಟೇ. ನೋಡು, ನೀ ಧೈರ್ಯ ಮುಂದೆ ಹೋಗು. ನಾವೆಲ್ಲ ಹಿಂದೆ ಇರ್ತೀವಿ, ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕಿಟಾರ್ ಅಂತ ಕಿಚ್ಕೊಂಡು ನಾವೆಲ್ಲ ಚೆಕ್ ಅಂತ ಎಸ್ಕೇಪ್ ಆಗ್ಬಿಡ್ತೀವಿ. ವಾಟ್ ಬಾಯ್ಸ್? ಯಾ ಯಾ, ಆಹಾ, ಬಾವಿಗೆ ತಳ್ಳಿ ಆಳ ಚೆನ್ನಾಗಿ ನೋಡ್ತೀರಾ ನನ್ನ ಮಕ್ಕಳ? ಎಸ್ ಎಸ್, ಯು ಆರ್ ರೈಟ್ ಬ್ರದರ್. ಬರಲ್ವಾ?
ಇರ್ಬೇಕು ಕಣ್ರೋ. ಬಂದ್ರ ನೋಡೇ ಬಿಡಲ್ಲ. ಏ ಬಂದ್ರ ಸುಂದಿರಾ, ನಾವ್ ಡಾಬಾದಲ್ಲಿ ನೋಡ್ತೀವಲ್ಲ ಆಗಿಲ್ ಮಾಸ ಕಣ ಇವು ಲವ್ ಡಾಬಾದಲ್ಲಿ ನನ್ನೇ ಕೆಕರ್ಸ್ಕೊಂಡು ನೋಡ್ತಿರ್ಲಿಲ್ಲ ಕ್ಯಾಡ್ರ್ ಬಿಲ್ ಕಮಲ ಅಲ್ಲಿ ನೋಡು ಎಷ್ಟು ನಾ ಮಲಗಿದ್ದಾಳೆ ಅಯ್ಯ ಚಿನ್ನ ಮುಚ್ಚ ಬಾಯಿ ಏನ್ ರೀತಿ ರೋಷನ್ ಐಶ್ವರ್ಯ ರೈ ಲವ್ ಇಷ್ಟೊಂದು ಹುಡುಗಿರು ಒಟ್ಟಿಗೆ ಸಿಕ್ಕಿದಾರಲ್ಲ ನಾನು ಯಾರನು ಅಂತ ನೋಡ್ಲಿ ಏನು ಅಂತ ಮಾಡ್ಲಿ ದಿಕ್ಕೆ ತೋರಿಸ್ತಲ್ವಲ್ಲೋ ನಾನು ಏನು ಮಾಡ್ಲಿ ಈಗ ಬಾಯಿ ಬಡ್ಕೋ ಗುಡ್ ಐಡಿಯಾ ಏನ್ರಿ ಮಿಸ್ಟರ್ ಹುಡುಗಿಯ ರೂಮಲ್ಲಿ ದನ ನುಗ್ದಂಗ್ ನುಗ್ಗಿದ್ದೀರಲ್ಲ ಮ್ಯಾನರ್ಸ್ ಇದೆಯಾ ನಿಮ್ಗೆ ಮ್ಯಾನರ್ಸ್ ಈ ರೀತಿ ಬಾಗಿಲ್ ತಕೊಂಡ್ ಮಲ್ಕೊಂಡಿದಿರಲ್ಲ ನಿಮ್ಗಿರ್ಬೇಕ್ರಿ ಮ್ಯಾನರ್ಸ್ ಬಾಗ್ಲು ತೆಗ್ದಿದೆ ಅಂತ ಗೋಳಿ ತರ ನುಗ್ಗಿ ಬಾಯ್ ಮಾಡ್ಕೊಂಡ್ಬಿಡದ ಮನುಷ್ಯನ್ರಿ ನೀವು ಹಲೋ ಇದು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇಲ್ಲಿ ಮನುಷ್ಯರು ಮಾತ್ರ ಅಲ್ಲ ನಾಯಿ ಕೋತಿ ಕುರಿಗಳು ಬರಬಹುದು ಅಷ್ಟೇ ಅಲ್ಲ ಜೊತೆ ಎತ್ತು ಎಮ್ಮೆ ಎಡಿಕಾಯಿಗಳಿಗೂ ಪ್ರವೇಶ ಉಂಟು ಅಲ್ವೇನ್ರಾ ಅದೆಲ್ಲ ನಿಮ್ ರೂಮಲ್ಲಿ ಇಲ್ಲಲ್ಲ ನೋಡಿ ನೋಡ್ತಾನೆ ಇದೀವಲ್ಲ ರೀ ಜಾಸ್ತಿ ಮಾತ್ಬೇಡ ಮೊದ್ಲು ಜಾಗ ಖಾಲಿ ಮಾಡಿ ವಾವ್ ಕ್ಯಾ ಸೀನ್ ಪಲನಾಡ ಎಣ್ಣು ಬಲು ಚೆನ್ನ ನಮ್ ನಮ್ಮಲ್ಲೇ ಫಸ್ಟ್ ಲಾಸ್ಟ್ ಅಂತ ಯಾಕೆ ಜಗಳ ಕಾಯ್ಬೇಕು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಏನಂತೀರ ಗಿಲ್ಮಾಸ್ ಗಿಲ್ಮಾಸ್ ಹೇಳ್ತಾ ಇರೋದು ಮರ್ಯಾದೆಯಿಂದ ಗೆಸ್ಟ್ ಹೌಸ್ ಖಾಲಿ ಮಾಡಿ ನಾವ್ ಯಾಕ್ರಿ ಖಾಲಿ ಮಾಡ್ಬೇಕು ಬೇಕಾದ್ರೆ ನೀವೇ ರೈಟ್ ಹೇಳಿ ಓಹೋ ಒಳ್ಳೆ ಮಾತಲ್ ಹೇಳ್ರಿ ನೀವು ಕೇಳಲ್ಲ ಅಲ್ಲ ಇರಿ ನಮ್ ಪ್ರೊಫೆಸರ್ ಹೇಳಿ ನಿಮ್ಗೆ ಸರಿಯಾದ ಪಾಠ ಕಲಿಸ್ತೀನಿ ಓಹೋ ಏನ್ ನಿಮ್ ಪ್ರೊಫೆಸರ್ ಲೇಡಿ ರಾಂಬೋ ಭಗವಂತ ಅಪ್ಪ ಮಾರುತಿ ಬ್ರಹ್ಮಚರ್ಯಕ್ಕೆ ಪ್ರತಿರೂಪವಾಗಿರೋ ನಿನ್ನನ್ನೇ ನಾನು ನಂಬಿದ್ದೇನೆ ಶುದ್ಧ ಬಿಳಿಯ ಹಾಳೆಯಂತಿರುವ ನನ್ನ ಈ ಬ್ರಹ್ಮಚರ್ಯಕ್ಕೆ ಎಂಥ ಸಂದರ್ಭದಲ್ಲೂ ಕಪ್ಪು ಚಿಕ್ಕೆ ಬೀಳದರ ಹಾಗೆ ದಯತೋರಿ ಕೃಪೆ ಮಾಡುತ್ತಂದೆ ಓಂ ಆಂಜನೇಯ ನಮಃ ಗಾಳಿ ಹನುಮಂತರಾಯ ನಮಃ ಓಂ ನಮೋ ನಮಃ ಮಾಯೆ ಮೋಹಿನಿ ನನ್ನ ರೂಮಿನಲ್ಲಿ ನಾನು ರಾತ್ರಿ ಎಲ್ಲ ಇಲ್ಲೇ ಇದ್ದೇನೆ ನಾನು ಮಲಗಿದ್ದಾಗ ಕಳ್ಳಿ ಅಂತ ನುಗ್ಗಿದಿರಲ್ಲ ನೀವು ಯಾರ್ರಿ ಅಲ್ಲ ಆ ಹನುಮಂತನನ್ನೇ ಒಂದು ಕೈ ಮೀರಿಸುವಂತ ಬ್ರಹ್ಮಚಾರಿ ನಾನು ನನ್ನ ರೂಮಿನಲ್ಲಿ ಒಂದು ಹೆಣ್ಣು ನೋನೋ ಐ ಡೋಂಟ್ ಟಾಲರೇಟ್ ದಿಸ್ ನಾನು ಕಂಪ್ಲೇಂಟ್ ಕೊಡ್ತೇನೆ ನನ್ ರೂಮ್ಗೆ ನುಗ್ಗಿ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ನೀವು ಕಂಪ್ಲೇಂಟ್ ಕೊಡುವವರೆಗೂ ನಾನು ಕಡಲೆಪುರಿ ತಿಂತಿರ್ತೀರಾ ಕಡಲೆಪುರಿ ತಿಂತೀರಾ ನಿಮ್ಗೆ ಸ್ವಲ್ಪ ಅಲ್ಲ ಈ ರೂಮ್ ಯಾರ್ದು ಅಂತ ರೂಮ್ ಕೊಟ್ಟವನ್ನೇ ಕೇಳೋಣ ಕರೀರಿ ಮಮತಿ ಎಂತ ಬೊಬ್ಬೆ ಇವ್ರದು ಬಂದು ಒಂದು ದಿನ ಆಗಿಲ್ಲ ಹೀಗೆ ಬೊಬ್ಬೆ ಇಡುವುದಾ ಎಂತ ಜನ ಮಾರಾದ ಇವರು ಹೋಯ್ ಎಂತದ್ದು ನೀವು ನಮ್ಮನ್ನು ಕರೆದದ್ದ ಮೇಟಿ ನಾವು ಬಂದಾಗ ಈ ಗೆಸ್ಟ್ ಹೌಸ್ ಅಲ್ಲಿ ಯಾರು ಇಲ್ಲ ಅಂತ ತಾನೇ ಹೇಳಿದ್ದು ನೀವು ಬಂದಾಗ ಇಲ್ಲಿ ಯಾರು ಇರ್ಲಿಲ್ಲ ಈಗೇನು ಇವ್ರು ದೇವಲೋಕದಿಂದ ಉದುರ್ಬಿಟ್ರ ನಾನು ದೇವಲೋಕದಿಂದ ಉದುರ್ಲಿಲ್ಲ ಉದುರಿದ್ದು ಬೆಂಗಳೂರಿಂದಾನೆ ನೀವು ಬೆಂಗಳೂರಿಂದ ಬಂದ್ರೇನು ಬೆಳ್ಳೂರಿಂದ ಬಂದ್ರೇನ್ರಿ ನಾನು ಕೇಳಿದ್ದು ಮೇಟಿನ ನಿಮ್ಮನ್ನೆಲ್ಲ ಹೌಸ್ ನಲ್ಲಿ ನಾಲ್ಕು ರೂಮ್ಗಳು ಬಿಟ್ರೆ ಬೇರೆ ಯಾವ ರೂಮ್ಗಳು ಇಲ್ಲ ಮಧ್ಯರಾತ್ರಿದಲ್ಲಿ ಬಂದವ್ರನ್ನ ಅದು ಈ ಕಾಡ್ನಲ್ಲಿ ಎಲ್ಲಿ ಕಳ್ಸೋದು ನೀವೇ ಹೇಳಿ ಅದಕ್ಕೆ ಹೇಗೋ ಇದ್ಬಿಡಿ ಅಡ್ಜಸ್ಟ್ ಮಾಡ್ಕೊಂಡು ದಯವಿಟ್ಟು ಜಗಳ ಆಡ್ಬೇಡಿ ನಾವ್ ಇಲ್ಲಿಗೆ ಬಂದಿರೋದು ಸಸ್ಯಶಾಸ್ತ್ರದ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಇವ್ರ ಜೊತೆ ಜಗಳ ಆಡೋದಕ್ಕಲ್ಲ ನಾವು ಬಂದಿರೋದು ಪ್ರಾಣಿ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇವ್ರ ಜೊತೆ ಕೋಳಿ ಜಗಳ ಮಾಡೋದಕ್ಕಲ್ಲ ನೋಡಿ ಈ ರೀತಿ ಜಗಳ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಇರೋದು ಇದೊಂದೇ ಗೆಸ್ಟ್ ಹೌಸ್ ಸುತ್ತಮುತ್ತ 100 ಕಿಲೋಮೀಟರ್ ವರೆಗೂ ಯಾವ ಗೆಸ್ಟ್ ಹೌಸ್ ಕೂಡ ಇಲ್ಲ ಇನ್ನೊಂದು ಗೆಸ್ಟ್ ಹೌಸ್ ಸ್ಯಾಂಕ್ಷನ್ ಮಾಡಿ ಅಂತ ಹೇಳಿ ಬರೋ ಅರಣ್ಯ ಮಂತ್ರಿಗಳಿಗೆಲ್ಲ ನಾವು ಮನವಿ ಮಾಡ್ತಾನೆ ಇದ್ದೀವಿ ಆದ್ರೆ ಅವ್ರು ಯಾರು ಈ ಕಡೆ ಗಮನನೇ ಹರಿಸ್ತಾ ಇಲ್ಲ ನೋಡಿ ಈ ಕಾರಣ ಎಲ್ಲ ನಮಗ್ ಬೇಕಾಗಿಲ್ಲ ಈ ಗೆಸ್ಟ್ ಹೌಸ್ಗೆ ನಾವು ಫಸ್ಟ್ ಬಂದಿರೋದು ಇದನ್ನ ನಮಗ್ ಬಿಟ್ಕೊಟ್ಟು
ಅವ್ರನ್ನ ಬೇರೆ ಕಡೆ ಹೋಗೋಕೆ ಹೇಳಿ. ಪ್ರೊಫೆಸರ್ ಅನುಪಮಾ ಅವರೇ, ನಿಮಗೇನು ಕಿವಿ ಕಿವುಡ? ವಾಟ್ ಯು ಮೀನ್? ಅಲ್ಲ, ಸುತ್ತಮುತ್ತ 100 ಕಿಲೋಮೀಟರ್ ವರೆಗೂ ಯಾವುದೇ ಗೆಸ್ಟ್ ಹೌಸ್ ಇಲ್ಲ ಅಂತ ಪಾಪ ಇವರು ಹೇಳ್ತಾ ಇದಾರೆ, ನಿಮಗೆ ಕೇಳಿಸ್ಲಿಲ್ವಾ? ನೋಡಿ ಮೇಡಮ್, ನೀವೆಲ್ಲರೂ ಅನುಸರಿಸ್ಕೊಂಡು ಹೋಗಿ, ಅದೊಂದೇ ದಾರಿ. ಅನುಸರಿಸ್ಕೊಂಡು ಹೋಗೋಕೆ ನಮ್ ಯಾವ ಅಭ್ಯಂತರನೂ ಇಲ್ಲ. ಏನ್ರಿ? ಆದ್ರೆ ಒಂದ್ ಕಂಡೀಷನ್. ಏನದು? ಬೆಳಿಗ್ಗೆ ನಮ್ ಹುಡುಗರು ಹೇಳೋದಕ್ಕಿಂತ ಮುಂಚೆ ಈ ಹೆಣ್ಮಕ್ಳೆಲ್ಲ ಎದ್ದು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡಿರ್ಬೇಕು. ಅದು ಮೈ ಮುಚ್ಚುವಂತ ಬಟ್ಟೆ. ಅರೆ ಬೆತ್ತಲೆ ಹುಡುಗಿಯರ್ ನಾವು ನೋಡಿದ್ರೆ ನಮ್ ಹುಡುಗರ ಮನಸ್ಸು ಚಂಚಲ ಆಗ್ಬಹುದು. ಅದಕ್ಕೆ ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ ಆಫೀಸರ್ ಸಾಹೇಬ್ರೆ, ಪ್ರಾಣಿಶಾಸ್ತ್ರ ಅಧ್ಯಯನ ಮಾಡಕ್ ಬಂದ್ರು ನಮ್ ಹುಡುಗರು, ಆಮೇಲೆ ಈ ಪ್ರಾಣಿಗಳಿಂದ ಓಡಾಡಕ್ ಶುರು ಮಾಡ್ಬಿಟ್ರೆ ಅವ್ರಿಗೆ ಕಷ್ಟ ಅಲ್ವೇ? ನೋಡಿ ಮೇಡಮ್, ಇರೋದು ಒಂದೇ ಗೆಸ್ಟ್ ಹೌಸ್, ನೀವು ಬಂದಿರೋದು ಸ್ಟಡಿಗೆ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಸಿಕ್ಕಿಂ ಲಾಟ್ರಿ ಹೊಡೆದಂಗ ಆಗೋಯ್ತು. ಸ್ವಲ್ಪ ತಡ್ಕೊಳ್ಳಿ. ಏನ್ ಇದಕ್ಕ? ಇಲ್ಲ, ಇದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವೇನಯ್ಯ? ನನಗೆ ರಾಂಗ್ ರಿಯಾಕ್ಷನ್? ನಿನ್ನ ಮಗನ ಏನು ಮಾಡಬೇಕಲ್ಲ? ಎಲ್ಲಾರು ಸೇರ್ಕೊಂಡು ದಮ 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 ಅಂತ ಬಾರ್ಸ್ಬಿಡ್ಬೇಕು. ಪತ್ತಾಡು ಅಲ್ಟೀಚ್. ಮಾತಾಡಬೇಡಿ, ಬೇಕಾದ್ರೆ ಇನ್ನೊಂದ್ಸರಿ ಬೋರ್ಡ್ ನೋಡಿ ನಡೀರಿ. ಸರಿ ಬನ್ರಿ, ನಡೀರಿ ನೋಡೋಣ. ನೀವೇ ನೋಡಿ, ಬರ್ತಾ ಇದ್ ನೋಡಿ. ಏನಾಯ್ತು ನೋಡೆ, ಸುಮ್ ಸುಮ್ನೆ ಬಾತ್ರೂಮ್ ಒಳಗ್ ನುಗ್ಬಿಟ್ಟು ಜಗಳ ಆಡ್ತಾ ಇದಾರೆ. ರೇ ಬೇಡ. ಏ ಮಿಸ್ಟರ್, ಏನ್ರಿ ಅದು? ಏನ್ರಿ ನಿಮ್ ಕಿರಿಕೋ? ರೇ ರೀಕಾ, ಹಿಂದೇನ್ರಿ ಕಿರಿಕೋ? ಏಯ್, ಎತ್ತ ಮಚ್ಚು, ಎತ್ತ ಲಾಂಗು. ಏನು ಮಚ್ಚು ಲಾಂಗ? ತಗೊಂಬನ್ರಿ, ತಗೊಂಬನ್ರಿ ನೋಡೋಣ. ಯಾಕೆ ಸೀರಿಯಸ್ ಆಗ್ಬಿಟ್ರಿ? ಸುಮ್ನೆ ತಮಾಷೆ ಮಾಡ್ದೆ. ಈ ತಮಾಷೆ ನಮ್ಮ ಹತ್ರ ಇಟ್ಕೋಬೇಡಿ, ನಾವ್ ತುಂಬಾ ಸಭ್ಯಸ್ಥರು. ಅಂದ್ರೆ ನಾವೆಲ್ಲ ದೇವಸಿಗಳ ಇರ್ಬೋದು. ರೇ, ಒಂದ್ಸಲ ಬೋರ್ಡ್ ನೋಡ್ರಿ, ನೋಡ್ರಿ ಓದಕ್ ಬರುತ್ತಾ ನೋಡ್ರಿ. ಓದಕ್ ಬರ್ಲಿಲ್ಲ ಅಂದ್ರೆ ಮೀಸ ಏನಾದ್ರು ನೋಡ್ರಿ. ಈಗ್ಲಾದ್ರೂ ಗೊತ್ತಾಯ್ತಾ ಜೆಂಟ್ಸ್ ಟಾಯ್ಲೆಟ್ ಅಂತ? ನೋಡಿ, ನಾನೀಗ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಬೆಸ್ಟ್ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ನಿಮ್ಮನ್ಸ್ ಅಲ್ಲಿ ಒಳ್ಳೆ ಡಾಕ್ಟರ್ ಹತ್ರ ಸ್ವಲ್ಪ ತೋರಿಸ್ಕೊಳ್ಳಿ. ಬಿಡ್ರಿ. ಹ್ಮ್, ಯಾರೋ ಅದು ಒಂದ್ ಅರ್ಧ ಗಂಟೆ ಬಿಡ್ರು. ಇದೇನು ಓವರ್ ಕನ್ಫ್ಯೂಷನ್? ನನ್ನ ಮಕ್ಕಳ ಜಾರ್ಸ್ ಓದ್ಬಿಡ್ತೀನಿ. ಏನಾಯ್ತು? ಐ ಆಮ್ ವೆರಿ ಸಾರಿ ಬ್ರದರ್, ಈ ಬೋರ್ಡ್ ಚೇಂಜ್ ಮಾಡೋದ್ರಿಂದ ಇಷ್ಟೊಂದು ಗಿಲ್ಬಸ್ಗೆ ಆಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ರಾಂಗ್ ಸೀನು, ಆದ್ರೆ ಮಜಾ ಆಯ್ತು. ಮಜಾನ? ಓಹೋ, ಈ ಸೀನ್ಗೆಲ್ಲ ಈ ನನ್ ಮಗನ ಡೈರೆಕ್ಟ್ರು? ನಾನೇ ಡೈರೆಕ್ಟ್ರು. ಆದ್ರೆ ಸ್ಕ್ರೀನ್ ಪ್ಲೇ ಸ್ವಲ್ಪ ರಾಂಗ್ ಆಗೋಯ್ತು, ಆ ದಡಿಯ ಸಿಕ್ಕಾಕೊಳ್ಳೋ ಬದಲು ನೀವ್ ಸಿಕ್ಕಾಕೊಂಡ್ರೆ. ಎನಿ ಹೋಗ್ ಸೀನ್ ಮಜಾ ಆಯ್ತು. ಸಾರಿ. ಆ ಕೋತಿಗಳು ಆ ಡಾಬಾದಲ್ಲಿ ಕೊಟ್ಟಿದ್ ಕೋಟ್ಲೆ ಸಾಲ್ದು ಅಂತ ಈ ಗೆಸ್ಟ್ ಹೌಸ್ ಬೇರೆ ಬಂದು ವಕ್ರಿಸ್ಕೊಂಡಿದ್ದಾರೆ. ಇನ್ ನಮ್ ಸ್ಟಡೀಸ್ ಅಷ್ಟೇ. ಏ ಸ್ಟಡೀಸ್ ಇಡೀ ವರ್ಷ ಇದ್ದಿದೆ ಕಣೆ, 4 ದಿನ ಹೊರಗ್ ಬಂದಿದೀವಿ. ಅವ್ರನ್ನ ರೇಗ್ಸಿ ಮಜಾ ತಗೊಳ್ಳೇ. ನೀವೇನ್ ಬೇಕನ್ನ ಮಾಡ್ಕೊಳ್ಳಿಪ್ಪ, ನಾನಂತೂ ಬರೋದಿಲ್ಲ. ನಮ್ಮಪ್ಪ ಹೇಳಿರೋ ಮಾತಂತೂ ನಾನು ಯಾವತ್ತೂ ಮೀರೋದೇ ಇಲ್ಲ. ಏನಮ್ಮ ಹೇಳಿದಾರ ನಿಮ್ಮಪ್ಪ? ನೋಡು, ಹೆಣ್ಣಿನ ಬಾಳು ಬಾಳೆ ಎಲೆ ಇದ್ದ ಹಾಗೆ, ಬಾಳೆ ಎಲೆ ಮುಳ್ ಮೇಲ್ ಬಿದ್ರು ಇಲ್ಲ ಮುಳ್ ಬಾಳೆ ಎಲೆ ಮೇಲ್ ಬಿದ್ರು ಹರಿಯೋದು ಬಾಳೆ ಎಲೆನೆ ಅಂತ. ಏಥಲಿನ, ನಿಮ್ಮಪ್ಪ ಏನೋ ರಹಸ್ಯವಾದ ವಿಷಯ ಹೇಳಿದ್ದಾರೆ ಅನ್ಕೊಂಡ್ರೆ 100 ಸಿನಿಮಾ 1000 ಸೀರಿಯಲ್ ಅಲ್ಲಿ ಹೇಳೋ ಡೈಲಾಗ್ ನೇ ಹೇಳಿದ್ದಾರೆ. ನೋಡ್ರಿ ಅಲ್ಲಿ ಯಾರ್ಯಾವನು, ಲವ್ ಸ್ಟೋರಿ ಸಿನಿಮಾದಲ್ಲಿ ಸಸ್ಪೆಕ್ಟೆಡ್ ಕ್ಯಾರೆಕ್ಟರ್ ತರ ಇದಾನೆ. ಅವ್ನ್ ಹೇಗಾದ್ರೂ ಇರ್ಲಿ, ನಾವ್ ಫಸ್ಟ್ ಗೆಸ್ಟ್ ಹೌಸ್ ಹೋಗಿ ಸೇರ್ಕೊಂಬಿಡೋಣ. ಬಾರೆ. ಇದನ್ನೆಲ್ಲ ಉಪಯೋಗಿಸ್ಬೇಕು ಅಂದ್ರೆ ಅಭ್ಯಾಸ ಇರಬೇಕು. ನಿಮ್ಮಂತ ಕೋಮಲವಾದ ಹುಡುಗಿರಿ ಅಂತಲೇ ತಯಾರಿಸಿರೋ ಕ್ಲೋಸ್ಅಪ್ ಟೂತ್ ಬ್ರಷ್, ಹಲ್ಲುಗಳನ್ನು ಸ್ವಚ್ಛಗೊಳಿಸಿ ಒಸರುಗಳು ಹಾಳಾಗದಂತೆ ನೋಡಿಕೊಳ್ಳುವುದು. ಅರೆ ಪೋರ್ ಗರ್ಲ್ಸ್. ಏನ್ರಪ್ಪ, ಬಾಯ್ಸ್ ಕಮ್ ಹಿಯರ್. ಗುಡ್ ಐಡಿಯಾ. ಹೇ ಹನುಮಂತರಾಯ ಕಾಲಿಂಗ್.
ಎಲ್ಲಿ ಕಾಕೇಶಲ್ಲಿ ಇಲ್ಲೇ ಇರ್ಬೇಕು ಸರ್ 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 ಇಲ್ಲಿದ್ದೀನಿ ಬಂದಿದ್ದೆ ಎಲ್ಲೋ ಹೋಗಿದ್ದೆ ಸರ್ ಅದು ಹುಡುಗರು ಚೆನ್ನಾಗಿ ಅಧ್ಯಯನ ಮಾಡ್ಲಿಂತ ವಾತಿಕೇಟ ಹುಡುಕಕ್ಕೆ ಹೋಗಿದ್ದೆ ವೀರಭದ್ರ ಈ ಹುಡುಗಿರು ಬೆಳಗ್ಗೆ ನಡೆದಿರೋ ಬೆಡ್ರೂಮ್ ಬಾತ್ರೂಮ್ ಮ್ಯಾಟರ್ ಏನಾದ್ರೂ ಕಂಪ್ಲೇಂಟ್ ಮಾಡ್ಬಿಟ್ರ ಸುನಿಲ ಇವತ್ತು ನಾನು ಎಡಗನ್ ನೋಡ್ಕೊಳ್ತಾ ಇರೋದು ನೋಡಿದ್ರೆ ಇಲ್ಲೇನೋ ಗಿಲ್ಬಿಸಿ ಆಗತ್ತಾರ ಇದೆ ಕಣ ನೋಡಿ ಇಲ್ಲಿ ಸುತ್ತಮುತ್ತ 100 ಕಿಲೋಮೀಟರ್ ವರೆಗೂ ವಾಸಕ್ಕೆ ವ್ಯವಸ್ಥೆನೇ ಇಲ್ವಂತೆ ಅದರಿಂದ ನಾವು ಇಲ್ಲೇ ಇರಬೇಕಾಗಿ ಬಂದಿದೆ ಆದ್ರೆ ನಾವು ಅವ್ರ ಜೊತೆ ಇರೋದು ಬೇಡ ಬೇರೆ ಇದ್ಬಿಡೋಣ ಈ ಹೆಂಗಸು ಸಹವಾಸನೇ ಬೇಡ ನಿಮ್ ಸಹವಾಸ ಬೇಕು ಅಂತ ನಾವು ಏನ್ ಕೇಳ್ಕೊತಾ ಇಲ್ಲ ಒಳ್ಳೆ ಕಥೆ ಆಯ್ತಲ್ಲ ಯಾಕೆ ಮಾತು ಮಾತುಗೂ ಸುಮ್ ಸುಮ್ಮನೆ ಜಗಳಕ್ಕೆ ಬರ್ತಾ ಇದ್ದೀರಿ ನಾನು ನಿಮ್ಮ ಹತ್ರ ಮಾತಾಡ್ತಿಲ್ಲ ನಾನು ನಮ್ಮ ಹುಡುಗರ ಹತ್ರ ಮಾತಾಡ್ತಿದ್ದೀನಿ ಅಷ್ಟೇ ನಾನು ನಮ್ಮ ಹುಡುಗರಿಗೆ ಹೇಳ್ತಾ ಇರೋದು ಗರ್ಲ್ಸ್ ಈ ಕ್ಷಣದಿಂದ ಯಾರು ಅವ್ರನ್ನ ತಲೆ ಎತ್ತಿ ನೋಡ್ಕೊಡ್ದು ಓಕೆ ಮೇಡಮ್ ಒಳ್ಳೇದಾಯ್ತು ಕಾಕೇಶ ಸರ್ ಹೋಗಿ ಆ ಡೈನಿಂಗ್ ಟೇಬಲ್ ರೂಮ್ಸ್ ಬೆಡ್ರೂಮ್ಸ್ ಬಾತ್ರೂಮ್ಸ್ ಏನೇನ್ ಡಿವೈಡ್ ಮಾಡೋಕ್ಕಾಗುತ್ತೋ ಎಲ್ಲಾ ಡಿವೈಡ್ ಮಾಡ್ಬಿಡು ನೀವ್ ಹಿಂಗೆ ಹೇಳ್ತಾ ಇರ್ತೀರ ನಾನು ಚೆನ್ನಾಗಿ ಗೊತ್ತಿದ್ದೆ ಸರ್ ಅದೇನೋ ನಿಮ್ ತಲೆಗೆ ಬರುತ್ತೆ ನಿಮ್ಗಿಂತ ಮುಂಚೆ ನನ್ನ ತಲೆಗೆ ಬಂದ್ಬಿಡುತ್ತೆ ಆದ್ರೂ ಒಂದು ಬೆಸ್ಟ್ ಅಡಿ ಅಂದ್ರೆ ಈ ಗಾರೆ ಕೆಲಸವ್ರನ್ನ ಕರ್ಕೊಂಬಂದು ಅಡ್ಡ ಒಂದು ಗೋಡೆ ಹೆಬ್ಬಿಸ್ಬಿಟ್ರೆ ಸೂಪರ್ ಆಗಿರುತ್ತೆ ಅಲ್ಲ ಗೋಡೆ ಬೇಡ ಬಿಡಿ ಸರ್ ಗರ್ಲ್ಸ್ ನಮಗ್ ಸೇರ್ಬೇಕಾಗಿದ್ದ ಡೈನಿಂಗ್ ಟೇಬಲ್ ಚೇರ್ಸ್ ನೆಲ್ಲ ತಗೊಂಡ್ ಬನ್ನಿ ಹೋಗಿ ಸರಿ ನಮ್ ಪ್ರೊಫೆಸರ್ ಗೆ ಸ್ವಲ್ಪ ಕೂಡ ರಸಿಕತೆ ಅನ್ನೋದೇ ಇಲ್ಲ ಕಣ ಹೋ ಕಣ ನಾವು ಅವ್ರ ಮಾತ್ ಕೇಳಿ ಹುಡುಗಿರ ಹತ್ರ ಯಾಕೆ ವಿರೋಧ ಕಟ್ಕೋಬೇಕು ಅಲ್ವಾ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ಬಿಡ್ರೆ ಹೆಂಗೆ ಕರೆಕ್ಟ್ ಮಿಸ್ ನಿಮ್ ಹೆಸರು ಭಾರ್ಗವಿ ಅಂತ ಅಯ್ಯ ಮಂಜು ಭಾರ್ಗವಿನ ಅಲ್ಲ ಎಸ್ ಪಿ ಭಾರ್ಗವಿ ಬಹಳ ಚೆನ್ನಾಗಿದೆ ನನ್ನ ಹೆಸರು ಕಾಕೇಶ ಅಂತ ಚೇಚೆ ಎಷ್ಟು ಕೆಟ್ಟದಾಗಿದೆ ನಿಮ್ ಹೆಸರು ಕೇಳೋದಕ್ಕೆ ಕೆಲ್ಸ್ಕೊಳಕ್ಕೆ ನಿಮ್ಗೆ ಅಷ್ಟು ಕೆಟ್ಟದಾಗಿದೆಯಲ್ಲ ಹೇಳಕ್ ನನ್ಗೆ ಇನ್ನಷ್ಟು ಕೆಟ್ಟದಾಗಿರ್ಬೋದು ನನ್ನ ಹೆಸರು ಮಾತ್ರ ಕೆಟ್ಟದಾಗಿದೆ ಆದ್ರೆ ನನ್ನ ಮನ್ಸು ನಂದಿನಿ ಬೆಣ್ಣೆ ಇದ್ದಂಗೆ ನಿಂದು ಯಾವ ಕ್ಲಾಸ್ ಕಾಲೇಜಲ್ಲಿ ಇರೋದಲ್ಲ ನನ್ನ ಕ್ಲಾಸ್ ಅಟೆಂಡರು ನೀವು ನಿಮ್ದು ನಮ್ದು ಒಂದೇ ಕ್ಲಾಸ್ ನಾನು ಅಟೆಂಡ್ರೆ ಬಹಳ ಒಳ್ಳೆದಾಯ್ತು ನಾವಿಬ್ರು ಅವಾಗ ಅವಾಗ ಹೆಂಗೆ ಅಟೆಂಡ್ ಮಾಡ್ತಾರಣ್ಣ ಬರ್ತಿದ್ಯಾ ಆ ಕಡೆ ಹೋಗ್ಬಾರ್ದು ಅಂತಾನೆ ಬೇರೆ ಬೇರೆ ಆಗಿದ್ವಿ ನೀನ್ ನೋಡಿದ್ರೆ ಆ ಕಡೆ ಹೋಗಿ ಸಾಯ್ತೀಯಲ್ಲೋ ಪಾಪಿ ಬಾರೋ ಈ ಕಡೆ ರಾತ್ರಿ ಎಲ್ರು ಮಲಗಿದ ಮೇಲೆ ಗೆಸ್ಟ್ ಹೌಸ್ ಹಿಂದೆ ಬಂದ್ಬಿಡಿ ಕತ್ಲೆಯಲ್ಲಿ ಒಳ್ಳೆ ಕತ್ತಿ ಹೇಳ್ತೀನಿ ಡಿಯರ್ ಗರ್ಲ್ಸ್ ಯಾವುದೇ ಕಾರಣಕ್ಕೂ ನೀವು ಆ ಕಡೆ ಹೋಗ್ಬಾರ್ದು ಅವ್ರ ಪೋರ್ಷನ್ಸ್ ಬೇರೆ ನಮ್ ಪೋರ್ಷನ್ಸ್ ಬೇರೆ ಅಪ್ಪಿ ತಪ್ಪಿ ಕೂಡ ನೀವ್ ಆ ಕಡೆ ಕಾಲ್ ಇಡ್ಕೂಡ್ದು ಯಾಕೆಂದ್ರೆ ಹುಡುಗರ ಬುದ್ಧಿನ ಹೇಳೋಕ್ ಆಗೋದಿಲ್ಲ ಬಿ ಕೇರ್ಫುಲ್ ಪ್ರೊಫೆಸರ್ ಅನುಪಮಾ ಅವರೇ ಅತಿಯಾಗಿ ಮಾತಾಡ್ಬೇಡಿ ನಮ್ಮ ಹುಡುಗರನ್ನ ಅಷ್ಟು ಕೇವಲವಾಗಿ ನೋಡ್ಬೇಡಿ ಇಂಥ ಹುಡುಗರನ್ನ ಎಷ್ಟು ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಓಹೋ ಸಾಕ್ ಸುಮ್ನೆ ಇರ್ರಿ ಸೀಮೆಗಿದ್ದಿರೋ ಹುಡುಗರು ನಾನ್ ನೋಡಿಲ್ವಾ ನಮ್ಮ ಹುಡುಗಿಯರು ಅಪ್ಪಟ ಚಿನ್ನ ಗೊತ್ತಾ ಚಿನ್ನಾನ ಹಾಗಾದ್ರೆ ಬೀರುನಲ್ಲಿಟ್ಟು ಬೀಗ ಹಾಕೋದ್ ಬಿಟ್ಟು ಈ ಕಾರ್ಗೆ ಕರ್ಕೊ ಬಂದ್ರಿ ಕಾಲ್ ಕರ್ಕೊಂಡು ಜಗಳಾಡೋದಿಕ್ಕ ಹೈ ಹೋಗಲಿ ಬಿಡಿ ಸರ್ ನೀವನ್ನ ಯಾಕೆ ಜಗಳ ಮಾಡಿವ್ರಿ ನಿಮ್ಮದೇನೋ ಪೈಸಲಾಯ್ತು ಈಗ ನಮ್ಮದೇ ಅಂತ ರುಚಿ ರುಚಿಯಾಗಿ ಅಡುಗೆ ಮಾಡೋದಿಕ್ಕೆ ಹೆಣ್ಣೆ ಬೇಕಂತಿಲ್ಲ ಗಂಡಸರು ಅದಕ್ಕೆ ಹೆಚ್ಚು ಹೆಸರುವಾಸಿ ಅನ್ನೋದನ್ನ ನೀ ತೋರಿಸ್ಕೊಡು ನಮಗೆಲ್ಲ ಅಡುಗೆ ಮಾಡಾಕು ಏನು ಆಗಿಲ್ಲ ಕಣಯ್ಯ ಅವ್ರು ಚೆನ್ನಾಗಿದ್ದಾರೆ ಚೆನ್ನಾಗಿಲ್ದಿರೋ ನಾವೇ ಯಾಕ್ರು ಏನಾಯ್ತು ಆ ಬ್ರಹ್ಮಚಾರಿ ಬಿಟ್ಟ ಏನ್ ಮಾಡ್ದ ಈ ಕೊಲೆ ಚಳಿಯಲ್ಲಿ ಅದು ಈ ಗವೋನ ಕತ್ಲಲ್ಲಿ ಕಾರ್ಗೋಬೇಕಂತೆ ಕಣ ಯಾಕಂತೆ ಅದೇ ಕಣ ರಾತ್ರಿ ಹೊತ್ತಿ ಕಾಡಿನಲ್ಲಿ ವಿಚಿತ್ರವಾದ ಕ್ರಿಮಿಕೀಟಗಳು ಸಿಗತ್ತಂತೆ ಅದನ್ನೆಲ್ಲ ಇಟ್ಕೊಂಡ್ ಬಂದು ರಿಸರ್ಚ್ ಮಾಡ್ಬೇಕಂತೆ ಗಿಲ್ ಮಸ್ಕೊಂಡ್ ಬರ್ತಾ ಇದ್ರು ನಿಮ್ ಕಾಳೆ ಮೌನಂ ಮನೆ ಹಾಳ ಲಕ್ಷಣ ನಮ್ ತಾಯಿಯನಿಗೆ ಈ ಮಾತನ್ನ ನಾನು ಹೇಳಿದೆ ಈ ವಯಸ್ಸಲ್ಲಿ ಮಾತಾಡ್ತಾನೆ ಇರ್ಬೇಕು ಮದ್ವೆ ಆದ್ಮೇಲೆ ಮಾತಾಡಕ್ ಆಗತ್ತಾ ಟೈಮ್ ಮೇಲೆ ಇರುತ್ತೆ ನಿಜ ಕಣೆ ಈ ತರ ಹುಡ್ಗ ಹುಡ್ಗಿ ಮೀಟ್ ಆದಾಗ್ಲೇ ಎಲ್ಲ ಬೆಚ್ಚ ಮಾತಾಡ್ಬಿಡ್ಬೇಕು ಏನೇ ನೀನು ಹಾಗೆಲ್ಲ ಮಾತಾಡ್ತೀಯ ನಾ ಹೇಳಿದ್ದು ಮನಸ್ ಬೆಚ್ ಮಾತಾಡ್ಬೇಕು ಅಂತ ಅಯ್ಯೋ ಅಷ್ಟೇನಾ ನೋಡಿ ಕ್ರೌಡ್ ಗಿಲ್ಮಾಸ್ ಕಾರಣ ಇಲ್ದೆ ಮಾತಾಡಿದ್ರೆ ನೋಡಿದ್ರು ಮೆಂಟುಗಳು ಅನ್ಕೊಂಡ್ಬಿಡ್ತಾರೆ
ಅದಕ್ಕೆ ಒಂದು ಕೆಲಸ ಮಾಡಿ ಹಾಡೇಳಿ ಇಲ್ವಾ ಊಟ ಮಾಡಿ ಇಲ್ಲಾಂದ್ರೆ ಜೋಕ್ ಹೇಳಿ ಅಷ್ಟು ಬೇಡ ಅಂದ್ರೆ ಒಗಟು ಬಿಡಿಸಿ. ಕರೆಕ್ಟ್, ಒಗಟು ಬಿಡಿಸೋ ಆಟ ಚೆನ್ನಾಗಿರುತ್ತೆ. ನೀವೆಲ್ಲ ಏನಂತೀರಾ? ಓಕೆ ಯೆಸ್, ನಾವು ರೆಡಿ. ನೀವು ರೆಡಿನಾ? ಓಹೋ, ಕರೀಲಿ ಅಂತ ಕಾಯ್ತಾ ಇದ್ವು, ಕಪಿ ಮುಂಡೆವು. ಸರಿ, ಹಾಗಾದ್ರೆ ಒಂದು ಒಗಟು ಹೇಳಿ. ಆಹಾ, ಲೇಡೀಸ್ ಫಸ್ಟ್. ಹೌ ಇಸ್ ಇಟ್? ಓಹೋ, ಓಕೆ ಓಕೆ ಓಕೆ. ಅಜ್ಜಿ ಸೀರೆ ಮಡ್ಚಕ್ಕಾಗಲ್ಲ, ತಾತನ್ ದುಡ್ಡು ಎಣ್ಸಕ್ಕಾಗಲ್ಲ, ಏನದು? ಅಜ್ಜಿ ಸೀರೆ ಅಂದ್ರೆ ಆಕಾಶ, ತಾತನ್ ದುಡ್ಡು ಅಂದ್ರೆ ನಕ್ಷತ್ರ. ಈ ಒಗಟು ನಿಮ್ಮ ತಾತನ ಕಾಲತ್ತೆ. ನೌ ಮೈ ಟೈಮ್ ಲೇಡೀಸ್. ಅಂಗಣ್ಣ ಮಂಗಣ್ಣ, ಅಂಗಿ ಬಿಚ್ಕೊಂಡು ನುಂಗಣ್ಣ. ವಾಟ್ ಇಸ್ ದಟ್? ಕ್ಯಾಚ್ ಇಟ್. ಓ, ವಾಳೆ ಪಳಂ. ಸೈಲೆನ್ಸ್, ಸೈಲೆನ್ಸ್. ಮನೆ ಮೇಲ್ ಮನೆ, ಅದ್ರ ಮೇಲೆ ಎರಡ್ ಮನೆ, ಮನೆ ಮಧ್ಯ ಕಂಬ, ಕಂಬದ ಮೇಲೆ ಎರಡ್ ಪಕ್ಷಿ, ಪಕ್ಷಿ ಮೇಲೆ ಒಂದ್ ಬೆಟ್ಟ, ಬೆಟ್ಟದಲ್ ಒಂದ್ ದಾರಿ. ಏನು ಐಡಿಯಾ? ಹೇಳ. ನಗ್ಬಡ. ಈಯನ್ನ ಸರಿಯಾಗಿ. ಮನೆ ಮೇಲ್ ಮನೆ, ಅದ್ರ ಮೇಲೆ ಎರಡ್ ಮನೆ, ಮನೆ ಮಧ್ಯ ಕಂಬ, ಕಂಬದ ಮೇಲೆ ಎರಡ್ ಪಕ್ಷಿ, ಪಕ್ಷಿ ಮೇಲ್ ಬೆಟ್ಟ, ಬೆಟ್ಟದಲ್ಲಿ ಒಂದ್ ದಾರಿ. ದಾರಿ ಇಲ್ಲ. ಸೊ ಸಾರಿ. ಹೋಗವಾಗ ಮೂರ್ ಬಣ್ಣ, ಬರೋವಾಗ ಒಂದೇ ಬಣ್ಣ. ಏನದು? ವೆರಿ ಗುಡ್. ಯಾ, ಎಲೆ ಅಡಕೆ ಸುಣ್ಣ, ಇದು ನಿಮ್ಮ ಅಜ್ಜಿ ಕಾಲದ ಒಗಟೆ. ಸರಿ, ನೀವು ಕೇಳಿ. ಹಾ, ಹೆಂಡತಿ ಗಂಡಂಗೆಲ್ಲ ಕೊಡ್ತಾಳೆ, ಆದ್ರೆ ಒಂದನ್ ಮಾತ್ರ ಕೊಡಲ್ಲ. ಏನದು? ಇಷ್ಟನಾ? ಹಲೋ, ಹೇಳ್ರಿ, ಹೇಳಿ, ಏನಾಯ್ತು? ಟೆನ್, ನೈನ್, ಏಟ್, ಸೆವೆನ್, ಸಿಕ್ಸ್, ಫೈವ್, ಫೋರ್, ತ್ರೀ, ಟೂ, ಒನ್. ಜಬಲ ತಿರ ದುಡ್ಡು ನಿಂತಾಳೆ. ಹಲೋ, ತಲೆ ಹಿಂದೆ ಕೂದ್ಲು ಬೆಳ್ಸಿದ್ರೆ ಮಾತ್ರ ಸಾಲ್ದು, ಸ್ವಲ್ಪ ಇದು ಇರ್ಬೇಕು. ಕರೆಕ್ಟ್ ಹೇಳಿದ್ರಿ. ಹಲೋ, ನಿಮ್ಗೂ ಅಷ್ಟೇನೆ. ಭಕ್ತ ಹಾಗೇನೆ ಬಂದ್ರು. ಏನಪ್ಪ ಕಾಕೇಶ, ಯಾಕೆ ಹುಡುಗರೆಲ್ಲ ಹೀಗೆ ಮಂಕ ಹಾಕುತ್ತಿದ್ದಾರೆ? ಅಲ್ಲ, ಅದು ಸಬ್ಜೆಕ್ಟ್ ಬಗ್ಗೆ ಸಿಕ್ಕಾಬಿಟ್ಟು ತಲೆ ಕೆರೆಸ್ಕೊಂಡು ಸುಸ್ತಾಬಿಟ್ಟಿದ್ದಾರೆ ಪಾಪ. ವೆರಿ ಗುಡ್. ಅಂದ್ರೆ ಶಿಸ್ತಲ್ಲಿ ನೀವೆಲ್ಲ ನನ್ನನ್ನೇ ಅನುಕರಣೆ ಮಾಡ್ತಿದ್ದೀರಾ. ಮಮ್ಮಟ್ಟಿ, ಅಡಿಗೆ ಆಯ್ತೇನು? ರೆಡಿ ಮಾಡ ಇದೆ. ಬಡಸು ಮತ್ತೆ. ಆಯ್ತು ಸರ್. ನೀವು ನಾನು ಆಮೇಲೆ ನಿಮ್ದಲ್ಲ ಆಗ್ಲಿ. ಹಾಯ್ ಗರ್ಲ್ಸ್. ಯಾಕೆಲ್ಲ ಡೈನಿಂಗ್ ಟೇಬಲ್ ಮುಂದೆ ಇಷ್ಟು ಸೈಲೆಂಟ್ ಆಗಿ ಕೂತಿದ್ದೀರಾ? ಏನಿಲ್ಲ ಮೇಡಮ್, ಪ್ರಾಕ್ಟಿಕಲ್ಸ್ ಬಗ್ಗೆ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ವಿ. ವೆರಿ ಗುಡ್. ಸಬ್ಜೆಕ್ಟ್ ಬಗ್ಗೆ ನೀವು ಇಷ್ಟು ಇಂಟ್ರೆಸ್ಟ್ ತಗೊಂಡಿರೋದು ನನ್ಗೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ಗೆ ಸಂತೋಷ ಆಗದೆ ಅಪರೂಪ. ಇನ್ ನಿಮ್ಗೆ ಸಂತೋಷ ಆಗಿದೆ ಅಂದ್ರೆ ಕಲ್ಕೊಳಿ ಕೂಗೋದು ಗ್ಯಾರಂಟಿ. ನೋಡಿ, ನೀವೆಲ್ಲ ಬೇಗ ಊಟ ಮಾಡ್ಕೊಂಡ್ಬಿಡಿ. ಈ ಕಾಡಲ್ಲಿ ಮಾಂಸಾಹಾರಿ ಸಸ್ಯಗಳಿವೆ ಅಂತೆ. ಅಲ್ಲಿ ಆಕ್ಟಿವಿಟೀಸ್ ಏನಿದ್ರು ರಾತ್ರಿ ಹೊತ್ ಮಾತ್ರ. ಅದಕ್ಕೆ ನೀವೆಲ್ಲ ಕಾಡ್ಗೆ ಹೋಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳಿ. ನಾನ್ ಪ್ರಾಕ್ಟಿಕಲ್ ಕ್ಲಾಸ್ ತಗೋತೀನಿ. ಓಕೆ? ಇವಾಗ ಕಾಡ್ಗೆ ಹೋಗ್ಬೇಕಾ? ಅದು ಸಿಗೋದೆ ಕಾಡಲ್ಲಿ, ಸಿಟಿ ಮಾರ್ಕೆಟ್ ಅಲ್ಲಲ್ಲ. ಪುವಿ ಮೇಡಮ್, ಊಟ ರೆಡಿ ಆಯ್ತಾ? ರೆಡಿ ಆಯ್ತು ಮೇಡಮ್. ಹಾ, ಗೆಟ್ ರೆಡಿ ಫಾಸ್ಟ್. ಹಾ, ಹುಡುಗಿರೆಲ್ಲ ಕಾಡ್ಗೆ ಹೋಗ್ತಾರಂತಲೋ. ಅವ್ರ ಕಾಡ್ಗಾನ ಹೋಗ್ಲಿ, ಕನಕ್ಪುರಕ್ಕಾದ್ರೂ ಹೋಗ್ಲಿ, ಅವ್ರ ವಿಷಯ ನಮ್ಗೆ ಯಾಕೋ? ನಾವೀಗ ಏನ್ರಿ ಮಾಡೋದು? ಇನ್ನೇನ್ ಮಾಡೋದು? ಸೀತೆ ತನ್ ಗಂಡನ್ ಜೊತೆ ಕಾಡ್ಗೆ ಹೋದಂಗೆ ನಾವು ಆ ಗಿಡ ಹುಡ್ಕೊಂಡು ಕಾಡ್ಗೆ ಹೋಗ್ಬೇಕು. ತಪ್ಪಿದ್ದೆ ಅಲ್ಲ. ಪ್ರಾರಂಭ
ಚಳಿ ಜ್ವರ ಬಂದು ಮೂರ್ ದಿನ ಎದ್ರೆ ಕೇಳ ಅದಿರ್ಲೋ ಈ ವಿಷಯ ನಮ್ ಬ್ರಹ್ಮಚಾರಿ ಬಿಟ್ಟಂಗ್ ಗೊತ್ತಾಗ್ಬಿಟ್ರೆ ನಮಗ್ ಚಳಿ ಜ್ವರ ಬರ್ಸ್ಬಿಡ್ತಾನಷ್ಟೇ ಸೋ ಸಿಂಪಲ್ ಮಾ ಹಿಂದಿನ ಬಾಗಿಲಿಂದ ಕಳ್ಬೇಕ್ತರ ಒಂದೇ ಒಂಟೆ ಹೊಡೆದ್ಬಿಟ್ಟು ಹಂಗೆ ಸೆಟ್ಲ್ ಆಗ್ಬೇಡ ಗುಡ್ಡ ನಾನು ಅರ್ಜೆಂಟ್ ಆಗಿ ಫಾರಿನ್ಗೆ ಹೋಗ್ಬೇಕು ಜಾಸ್ತಿ ಹೊತ್ತು ಕಂಟ್ರೋಲ್ ಮಾಡಿದ್ರೆ ಕಿಡ್ನಿಗೆ ಎಫೆಕ್ಟ್ ಅಂತ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ದಾರೆ ನಾನು ರಪ್ಪತ್ತು ಹೋಗಿ ರಪ್ಪತ್ತ ಬಂದ್ಬಿಡ್ತೀನಿ ಓಕೆ ಏನ್ ಗುರು ಕಿಡ್ನಿ ಡಾಮರ ನೋಡಣ್ಣ ಬಾರ ಏನಾಯ್ತು ಇನ್ನೇನಾಗಿರುತ್ತೋ ಏನೋ ಅಲ್ಲಾಡಿರ್ತೇ ಬಿದ್ದಿರ್ತಾನೆ ಯಾರೇ ನೀವು ಈ ಕಾರ್ಡ್ನಲ್ಲಿ ಅದು ಅಮಾವಾಸ್ಯ ಕತ್ಲಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ
ಸರ್ ಅದು ರಿಸರ್ಚ್ ಮಾಡಕ್ಕೆ ಅಂತ ರಿಸರ್ಚ್ ಮಾಡಕ್ಕೆ ಇಷ್ಟು ದೂರ ಬರಬೇಕಲ್ಲ ರಿಸರ್ಚ್ ಅಲ್ಲ ಸರ್ ರಿಸರ್ಚ್ ಮಾಡಕ್ಕೆ ಬಂದಿದ್ದೀವಿ ನಾವು ಝುವಾಲಜಿ ಸ್ಟೂಡೆಂಟ್ಸ್ ಬೆಂಗಳೂರು ಯೂನಿವರ್ಸಿಟಿಯಿಂದ ಚಡಿ ಕ್ಯಾಂಪ್ಗೆ ಅಂತ ಬಂದಿದ್ದೀವಿ ಓ ಬೆಂಗಳೂರು ಯೂನಿವರ್ಸಿಟಿಯಿಂದನಾ ನಾನು ಅದೇ ಕಾಲೇಜ್ ಸ್ಟೂಡೆಂಟ್ ಬೈ ದ ವೇ ಐ ಆಮ್ ರಾಕೇಶ್ ಹಲೋ 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 ಸರ್ ಹಲೋ ಸರ್ ನಮ್ಮ ಎಸ್ಟೇಟ್ ಇಲ್ಲೇ ಪಕ್ಕದಲ್ಲಿರೋದು ಹೌದು ನಿಮ್ ಜೊತೆ ಎಚ್ಓಡಿಯಾಗಿ ಯಾರು ಬಂದಿದ್ದಾರೆ ರಾಮಚಂದ್ರ ಸರ್ ಪ್ರೊಫೆಸರ್ ರಾಮಚಂದ್ರ ಪ್ರೊಫೆಸರ್ ರಾಮಚಂದ್ರ ಅವರ ನಾನು ಅವ್ರ ಓಲ್ಡ್ ಸ್ಟೂಡೆಂಟ್ ಹೌದು ಇವ್ರು ಯಾಕೆ ಈಗ ಬಿದ್ದಿದ್ದಾರೆ ಅಯ್ಯೋ ಇವನೊಂದು ಗೋಳು ಸರ್ ಏನ್ ಅಲ್ಲಾಡಿದ್ರೆ ಬಿದ್ದೋಗ್ತಾನೆ ಸರ್ ತಾವ್ ಫ್ರೀ ಇದ್ರೆ ಸ್ವಲ್ಪ ಡ್ರಾಪ್ ಮಾಡ್ತೀನಿ ಥ್ಯಾಂಕ್ಸ್ ರಾಕೇಶ್ ಒಟ್ಟಿನಲ್ಲಿ ನೀನ್ ಓದಿ ನಮ್ ಕಾಲೇಜಿನ ಮರ್ಯಾದೆ ಉಳಿಸ್ತೆ ಈಗೇನ್ ಮಾಡ್ಕೊಂಡಿದ್ಯಾ ಇಲ್ಲೇ ಪಕ್ಕದಲ್ಲೇ ನಮ್ಮ ಎಸ್ಟೇಟ್ ಇರೋದು ಹೌದಾ ಸುಮಾರು ಒಂದ್ 7-8 ವರ್ಷ ಆಯ್ತು ಇಲ್ಲಿ ಬಂದು ಒಂದ್ 10 ದಿನ ಆಯ್ತು ಹೋಗೋಣ ಅಂತ ಬಂದೆ ಒಳ್ಳೇದಾಯ್ತು ನೀನ್ ಬಂದಿದ್ದು ಇನ್ನು ಈ ಸ್ಟೂಡೆಂಟ್ಸ್ ಗಳನ್ನ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗೋಷ್ಟ್ರಲ್ಲಿ ಇನ್ನೇನೇನ್ ಅನುಭವಿಸ್ಬೇಕು ನಾನು ನನ್ನನ್ನು ನಾನು ಆಂಜನೇಯನ್ನು ಮೀರಿಸುವಂತ ಅಶ್ಕಲಿತ ಬ್ರಹ್ಮಚಾರಿ ಅಂತ ಬ್ರಹ್ಮಚಾರಿ ಶತಮರ್ಕಟ ಅಂತ ದೊಡ್ಡವ್ರು ಹೇಳಿರೋದು ಕರೆಕ್ಟ್ ಆಗಿದೆ ಅರೆ ಏನ್ ಮೇಡಮ್ ನೀವು ಸಂಸ್ಕೃತನ ಜಾಡುತ್ತಿದ್ದೀರಾ ಬ್ರಹ್ಮಚಾರಿಗಳನ್ನ ಅವಮಾನ ಮಾಡ್ತೀರಾ ಈ ದೇಶದ ಪ್ರಧಾನಿ ಕೂಡ ಒಬ್ಬ ಬ್ರಹ್ಮಚಾರಿ ಅನ್ನೋದನ್ನ ಮರಿಬೇಡಿ ಸಾಕು ಸುಮ್ನೆ ರೀ ರಾತ್ರಿ ನಮ್ ಸ್ಟೂಡೆಂಟ್ ರಿಸರ್ಚ್ ಮಾಡ್ತಿರುವಾಗ ನಿಮ್ ಹುಡುಗರು ದೆವ್ವದ ವೇಷ ಹಾಕೊಂಡು ಬಂದು ಅವ್ರನ್ನ ಹೆದರಿಸಿದ್ದಾರೆ ಇದರಿಂದ ನಮ್ ಸ್ಟೂಡೆಂಟ್ ಸುಮಾರು ಅವಳಿಗೆ ಜ್ವರ ಬಂದಿದೆ ಅವಳು ಗಳಿಗೆಗೊಂದ್ಸತಿ ದೆವ್ವ ದೆವ್ವ ಅಂತ ಕನ್ವರಿಸ್ತಿದ್ದಾಳೆ ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರಿ ಹೊಣೆ ಯಾಕ್ರಿ ಸುಮ್ನೆ ನಿಂತ್ಬಿಟ್ರಲ್ಲ ಮಾತಾಡಿ ಮಾತು ಬರ್ತಿಲ್ವಾ ಯಾಕೆ ನಿಮ್ ಬಾಯಿ ಬಿದ್ದೋಯ್ತಾ ನೋಡಿ ಮೇಡಮ್ ಮಾತು ಮಿದುವಾಗಿದ್ರೆ ಚೆನ್ನ ನಾನು ಮೂಗನಲ್ಲ ಆದ್ರೆ ನಿಮಗೆ ವಾದಿ ಕಿರಿಯೋದು ಸಭ್ಯತೆ ಲಕ್ಷಣ ಅಲ್ಲ ಅಂತ ಸುಮ್ನೆ ಇದೀನಿ ಅಷ್ಟೇ ಎಕ್ಸ್ಕ್ಯೂಸ್ ಮೀ ಮೇಡಮ್ ಹುಡುಗರು ಏನೋ ತಮಾಷೆ ಹುಡುಗಿರ್ ರೇಗಿಸ್ಬೇಕು ಅಂತ ಈ ತರ ಮಾಡಿರ್ಬೋದು ಅಷ್ಟೇ ಈ ಹುಡುಗರು ಹುಡುಗಿರು ಒಂದ್ ಕಡೆ ಸೇರಿದ್ಮೇಲೆ ಇದೆಲ್ಲ ಕಾಮನ್ ಇದಕ್ಕೆಲ್ಲ ನೀವ್ ಯಾಕೆ ಟೆನ್ಷನ್ ಆಗ್ತೀರಾ ಇನ್ನೊಂದ್ ಎರಡು ದಿನ ಕಳೆದ್ರೆ ಅವರೇ ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ನೋಡಿ ಇನ್ನು ಮುಂದೆ ನಿಮ್ ಹುಡುಗರು ನಮ್ಮ ಹುಡುಗಿರ್ ತಂತೆಗೆ ಬರ್ಕೋದು ಇದನ್ನ ಬುದ್ಧಿವಾದ ಅಂತನಾದ್ರೂ ತಿಳ್ಕೊಳ್ಳಿ ಇಲ್ಲ ಎಚ್ಚರಿಕೆ ಅಂತನಾದ್ರೂ ಅಂದ್ಕೊಳ್ಳಿ ಇಂತ ಹೆಣ್ಣನ್ನು ನೋಡಿದಾಗ್ಲೇ ನನಗನ್ಸೋದು ನಾನು ಬ್ರಹ್ಮಚಾರಿ ಆಗಿ ಉಳಿದಿರೋದು ಎಷ್ಟು ಕರೆಕ್ಟ್ ಅಂತ ಅವಳ ಕೋಳಿ ಜಗಳಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬಿಡಪ್ಪ ನಾನು ಇನ್ನು 10-12 ದಿವಸ ಇಲ್ಲೇ ಇರ್ತೀನಿ ನೀನ್ ಆಗಾಗ ಬರ್ತಾ ಇರು ಖಂಡಿತ ಬರ್ತೀನಿ ಸರ್ ನನಗಿನ್ನೇನ್ ಕೆಲಸ ಎಸ್ಟೇಟ್ ಒಂದ್ ರೌಂಡ್ ಹಾಕೊಂಡ್ ಮೇಲೆ ಒಬ್ನೇ ಇರೋ ಬದಲು ನಿಮ್ ಜೊತೆ ಇರೋದಕ್ಕೆ ತುಂಬಾ ಖುಷಿ ಸರ್ ಸರ್ ನನಗೆ ಟೈಮ್ ಆಯ್ತು ಹಾಯ್ ಗೈಸ್ ಹಾಯ್ ಎಷ್ಟಿಲ್ಲ ನಾವ್ ತಪ್ಪು ಕೆಲಸ ಮಾಡ್ಬಿಟ್ಟು ತಪ್ಪ ನಾವ್ ತಪ್ಪು ಮಾಡಲ್ವಲ್ಲ ಈಗ ನಿನ್ನೆ ನಾವೆಲ್ಲ ದೆವ್ವದ ಮಾಸ್ಕ್ ಹಾಕೊಂಡು ಆ ಹುಡುಗಿರನ್ನ ಎದುರಿಸಿದ್ವಿ ಓಕೆ ಆದ್ರೆ ಒರಿಜಿನಲ್ ದೆವ್ವಕ್ಕೂ ಮಾಸ್ಕ್ ಹಾಕದ್ವಲ್ಲ ಇದು ತಪ್ಪಲ್ವಾ ತಪ್ಪು ಕಣ ತಪ್ಪು ತಪ್ಪು ಕಣ ಹಾಕ್ಬಾರ್ದಿದ್ದು ಕಣ ತಪ್ಪು ತಪ್ಪು ಯಾರು ಅದು ಒರಿಜಿನಲ್ ದೇವಾ ಪ್ರೊಫೆಸರ್ ಕಮಿಂಗ್ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಗೊತ್ತಾ CRAB ಕ್ರಾಬ್ ಕ್ರಾಬ್ ಅಂದ್ರೆ ಕ್ರಾಬ್ ನ ಏನೇನ್ ಮಾಡ್ಬೋದು ಸರ್ ಇದು ಈ ಎಡೆಕಾಯಿ ಇದೆಯಲ್ಲ ಎಡೆಕಾಯಿ ಅದು ಇಷ್ಟು ದಿನ 8 ಕಾಲದಲ್ಲಿ ಅಡ್ಡಡ್ಡ ಹೋಗ್ತಾ ಇತ್ತು ಹಿಂಗೆ ಅಡ್ಡಡ್ಡ ಅಡ್ಡಡ್ಡ ಆದ್ರೆ ಅದನ್ನ ಈಗ ಇನ್ಮೇಲೆ 2 ಕಾಲಲ್ಲಿ ಉದ್ದುದ ಹೋಗೋ ತರ ರಿಸರ್ಚ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಾ ಇದೀವಿ ವೆರಿ ಗುಡ್ ನಿಮ್ಮಂತ ಒಳ್ಳೆ ಹುಡುಗರ ಮೇಲೆ ಸುಮ್ಸುಮ್ನೆ ಕಂಪ್ಲೇಂಟ್ ಮಾಡ್ತಾಳಲ್ಲ ಅವಳು ಯಾರು ಸರ್ ಅದೇ ಆ ಲೂಸ್ ಮೇಡಮ್ ಅವ್ರೇನ್ ಹೇಳಿದ್ರು ಸರ್ ನೀವೆಲ್ಲ ಹೋಗಿ ದೆವ್ವದ ವೇಷ ಹಾಕೊಂಡು ಆ ಹುಡುಗಿನೆಲ್ಲ ಹೆದರ್ಸಿದ್ರಂತೆ ಅಂದ್ರೆ ನಿಜ ಅಂತ ಕಾಣತ್ತೆ ಅಲ್ರಿ ಆ ಸುಮಾನ ಹುಡುಗಿಗೆ ನಿಮ್ಮ ಅವತಾರ ನೋಡಿ ಜ್ವರ ಬಂದ್ಬಿಟ್ಟಿದ್ಯಂತೆ ನಿಮ್ಮಿಂದ ಒಂದು ಹೆಣ್ಣಿನ ಮುಂದೆ ನಾನು ತಲೆ ತಗ್ಸುವಾಗಾಯ್ತು ಏನೋ ಹುಡುಗ ಬುದ್ಧಿ ತಿಳಿದೇ ತಪ್ಪು ಮಾಡ್ಬಿಟ್ವಿ ದಯವಿಟ್ಟು ನೀವು ಮಾತ್ರ ನಮ್ಮ ಮೇಲೆ ಬೇಜಾರು ಮಾಡ್ಕೋಬಿಡಿ ಸರ್ ಸರ್ ಬೇಕಾದ್ರೆ ಅರ್ಜೆಂಟ್ ಆಗಿ ಹೋಗಿ ಹೆದರ್ಕೊಂಡವ್ರಿಗೆಲ್ಲ ತಪ್ಪಿಕೊಂಡು ಧೈರ್ಯ ಹೇಳ್ಬಿಟ್ಟು ಬರ್ತೀವಿ ಸರ್ ನಿಂತ್ಕೊಂಡ್ರಯ್ಯ ತಪ್ಪಿಕೊಂಡು ಧೈರ್ಯ ಹೇಳ್ತಾರಂತೆ ಮುತ್ಕೊಂಡು ಮುದ್ದಾಡೋದಿಲ್ವಾ ಹೋಗಿ ಮೊದಲು ಕ್ಷಮಾಪಣೆ ಕೇಳಿ ಇನ್ನೊಂದ್ ಸಾರಿ ಈ ರೀತಿ ಏನಾದ್ರೂ ತರಲೆ ಕೆಲಸ ಮಾಡಿದ್ ನನಗೆ ಗೊತ್ತಾಯ್ತು ಕ್ಯಾಂಪ್ ಕ್ಯಾನ್ಸಲ್ ಮಾಡಿ ಕಾರ್ಗಿಲ್ ಕರ್ಕೊಂಡು ಹೋಗ್ತೀನಿ ಏಡಿಕಾಯ್ ತೋರಿಸ್ತೀರಾ ಕೋತಿಗಳ ವಾ ವಾ ವಾಟ್ ಅ ಬ್ಯೂಟಿಫುಲ್ ಪೋಸ್ ಬ್ಯೂಟಿಫುಲ್ ಸ್ವಲ್ಪ ಆ ಕಡೆ ಟರ್ನ್ ಆಗು ಮುಖ ಹೇಗೆ ತಿರುಗಿಸು ಮುಖ ಆ ಕಡೆಗೆ ಇರ್ಲಿ ಎಲ್ಲಿ ಅದನ್ನ ಬಿಸಾಕು ಬಿಸಾಕು ಇಲ್ಲಿ ಹೀಗೆ ನಿಂತ್ಕೋ ಏನೇ ಅವಳು ಅವನ್ ಹೇಳ್ದಂಗೆಲ್ಲ
ಪೋಸ್ ಕೊಡ್ತಾ ಅವಳೆ. ಸುಮ್ನೆ ಬಂದ್ರೆ ಅವ್ನ್ ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ? ಅವ್ನ್ ನಮ್ಮನ್ ನೋಡಿ ಇನ್ನೇನಾದ್ರೂ ಮ್ಯಾಜಿಕ್ ಮಾಡಿ ತರಲೆ ಮಾಡೋದಕ್ಕಿಂತ ಮೊದ್ಲು ನಾವ್ ಜಾಗ ಖಾಲಿ ಮಾಡೋಣ ಬಂದ್ರೆ. ಎರಡು ಬೇರೆ ಬೇರೆಯಾಗಿ ಮಾಡಿ ಮುಖಕ್ಕೆ ಹಿಡ್ಕೋ. ಪೂರ್ಣಿಮಾ ಅರ್ಥ ಆಯ್ತಾ? ಹೌ ಡು ಯು ಡಿಫೈನ್ ದಿಸ್ ಲೀಫ್ ಯಾ? ಲಿಸನ್, ದಿಸ್ ಇಸ್ ವೆರಿ ಸಿಂಪಲ್ ಯಾ. ಈ ಪ್ಲಾಂಟ್ ಮೇಲೆ ಫೋಟೋಸಿಂಥಸಿಸ್ ಪ್ರಾಸೆಸ್ ಆದ್ಮೇಲೆ ಈ ಐದು ರೂಟು ಇಲ್ಲಿದೆಯಲ್ಲ, ಐದು ರೂಟು ಇದನ್ನ ಒಟ್ಟಿಗೆ ನೋಡಿದ್ರೆ ಫೈಬರ್ಸ್ ತರ ಕಾಣಿಸುತ್ತೆ. ಮತ್ತ್ಯಾಕ್ರಿ ಬಂದ್ರಿ? ಏಕೆ ಬೇರೆ ಯಾವ ವೇಷನು ಸಿಗ್ಲಿಲ್ವಾ ನಿಮ್ಗೆ? ಎಲ್ಲ ಒರಿಜಿನಲ್ ಗೆಟಪ್ ಅಲ್ಲಿ ಬಂದಿದ್ದೀರಾ? ಇವ್ರು ಬಂದಿರೋದ್ ನೋಡಿದ್ರೆ ಬೇರೆ ಏನೋ ಸ್ಕೆಚ್ ಹಾಕೊಂಡ್ ಬಂದಿದ್ದಾರೆ ಅನ್ಸುತ್ತೆ. ಚೇಚೆ, ನೀವ್ ನಮ್ಮನ್ ತಪ್ಪಿಕೊಂಡಿದ್ದೀರಾ? ಏನೋ ಹುಡುಗ ವಯಸ್ಸು, ಹುಡುಗಾಟ ಆಡ್ಬಿಟ್ವಿ. ನಮ್ಮಂತ ಹುಡುಗರು ಮಾಡಿದ ತಪ್ಪನ್ನ ನಿಮ್ಮಂತ ಹುಡುಗಿರ್ ಕ್ಷಮಿಸ್ಬೇಕು, ಯಾಕೆಂದ್ರೆ ಕ್ಷಮಿಸದ್ ಗಿಲ್ಮಾಸ್ ಧರ್ಮ. ಹೌದು ನೋಡಿ, ನಾವು ತಪ್ಪು ಮಾಡ್ತಾನೆ ಇರ್ತೀವಿ, ನೀವು ನಮ್ಮನ್ನ ಕ್ಷಮಿಸ್ತಾನೆ ಇರ್ಬೇಕು. ನೀವು ತಪ್ಪು ಮಾಡ್ತಾನೆ ಇರಿ, ನಾವೆಲ್ಲ ನಿಮ್ಮನ್ನ ಕ್ಷಮಿಸ್ತಾನೆ ಇರ್ತೀವಿ. ಒಟ್ಟಿನಲ್ಲಿ ನಮ್ಮ ನಿಮ್ಮ ಮಧ್ಯದಲ್ಲಿ ಒಂದು ರ್ಯಾಪೋ ಬಿಲ್ಡಪ್ ಆಗ್ಬೇಕು. ರ್ಯಾಪೋ ಬಿಲ್ಡಪ್? ರ್ಯಾಪೋ ಬಿಲ್ಡಪ್ ಮನುಷ್ಯ ಜೊತೆ, ದೇವಗಳ ಜೊತೆ ಅಲ್ಲ. ಈ ತರ ಓವರ್ ಆಕ್ಟಿಂಗ್ ಮಾಡಿದ್ರೆ ಹೇಗ್ರಿ ನಂಬದು? ನೋಡಿ ನೋಡಿ, ಪ್ಲೀಸ್, ನಾವ್ ಏನೇ ಮಾಡಿದ್ರು ನಿಮ್ ತಪ್ಪಾಗೆ ಕಾಣಿಸುತ್ತೆ. ನಿಮ್ ಪ್ರೊಫೆಸರ್ ಹತ್ರ ಹೋಗಿ ನಾವ್ ಮಾಡಿದೆಲ್ಲ ತಪ್ಪು ಅಂತ ಕೇಳ್ಕೊಂಡ್ವಿ. ಅವರು ನನ್ನ ಹತ್ರ ಬೇಡ, ಮೊದಲು ನನ್ನ ಸ್ಟೂಡೆಂಟ್ಸ್ ಹತ್ರ ಹೋಗಿ ಕೇಳ್ಕೊಳ್ಳಿ ಅಂತಂದ್ರು. ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಬಂದಿದ್ದೀವಿ. ಪ್ಲೀಸ್ ಪ್ಲೀಸ್ ಬಿಲೀವ್ ಇನ್ ದಿಸ್ ಸೋಲ್. ಗಿಲ್ಮಾಸ್, ನಾವ್ ಏನೆಲ್ಲ ಹೇಳ್ಬೇಕು ಅಂತಿದ್ವೋ ಅದನ್ನೆಲ್ಲ ಇದ್ರಲ್ಲಿ ಬಿಡ್ಸ್ ಹೇಳಿದೀವಿ. ದಯವಿಟ್ಟು ಇದನ್ನ ತಗೊಂಡು ನಮ್ಮ ನಗ್ನಗ್ತಾ ಕಳ್ಸಿಕೊಡಿ. ಇಲ್ಲಾಂದ್ರೆ ನಾವ್ ಹೇಳ್ತಾ ಹೋಗ್ಬಿಡ್ತೀವಿ. ಇವ್ರೇನೋ ಡೌ ಮಾಡ್ತಿದ್ದಾರೆ ಅನ್ಸುತ್ತೆ ಕಣ. ನಿನ್ಗೆ ಯಾವಾಗ್ಲೂ ಸಂಶಯನೇ, ಅವ್ರ ಪಾಪ ಅಷ್ಟೊಂದು ಗೋಗರಿತಿದ್ದಾರೆ. ಅದಲ್ವೇ ನೋಡು, ಅವ್ರು ಯಾರ ಕಣ್ಣಲ್ಲು ನೀರೇ ಬಂದಿಲ್ಲ. ಕಣ್ಣಲ್ಲಿ ನೀರ್ ಬರಕ್ ಯಾರಾದ್ರೂ ಸತ್ತಿದಾರೇನೆ, ಸುಮ್ನಿರ್ರೆ. ಯೆಸ್ ಯೆಸ್, ಯು ಆರ್ ರೈಟ್. ಸರಿ, ಇನ್ ಮುಂದೆ ಆದ್ರೂ ನೆಟ್ಟಗಿರಿ ಕೊಡಿ. ಥ್ಯಾಂಕ್ ಯು ಗಿಲ್ಮಾಸ್. ಮತ್ತೆ ಯಾಮರ್ಸ್ಬಿಟ್ರು ಹೇಮಾ. ಆ ಹುಡುಗರು ಕ್ಯಾಂಪ್ ಮುಗಿಸ್ಕೊಂಡು ಸಿಟಿಗೆ ಹೋದ್ರು ಜ್ಞಾಪಿಸ್ಕೋಬೇಕು. ಆ ತರ ಒಂದ್ ಡೋಸ್ ಕೊಡ್ಬೇಕಣೆ. ರೈಟ್ ರೈಟ್ ದಿವ್ಯಾ. ವೀರಭದ್ರ, ಈಗ ನಾವ್ ಮಾಡ್ತಾರ ಸಾಧನೆ ಸಕ್ಸಸ್ ಆಗಿ ನೋಬಲ್ ಪ್ರಶಸ್ತಿ ಬಂದ ಹೆಂಗೋ? ವೆರಿ ಸಿಂಪಲ್ ಕಣ, ಅರ್ಧರ್ಧ ಹರ್ಕೊಂಡು ಇಬ್ಬರು ಮನೇಲಿ ಫ್ರೇಮ್ ಹಾಕ್ಸಿ ಇಟ್ಕೊಂಡ್ಬಿಡೋಣ. ಇದನ್ನ ವರ್ಕೌಟ್ ಆಗ್ತಾ ಇಲ್ಲ ಲೇ, ಇದು ಫಸ್ಟ್ ಅದು ಫಸ್ಟ್. ಓ, ಅರ್ಥನೇ ಆಗ್ತಾ ಇಲ್ವಲ್ಲೋ ಅದೋ ಇದೋ. ಒಂದ್ ಕೆಲಸ ಮಾಡೋಣ, ಎರಡಕ್ಕೂ ಒಂದೊಂದು ಇಂಜೆಕ್ಷನ್ ಕೊಟ್ಬಿಡೋಣ, ಮೂಡ್ ಬಂದ್ಬಿಡುತ್ತೆ. ಗುಡ್ ಐಡಿಯಾ. ಹ್ಯೂಮನ್ ಗೆಟೇ? ಎಸ್ ಎಸ್, ಮೇಟಿಂಗ್. ಓಕೆ, ಮೇಲೆ ಮೇಲೆ. ಬ್ರದರ್, ಏನ್ ಮಾಡ್ತಾ ಇದ್ದೀರಾ? ಯಾವನವನ ಲೈ, ಈ ಹೆಸರುಗತ್ತೆ ಹೆಂಗಾಯ್ತು? ಹೆಂಗಾಯ್ತು? ಕತ್ತೆ ಪ್ಲಸ್ ಕುದುರೆ ಎರಡು ಕ್ರಾಸ್ ಆಗಿ ಹೆಸರುಗತ್ತೆ ಆಯ್ತು. ಇದು ಚಿಕ್ಕ ಮಕ್ಕಳಿಗೂ ಗೊತ್ತು. ಮಂಗ ಮಂಗ ಮಾನವ. ಅದ ನೀನು ಹಂಗೇನೆ. ಡಾಗ್ ಪ್ಲಸ್ ಕ್ಯಾಟ್ ಎರಡು ಕ್ರಾಸ್ ಆಗಿ ಡಾಟ್ ಅನ್ನೋದೊಂದು ಹೊಸ ತಳಿ ಉತ್ಪತ್ತಿ ಆಗತ್ತೆ. ಈ ಕಡೆ ನಾಯಿಯಾಗಿ ಕಳ್ಳರ್ ನಡೆಯುತ್ತೆ, ಡೆಕ್ಕಾಗಿ ಇಲಿ ನಡೆಯುತ್ತೆ. ಒಂದೇ ರೂಪ ಎರಡು ಗುಣಗಳು. ಹೌ ಇಸ್ ಮೈ ರಿಸರ್ಚ್ ಬ್ರದರ್? ಅಯ್ಯೋ ಮನೆ ಹಾಳ್ ನನ್ ಮಕ್ಳ, ನೀವಿಬ್ರು ಮಾಡ್ತಾ ಇರೋದು ಈ ಕೆಲಸ ಅಂತ ಪ್ರೊಫೆಸರ್ಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮಿಬ್ರು ಪಾಠ ಹೇಳ್ಕೊಟ್ಟಿದ್ ತಪ್ಪಿಗೆ ಫಾಲಿಡಾಲ್ ಕುಡಿದು ಪ್ರಾಣ ಬಿಟ್ಬಿಡ್ತಾರಷ್ಟೇ. ಡೋಂಟ್ ಅಂಡರ್ ಎಸ್ಟಿಮೇಟ್ ಫ್ರೆಂಡ್ಸ್. ನೋಡ್ತಾ ಇರೋ, ಮುಂದೆ ಒಂದಲ್ಲ ಒಂದು ದಿನ ನಮ್ಮ ಈ ರಿಸರ್ಚ್ ಆನಿಮಲ್ ಪ್ಲಾಂಟ್ ಅಲ್ಲಿ ಬಂದೇ ಬರುತ್ತೆ. ನೋಬಲ್ ಪ್ರಶಸ್ತಿ ಸಿಕ್ಕೇ ಸಿಗುತ್ತೆ. ಇದ್ಯಾವ್ದು ಹೊಸ ಜಾತಿ ಗೊತ್ತಾಗ್ತಾ ಇಲ್ಲ. ಯಾವ್ದು ಇದು? ರೀ ಮಿಸ್ಟರ್,
ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಿಮ್ ಕೈಯಲ್ಲಿರೋ ಹಾವನ ಮೊದ್ಲು ಬಿಸಾಕಿ. ಪಾಪ ಇದೇನ್ರಿ ಮಾಡತ್ ನಿಮ್ಗೆ? ಇದಕ್ಕಿಂತ ಮನುಷ್ಯರಲ್ಲೇ ಜಾಸ್ತಿ ವಿಷ ಇರೋದು. ನೀವ್ ಮಾತಾಡಿ. ನಿಮ್ಗೆಲ್ಲ ಒಂದು ಓಪನ್ ಚಾಲೆಂಜ್, ನಮ್ ಜೊತೆ ಆಟದಲ್ಲಿ ನೀವ್ ಗೆಲ್ಲಕ್ ಸಾಧ್ಯನಾ? ಕುಂಡಬೆಲೆ, ಅವಲಕ್ಕಿ ಬೋಲಕ್ಕಿ, ಚೌಕಾಬಾರ, ಆನೆ ಕಲ್ಲಾಟ, ಕಣ್ಣ ಮುಂಚಾಲೆ, ಎಲ್ಲ ಚಿನ್ನ ಬೆಸ್ಟ್ ಮರ್ಕೋದೇ ಆಟ. ಅದ್ ನಿನ್ಗೆ ಲಾಯಕ್. ಎಸ್, ಈ ತರ ಸಿಲ್ಲಿ ಆಟ ಎಲ್ಲ ನಾವ್ ಆಡಲ್ಲ. ಆಡಿದ್ರೆ ಒಂದ್ ಲೆವೆಲ್ ಇರ್ಬೇಕು. ಯಾವ ಆಟ ಆಡನ್ವೆ? ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್, ಫುಟ್ಬಾಲ್, ಕ್ರಿಕೆಟ್, ಖೋಖೋ, ಥ್ರೋಬಾಲ್. ನೋ 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 ನೋ, ಈಗ ಯಾವ ಗೇಮ್ ಮ್ಯಾಚ್ ಆಗ್ತಾ ಇಲ್ಲ. ಆಡಿದ್ರೆ ನ್ಯಾಷನಲ್ ಗೇಮ್ ಕಬಡ್ಡಿ ಆಡೋಣ. ನಿಮ್ಗೆ ನಮ್ಗೂ ಓಕೆ. ನಾಳೆ ವಿಲ್ ಮೀಟ್ ಯುವರ್ ಕಬಡ್ಡಿ ಕೋರ್ಟ್. ಓಕೆ, ಯು ಮೇ ಗೋ. ನೋ ನೋ ನೋ, ನಾವಿಲ್ಲಿಗೆ ಬಂದಿರೋದು ಶೈಕ್ಷಣಿಕ ಪ್ರವಾಸಕ್ಕೆ, ಮನರಂಜನಾ ಪ್ರವಾಸಕ್ಕಲ್ಲ. ಇದು ಕೇವಲ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಬಿಟ್ಟು ಕ್ರೀಡೆ ಅದು ಇದಂತ ಸುಮ್ಮನೆ ಗಮನ ಹರಿಸಿ ಓದಿನ ಕಡೆ ಅಲಕ್ಷ್ಯ ಮಾಡಬೇಡಿ. ಕಾಡಿನಿಂದ ಹುಡುಕ್ತಿರುವ ಜಂತುಗಳ ಬಗ್ಗೆ ಅಧ್ಯಯನ ಮಾಡಿ. ಹೋಗಿ ಹೋಗಿ, ಕಮಾನ್ ಕಮಾನ್. ಸರ್ ಸರ್, ಅದ್ ಹಾಗಲ್ಲ ಸರ್. ಅದ್ ಹಾಗೂ ಇಲ್ಲ ಹೀಗೂ ಇಲ್ಲ. ಅಲ್ಲ ಮೇಡಮ್, ನಮ್ಮನ್ನ ಇಷ್ಟೊಂದು ಅವಮಾನ ಮಾಡಿರೋನ್ನ ನಾವ್ ಸುಮ್ನೆ ಬಿಟ್ಬಿಡಕ್ಕಾಗತ್ತಾ? ಅವ್ರು ನಮ್ಮನ್ನಂದಿದ್ರೆ ನಮ್ಗೇನು ಬೇಜಾರಾಗ್ತಾ ಇರ್ಲಿಲ್ಲ. ಇಷ್ಟೊಂದು ಸಿನ್ಸಿಯರ್ ಆಗಿರೋ ನಿಮ್ಮನ್ನ ಎಂಥೆಂತ ಮಾತಂದ್ರು ಗೊತ್ತಾ ಮ್ಯಾಮ್? ಛೇ, ಏನು ನಂದನಂದ್ರ? ಹೌದು ಮೇಡಮ್, ನೀವು ಉರ್ಸಂಗಿ ಮಾರಮ್ಮನ್ ತಂಗಿ ಅಂತೆ. ನೀವು ಏಳು ಮುದ್ದೆ ಮಾದೇವ ಅಂತೆ ಸರ್. ನೀವು ದುರ್ಗಾದೇವಿ ಸೋದ್ರತೆ ಅಂತೆ. ನೀವು ಮೀಸೆಯನ್ನು ಮರ್ಕುಟ್ಕ ಅಂತೆ ಸರ್. ಅವರಷ್ಟೆಲ್ಲ ಮಾತಾಡ್ತಿದ್ರು, ನೀವು ಸಹಿಸ್ಕೊಂಡು ಸುಮ್ನೆ ಇದ್ರಾ? ಇಲ್ಲ ಮೇಡಮ್, ಅದಕ್ಕೆ ನಾವು ಚಾಲೆಂಜ್ ಮಾಡಿ ಮ್ಯಾಚ್ ಫಿಕ್ಸ್ ಮಾಡಿ ಬಂದಿದ್ದೀವಿ. ಮ್ಯಾಚ್ ಫಿಕ್ಸಾ? ಅಲ್ಲ, ಕ್ರಿಕೆಟರ್ಸ್ ಮಾತ್ರ ಮ್ಯಾಚ್ ಫಿಕ್ಸ್ ಮಾಡ್ತಾರೆ ಅನ್ಕೊಂಡಿದ್ದೆ, ನೀವು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ದೀರಾ? ಯಾವ ಮ್ಯಾಚ್? ನ್ಯಾಷನಲ್ ಗೇಮ್ ಕಬಡ್ಡಿ ಸರ್. ಕಬಡ್ಡಿನ ಹುಡುಗರ ಜೊತೆ? ಆಂಜನೇಯ, ಹನುಮಂತ, ಮಾರುತಿ, ನಿಮ್ಗೇನಾದ್ರೂ ಬುದ್ಧಿಗಿದೆ ಇದೆಯನ್ರಯ್ಯ? ನೀವು ಹುಡುಗರ ಜೊತೆ ಕಬಡ್ಡಿ ಆಡಿದ್ರೆ ಅವ್ರ ಕಾಲು ಹಿಡಿಬೇಕಾಗತ್ತೆ, ಅವ್ರ ಮೈ ಮುಟ್ಟಬೇಕಾಗತ್ತೆ. ಹುಡುಗಿಯರ ಮೈ ಮುಟ್ಟಿದ್ರೆ ಆರು ತಿಂಗಳು ಪಾಪ ಸುತ್ತೆ. ಅದಕ್ಕೆ ಹುಡುಗಿಯರ ಮೈ ಮುಟ್ಟಿರೋ ಯಾವ್ದಾರ ಆಟ ಇದ್ರೆ ಆಡಿ. ಏನು ಬೇಕಾಗಿಲ್ಲ, ನೀವೆಲ್ಲ ಅದೇ ಆಟ ಆಡಿ. ಆ ಹುಡುಗರನ್ನೆಲ್ಲ ಸೋಲಿಸಿ ಅವ್ರ ಮುಖದಲ್ಲಿ ನೀರ್ ಇಳಿಸ್ಬೇಕು. ಬರೀ ಮುಖದಲ್ಲ, ಮೂರು ತಿಂಗಳಾದ್ರೂ ಕಣ್ಣಲ್ಲಿ ನೀರ್ ನಿಲ್ಬಾರ್ದು. ಆ ನಮೂನಿ ಶಾಕ್ ಕೊಡ್ಬೇಕು. ಅದು ಅಷ್ಟು ಸುಲಭ ಅಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋದನ್ನ ನೀವೆಲ್ಲ ಪ್ರೂವ್ ಮಾಡಿ. ಏನು ಪ್ರೂವ್ ಮಾಡೋದು ಅವಳ ತಲೆ? ನೀವು ಇತಿಹಾಸದಲ್ಲಿ ಹೆಣ್ಣು ಎಲ್ಲೂ ಗೆದ್ದೆ ಇಲ್ಲ ಅಂತ ನಿರೂಪಿಸಬೇಕು. ಇದೇನ್ ಕುಂಟೆ ಬಿಲ್ಲನಾ ಅಥವಾ ಅಣೆಕಲ್ ಆಟನ? ಕಬಡ್ಡಿ ಕಬಡ್ಡಿ ಅದೇ ಆಟದಲ್ಲಿ ಅವ್ರನ್ನ ಹೇಗ್ ಸೋಲ್ಸ್ಬೇಕು ಅಂತ ನಮ್ಗ್ ಗೊತ್ತು ಮೇಡಮ್. ಗರ್ಜ್ ಗೋ ಅಹೆಡ್. ಟೇಲ್ಸ್, ರೈಡಿಂಗ್ ನಮ್ದೆ. ಓಕೆ. ಮೈಕ್. ಸರ್,
ಈ ರೌಂಡಲ್ಲಿ ಹಾಲ್ ಗಿಲ್ಮ ಕಬಡ್ಡಿ 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 ಮಗನೇ ಇದನ್ನ ಕಿಸೆಗೆ ಇಷ್ಟೊಂದು ಬಿಲ್ಡಪ್ಪ. ಹಲೋ, ತಾವೇನ್ ಮಾಡಿದ್ರಿ? ಕಬಡ್ಡಿ ಸಹವಾಸನೇ ಬೇಡ ಅಂತೂ ಆ ತಗಡ್ ಜುವಾಲಜಿ ಹುಡುಗರಿಗೆ ಸರಿಯಾದ ಪಾಠನೇ ಕಲ್ಸಿದೀವಿ. ಕಬಡ್ಡಿನಲ್ಲಿ ಸೋತಿದ್ದಕ್ಕೆ ಆ ಬ್ರಹ್ಮಚಾರಿ ಮೇಷ್ಟು ಹುಡುಗರನ್ನ ಮುಂದೆ ಕರ್ಸ್ಕೊಂಡು ಕ್ಯಾಂಕ ಸುಗಿತಿರ್ತಾರೆ. ಅಲ್ಲ ಕಂಡ್ರೆ, ನಾವೆಲ್ಲ ಕಬಡ್ಡಿ ಗೆದ್ದಿರೋ ಖುಷಿಲಿರುವಾಗ ಈ ಮಾಡರ್ನ್ ಮುನಿಯಮ್ಮ ಯಾಕೆ ಮುದ್ರಕೊಂಡು ಕೂತಿದ್ದಾಳೆ? ವಾಟ್ ಹ್ಯಾಪನ್ ಮಾಡ್ಯಾರ ಮುನಿಯಮ್ಮ? ಯಾಕೆ ನಾವ್ ಕಬಡ್ಡಿ ಗೆದ್ದಿದ್ದು ನೀವು ಖುಷಿ ಆಗ್ಲಿಲ್ವಾ? ನಾವ್ ಕಬಡ್ಡಿ ನಿಜವಾಗ್ಲೂ ಗೆದ್ದಿದ್ರೆ ನಂಗ್ ಸಂತೋಷ ಆಗ್ತಿತ್ತು. ಅಂದ್ರೆ ನಾವ್ ಗೆದ್ದದ್ ಸುಳ್ಳಾ? ನಾವ್ ಗೆದ್ದಿದ್ದಕ್ಕೆ ಆ ಪ್ರೊಫೆಸರ್ ಮುಖ ಉದಿಸ್ಕೊಂಡು ಕಪ್ ಕೊಟ್ಟಲ್ಲ ನಮಗ್ ಸಪೋರ್ಟ್ ಮಾಡೋದಕ್ಕೆ. ಅವನೇ ನಮ್ ಮಾವನ್ ಮಗನ. ನೋಡ್ರೆ, ನಾವ್ ಗಿಮಿಕ್ಸ್ ಮಾಡಿ ಗೆದ್ದಿದ್ದಂತೂ ನಿಜ ತಾನೆ? ಗಿಮಿಕ್ಸ್ ಮಾಡುದ್ವೋ ಇಲ್ಲ ಮ್ಯಾಜಿಕ್ ಮಾಡುದ್ವೋ ಆಟಲ್ ಗೆದ್ದವರು ನಾವೇ ತಾನೇ? ಲೇ, ಏನೇ ಆಗಿದೆ ನಿಂಗೆ? ಅಲ್ಲ, ಕಬಡ್ಡಿ ಆಡಕ್ ಮುಂಚೆ ಹುಡುಗರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಕತ್ತಿ ಮಸಿತಾ ಇದ್ದೆ, ಈಗ ಹುಡುಗರ ಪಕ್ಷಕ್ಕೆ ಜಂಪ್ ಆಗ್ಬಿಟ್ಯಾ? ನಾನು ಯಾವ ಪಕ್ಷನೂ ಅಲ್ಲಮ್ಮ, ನಿಜ ಹೇಳ್ದೆ. ಅಲ್ಲ ಕಣೆ, ಹುಡುಗರ ಜೊತೆ ಅದು ಕಬಡ್ಡಿ ನಾವ್ ಗೆಲ್ಲಕ್ಕಾಗತ್ತಾ? ಅವರೇ ಬೇಕು ಅಂತ ಸೋತಿರ್ಬೇಕು. ಲೇ, ಅವಳು ಹುಡುಗರ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಅವಳು ಯಾರನ್ನೋ ಲವ್ ಮಾಡ್ತಾ ಇದ್ದಾಳೆ ಅನ್ಸತ್ತೆ. ಮನಸಲ್ಲಿ ನೂರು ಆಸೆ ಚಿಮ್ಮೋದೆ ತಾನೆ ಪ್ರೇಮ. ಕಣ್ಣಲ್ಲಿ ನೂರು ಮಿಂಚು ಮಿನುಗೋದೆ ಪ್ರೀತಿ ಪ್ರೇಮ. ಕನಸುಗಳ ಹಸೆ ಮಣೆಯ ಹಾಸುವುದೇ ಈ ಪ್ರೇಮ. ಮನಸುಗಳ ಒಂದಾಗಿ ಬೆಸೆಯುವುದೇ ಈ ಪ್ರೇಮ. ಬಾರೆ ಬಾರೆ ನನ್ನವಳೆ ಪ್ರೇಮ. ಮನಸ್ಸಲ್ಲಿ ನೂರು ಆಸೆ ಚಿಮ್ಮೋದೆ
ಕಲವ ಹೊಮ್ಮಿಸೋ ಪಲ್ಲವಿಯ ಈ ಪ್ರೇಮ ಇರು ಗೆಜ್ಜೆ ತಾಳದ ನಾದವೇ ಈ ಪ್ರೇಮ ಮುತ್ತುಗಳ ಮಾಲೆಯ ಹೊಸೆಯುವುದೇ ಈ ಪ್ರೇಮ ಸರಸಗಳ ಸರಪಳಿಯ ಬಿಗಿಸುವುದೇ ಪ್ರೇಮ ಪ್ರತಿ ನಿಮಿಷವು ಮನದಲ್ಲಿ ಢವ ಢವ ಮೂಡಿಸೋ ಜೀವನದಿ ಪ್ರೇಮ ಮನಸ್ಸಲ್ಲಿ ನೂರು ಆಸೆ ಚಿಮ್ಮೋದೇ ತಾನೆ ಪ್ರೇಮ ಕನಸುಗಳ ಹಸೆ ಮಣೆಯ ಹಾಸುವುದೇ ಈ ಪ್ರೇಮ ಮನಸ್ಸುಗಳ ಒಂದಾಗಿ ಬೆಸೆಯುವುದೇ ಈ ಪ್ರೇಮ ಬಾರೇ ಬಾರೇ ನನ್ನವಳೇ ದಿವ್ಯಾ, ರಾತ್ರಿ 11 ಗಂಟೆ ಆದ್ರೂ ಮಲ್ಗೋದ್ ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನೇ ಯೋಚನೆ ಮಾಡ್ತಿದ್ಯಾ? ಎಲ್ರೂ ಹಗಲಲ್ಲಿ ಇರುಳ್ ಕನ್ಸ್ಕೊಂಡ್ರೆ ನೀನು ಇರುಳಲ್ಲಿ ಹಗಲ್ ಕನ್ಸ್ಕೊಂತಿದ್ಯಾ? ಕನ್ಸ್ಕೊಂಡಿದ್ ಸಾಕಮ್ಮ, ನಡಿ ಮಲ್ಗಣ. ಉತ್ಸಂಗಿ ಮಾರಮ್ಮ ರೂಮಲ್ಲಿ ಗಂಭೀರವಾಗಿ ಕೂತು ಓದೋದು ಬಿಟ್ಟು ಇಲ್ಲಿ ಗೆಜ್ಜೆ ಹಾಕೊಂಡು ಮೋಹಿನಿ ತರ ಯಾಕೆ ಓಡಾಡ್ತಿದ್ದಾಳೆ? ಬನ್ನಿ, ಎಲ್ಲರೂ ಓಡಬಿಡೋಣ. ನಾಳೆ ಜೈಲಿಂದ ನಮ್ಮ ಅಣ್ಣ ಬರ್ತಾನೆ, ಕೇಳ್ಬಿಟ್ಟು ಹೇಳ್ತೀನಿ. ಅಲ್ಲೋಡಿ ಪಾರ್ವಳ, ಅಯ್ಯೋ ಅಜ್ಜ, ಜಸ್ಟ್ ಬಿಸಿನ. ಏಯ್, ಒಂದ್ ನಿಮಿಷ ನಿಲ್ಸೋ. ಮೊದ್ಲೇ ನಿನ್ ಕೈ ಯಾವ್ದು ಕಾಲ್ ಯಾವ್ದು ಗೊತ್ತಾಗ್ತಾ ಇಲ್ಲ. ನಿನಗೆ ಎಕ್ಸಸೈಸ್ ಬೇರೆ ಕೇಳ. ಜೋರ ಮೇಲೆ ಎಗರ್ಬಿಟ್ಟಿಯ, ಗಾಳಿ ಹಾಕೊಂಡು ಹೋಗ್ಬಿಡ್ತೀಯ. ಹಲೋ, ದಯವಿಟ್ಟು ನಿಲ್ಸಿದ. ಇವರೇ ದೊಡ್ಡ ಅರ್ನಾಲ್ಡೋ, ನೀವು ಸಿಲ್ವರ್ಸ್ ಸ್ಟ್ಯಾಲಿಯನ್. ನೀವು ಇಬ್ರು ಫೈಟ್ ಮಾಡಿ ಇವಾಗ ಟೋರ್ನಮೆಂಟ್ ಗೆ ಹೋಗ್ಬೇಕು. ಬಸ್ತ್ರಗಳ ತರ ಹೊಟ್ಟೆ ಬೆಳೆಸ್ಕೊಂಡು ಲಿಲ್ಲಿ ಪುಟ್ಟಾಗ ನೆಲದಲ್ಲೇ ಓಡಾಡ್ತಾ ಇರ್ತೇ ಅಲ್ಲ, ಸ್ವಲ್ಪ ಎಕ್ಸಸೈಸ್ ಮಾಡೋ. ನಮ್ಮಂಗ್ ಸ್ಲಿಮ್ ಅಂಡ್ ಟ್ರಿಮ್ ಆಗಿರ್ತೀಯ ಅಣ್ಣ. ಟಿವಿ ನೋಡಿ ವ್ಯವಸಾಯ ಮಾಡೋದು, ನಿಂತಲ್ಲೇ ನಿಂತು ಎಕ್ಸಸೈಸ್ ಮಾಡಿ ಬಾಡಿ ಬಿಲ್ಡ್ ಮಾಡೋದು ಎಲ್ಲ ವೇಸ್ಟ್. ಬೆಸ್ಟ್ ಥಿಂಗ್ ಇಸ್ ಜಾಗಿಂಗ್. ಓಡು ಓಡು ಓಡ್ತಾನೆ ಇರು. ಎಲ್ಲೋ ಒಂದ್ ಕಡೆ ದೊಡ್ಡ ಮನುಷ್ಯ ಆಗಿ ಸುಭಾಷ್ ಚಂದ್ರ ಬೋಸ್ ತರ ಓದೋನು ವಾಪಸ್ ಬರೋದೇ ಇಲ್ಲ. ಬನ್ರಿ ಹೋಗಣ. ಬರೋದಿಲ್ವಾ? ನಿಮ್ ಆಗ್ರು ಹೋಗೋಣ. ನಾನ ಲೋ ವೀರ್ಭದ್ರ, ಒಂದಿನ ರಾತ್ರಿ ದರ್ವಾಸ ಪಿಕ್ಚರ್ ನೋಡ್ಕೊಂಡು ಸ್ಕೂಟರ್ ಮನೆ ಕಡೆ ಬರ್ತಾ ಇದ್ನ. ಇದಕ್ಕಿದ ಒಂದ್ ಹುಡುಗಿ ಕೈ ತೋರಿಸಿ ಪ್ಲೀಸ್ ಡ್ರಾಪ್ ಮೀ ಅಂದ್ಲು. ಹುಡುಗಿ ಸಕ್ಕದ ಇರ್ಲು, ನಾನು ಕೂರ್ಸ್ಕೊಂಡು ಹಂಗೆ ಹೋಗ್ತಾ ಕೇಳ್ದೆ. ಅಲ್ಲಮ್ಮ, ರಾತ್ರಿ ಹೊತ್ತಲ್ಲ ಓಡಾಡ್ತೀಯಲ್ಲ, ದೆವ್ವ ಪೀಡೆ ಪಿಚಾಚಿ ಎಲ್ಲ ಇರುತ್ತಲ್ಲ, ನಿನ್ ಭಯ ಆಗಲ್ವಾ ಅಂದೆ. ಏನ್ ಸೌಂಡೇ ಇಲ್ಲ, ಹಿಂದೆ ತಿರುಗ್ ನೋಡ್ತೀನಿ ಮತ್ ಮೇಲೆ ಸೆಟ್ಲ್ ಆಗ್ಬಿಟ್ಟವಳೆ. ನಾನು ಸ್ಕೂಟರ್ ಬಿಸಾಕ್ಬಿಟ್ಟು ಅವಳ ಜೊತೆ ಸೆಟ್ಲ್ ಆಗ್ಬಿಟ್ಟೆ. ಸರಿ ಇದೆ, ಸರಿ ಮೇಲೆ ಬಿಟ್ಟು ಡೂಟ್ ಆಡ್ತಾ ಇದ್ರ. ಏ ಬ್ರದರ್, ವಾಟ್ ಹ್ಯಾಪನ್? ಅಯ್ಯೋ, ನಿನ್ ಬ್ರದರ್ ಬಾಯಿಗೆ ಒಂದಿಷ್ಟು ಮಣ್ಣ ಹಾಕ. ಏ, ಈ ಕೆಲ್ಸಕ್ಕೂ ಕಣ್ಕ ಹಾಕೊಂಡು ಕೂತ್ಕೊಂಡಿದ್ದೀನಲ್ಲ. ಏನ್ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ. ಲೇ ಮುಳ್ಳಂದಿ ಅಂತ ಯಾರಾದ್ರೂ ಗುಂಡಾಲ್ಸ್ಬಿಟ್ಟವ್ರು, ಹುಷಾರು.
ಈ ನನ್ನ ಮಗನ ಮುಂದೆ ಯಾರು ಹಾರ್ಟ್ ಪೇಷಂಟ್ ನಿಂತ್ಕೊಂಡ್ಬಿಟ್ರೆ ಸದ್ಯದಲ್ಲೇ ಹೋಗಿ ಹಾಕ್ಸ್ಕೊಂಡ್ಬಿಡ್ತಾರೆ. ಕರೆದ್ ಗುರು, ಸತ್ತವ್ರಿಗೆ ಮುಕ್ತಿ ಸಿಗದೆ ಹಾರಾಡ್ತಿರ್ತಾರೆ ಅಂತರ್ಪಿತೆ ಚಿತ್ರ. ಸರಿ, ನಿಮ್ಮಿಬ್ಬರು ಲವ್ ಸ್ಟೋರಿ ಹೇಳ್ತಾನೆ ಬಂತ? ಅಯ್ಯೋ ಅದನ್ನ ಕೇಳ್ತೀಯ? ಅದೆವ್ವ ಅಡ್ರೆಸ್ ಹುಡ್ಕೊಂಡು ಮನೆಗೆ ಬಂದ್ಬಿಡ್ದ ವಿತ್ ಫ್ಯಾಮಿಲಿ? ನಾನು ಮನೇಲಿ ಇರ್ಲಿಲ್ಲ ಅಂತ ಕಾಲೇಜ್ಗೆ ಬಂದ್ಬಿಟ್ಟಿದೆ. ಕಾಲೇಜ್ಗೆ? ಅಯ್ಯೋ ಹಿಂಗೆಲ್ಲ ಬರಬಾರ್ದಮ್ಮ, ನನ್ನ ಕೆಲ್ಸಕ್ಕೆ ತೊಂದರೆ ಆಗತ್ತೆ ಅಂದ್ಬಿಟ್ಟು ಕಾಲ್ ಹಿಡ್ಕೊಂಡ್ಬಿಟ್ಟೆ. ಡೇ ಡೆವೋ ಕಾಲಲ್ಲಿ ಇರುತ್ತೆ ಏನು ಮೆತ್ ಮೆತ್ ಗಿದ್ದು ಹಿಡ್ಕೊಂಡ್ಬಿಟ್ಟೆ. ನನ್ ಕತೆ ಕೇಳಿ ಭಯ ಆಯ್ತಾ? ಸುಮ್ಮನೆ ಒಂದು ಡೋಸ್. ಅಯ್ಯಯ್ಯೋ ದೇವ, ನನ್ ಮಗಳನ್ನ ಸಾಯ್ಸ್ಬಿಡ್ತಲ್ಲಪ್ಪ, ಇದು ಎಷ್ಟು ಜನ ಬಲಿ ತಗೊಳುತ್ತೋ ಏನೋ, ಇದ್ದು ಮಗಳನ್ನ ನುಂಕೊಂಡ್ಬಿಡ್ತಲ್ಲಪ್ಪ ದೇವ್ರೇ. ನಾನು ದೇವ ನೋಡ್ದೆ ಅಂತ ಹೇಳಿದಾಗ ನೀವ್ ಯಾರು ನಂಬಲಿಲ್ಲ. ಈಗ ನೋಡಿ ಆ ದೇವ ಮಾಡ್ರ ಅನ್ನ ಸುಮ್ನಿರ್ತೀಯ? ದೆವ್ವನು ಇಲ್ಲ, ಭೂತಾನು ಇಲ್ಲ, ಇಲ್ಲೇನೋ ಬೇರೆ ಮ್ಯಾಟರ್ ಇದೆ. ಮೇಡಮ್, ಇದು ಆ ಸ್ಟಿಲ್ ಫೋಟೋಗ್ರಾಫರ್ ಕೆಲ್ಸಾನೇ ಇರ್ಬೇಕು, ಅವ್ನು ಯಾವಾಗ್ಲೂ ಯೋಳಿಂದೇನೆ ಬಿದ್ದಿರ್ತಿದ್ದ. ಬಾಡಿ ನೋಡಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಮೇಡಮ್, ಈ ಹುಡುಗಿನ ಕರ್ಕೊಂಡು ಹೋಗಿ, ಗೆಸ್ಟ್ ಹೌಸ್ ಅಲ್ಲಿ ರೆಸ್ಟ್ ತಗೊಳ್ಳಿ. ನೋಡಿ, ಇನ್ವೆಸ್ಟಿಗೇಷನ್ ಮುಗಿಯುವವರೆಗೂ ನೀವ್ಯಾರು ಗೆಸ್ಟ್ ಹೌಸ್ ಬಿಟ್ಟು ಆಚೆ ಹೋಗ್ಬಾರ್ದು. ಈ ಹುಡುಗಿನ ನಿಮ್ಮಲ್ಲೇ ಯಾರಾದ್ರೂ ಕೊಲೆ ಮಾಡಿರ್ಬೋದಲ್ಲ. ನಿನ್ನ ಮಗ ಮಿಸ್ ಮಾಡಿ ನನ್ನ ಏನಾದ್ರು ಸಿಗಾಕ್ಸ್ಬಿಡ್ತಾನೆ? ಇನ್ಸ್ಪೆಕ್ಟರ್, ಈ ಹುಡುಗರನ್ನೆಲ್ಲ ನಾನು ಕಾಡಿ ಕರ್ಕೊಂಡ್ ಬಂದಿದ್ದು ಸ್ಟಡಿ ಮಾಡೋದಿಕ್ಕೆ, ಕೊಲೆ ಮಾಡೋದಿಕ್ಕಲ್ಲ. ನೋಡಿ, ಈ ಕೇಸ್ ಅಲ್ಲಿ ನಮ್ ಸ್ಟೂಡೆಂಟ್ಸ್ ನ ಇನ್ವಾಲ್ವ್ ಮಾಡ್ಬೇಡಿ ಪ್ಲೀಸ್. ಈಗ ನೀವೇ ನೋಡಿದ್ರಲ್ಲ ಹೆಣ ನೋಡಿ ಹೇಗ್ ತಲೆ ತಿರುಗಿ ಬಿದ್ಬಿಟ್ಲು ಅಂತ. ಇದನ್ನೇ ಮನಸ್ಸಿಗೆ ಹಚ್ಕೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ಯಾರು ಹೊಣೆ? ನಿಜ, ಅವ್ರ ತಂದೆ ತಾಯಿಗೆ ಯಾರು ಉತ್ತರ ಕೊಡೋದು? ಸರ್, ನೀವೇನು ವರಿ ಮಾಡ್ಕೋಬೇಡಿ. ಮೇಡಮ್, ನೀವು ಇವ್ರನ್ನ ಕರ್ಕೊಂಡು ಗೆಸ್ಟ್ ಹೌಸ್ಗೆ ಹೋಗಿ, ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ರಾಕೇಶ್. ಗರ್ಲ್ಸ್ ಬನ್ನಿ, ನಾಳೆನೇ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಡು ಊರ್ಗೆ ಹೊರಟೋಗೋಣ. ಸಾರಿ ಮೇಡಮ್, ನಾನು ಆಗ್ಲೇ ಹೇಳದ್ನಲ್ಲ, ಇನ್ವೆಸ್ಟಿಗೇಷನ್ ಮುಗಿಯುವವರೆಗೂ ನೀವು ಎಲ್ಲೂ ಹೋಗೋ ಹಾಗಿಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಅಲ್ಲ ಇನ್ಸ್ಪೆಕ್ಟರ್, ನಿಮ್ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ಪಾಪ ಅವ್ರ ಹೆಣ್ಮಕ್ಳನ್ನ ಕಟ್ಕೊಂಡು ಈ ಕಾರ್ನಲ್ಲಿ ಇರೋದಾದ್ರೂ ಹೇಗೆ? ಅದು ಅಲ್ಲದೆ ನಿಮ್ ಇನ್ವೆಸ್ಟಿಗೇಷನ್ ಮುಗಿಯೋದಾದ್ರೂ ಯಾವಾಗ? ಆದಷ್ಟು ಬೇಗ ಮುಗಿಸ್ಬಿಡ್ತೀವಿ. ನಿಮಗ್ ತೊಂದರೆ ಕೊಡಕ್ ನಮಗೂ ಇಷ್ಟ ಇಲ್ಲ, ಹಾಗಂತ ನಮ್ ಕರ್ತವ್ಯ ನಾವು ಮಾಡದೇ ಇರಕ್ಕಾಗತ್ತ. ಗುರು, ನಿನ್ ಗೊತ್ತಿಲ್ಲದೆ ನೈಟಲ್ಲಿ ನೀನೇನಾದ್ರೂ ಡೀಲ್ ಮಾಡ್ಬಿಟ್ಟ. ಅಯ್ಯೋ ನನ್ ಮಗನೇ, ಆ ಡೆಡ್ ಬಾಡಿ ಮೊದಲು ನೋಡ್ದು ಅಂದ್ರೆ ನಾನು ಕಣೋ? ಹಾಗಾದ್ರೆ ನಿನ್ ಹತ್ರ ಇರೋದೇ ಡೇಂಜರ್. ನೋಡಿ ಸರ್, ಸ್ಟಡಿ ಕ್ಯಾಂಪ್ ಟೂರ್ಗೆ 10 ದಿವಸ ಅಂತ ಇವ್ರ ತಂದೆ ತಾಯಿಗೆ ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಏನೋ ಕಾರಣ ಹೇಳಿ 5 ದಿನ ಎಕ್ಸ್ಟೆಂಡ್ ಮಾಡ್ಬೋದು. ಅದಕ್ಕೂ ಮೇಲಾದ್ರೆ ಇವ್ರ ಪೇರೆಂಟ್ಸ್ ಉತ್ತರ ಹೇಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಿಮ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ಈ ಕೊಲೆಗೂ ನಿಮ್ಗೂ ಯಾವ ಸಂಬಂಧ ಇಲ್ಲದೆ ಇರಬಹುದು, ಆದ್ರೆ ಕೊಲೆ ಆದ ಜಾಗದಲ್ಲಿ ನೀವು ಇದ್ದಿದ್ರಿಂದ ಎನ್ಕ್ವೈರಿ ತಪ್ಪಿದ್ದಲ್ಲ. ರಿಪೋರ್ಟ್ ರೆಡಿ ಆದ ತಕ್ಷಣ ನಿಮ್ಮನ್ನು ಕಳ್ಸಿಕೊಟ್ಬಿಡ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಕಾನ್ಸ್ಟೇಬಲ್ಸ್, ವಾಟ್ ಇಸ್ ಪೋಸ್ಟ್ಮಾರ್ಟಮ್ ಬಳಸಿ. ಸರ್, ನೀವು ಇದನ್ನೆಲ್ಲ ತಲೆಗೆ ಹಾಕೊಳ್ದೆ ನಿಮ್ ರಿಸರ್ಚ್ ನ ಕಂಟಿನ್ಯೂ ಮಾಡಿ. ನಾನ್ ನಿಮ್ಗೆ ಏನು ಆಗದ ಹಾಗೆ ನೋಡ್ಕೋತೀನಿ. ನಾನು ಈಗಲೇ ಎಸ್ ಪಿ ಸಾಹೇಬ್ ಹತ್ರ ಮಾತಾಡ್ತೀನಿ. ಓಕೆ, ಅಷ್ಟು ಮಾಡಪ್ಪ. ಅಬ್ಬಾ, ಹೆಂಗೂ ಎಸ್ಕೇಪ್ ಆದ್ನಲ್ಲ. ಅಯ್ಯೋ, ರಾತ್ರಿ ಮಲಗೋಕ್ ಮುಂಚೆ ಒಂದ್ ದಮ್ ಹೊಡೆದು ಒಂದ್ ಚಮ್ ನೀರ್ ಕುಡಿದ್ರೆ ಆಹಾ, ಅದ್ರ ಮಜಾನೇ ಬೇರೆ ಕಣ. ಚಂದ್ಯಾಕೆ ಆ ಫಿಲ್ಟರ್ ನೇ ದಬಾಕೊಂಡ್ಬಿಡು. ಏ ಬೇಗ ಬಾರಲ್ಲ, ರಾತ್ರಿ ಒಂದ್ ದಮ್ ಹೊಡೆಯೋ ವಿಷಯ ನಮ್ ಪ್ರೊಫೆಸರ್ ಏನಾದ್ರು ಗೊತ್ತಾದ್ರೆ ಮಗನೇ ಯಾಕೆ ಕೇಳಿಸ್ತಾರೆ? ನನ್ನ ಮಕ್ಕಳ, ನಿಮ್ಗೆ ಯಾವ ಕಾಲಕ್ಕೆ ಬುದ್ಧಿ ಬರುತ್ತೋ ಏನು? ಅಯ್ಯೋ
ಬಿದ್ದ ದರಿದ್ರ ನನ್ನ ಮಗ ಅದೇನ್ ನೋಡಿ ಹೆದರ್ಕೊಂಡು ಬೀಳ್ತಾನೋ. ಈ ನನ್ನ ಮಗನ ಹೊತ್ಕೊಂಡು ಹೊತ್ಕೊಂಡೇ ನಾನು ಅರ್ಧ ಸಣ್ಣ ಆಗೋದೆ. ಎಷ್ಟೋ ಹುಡುಗಿರ್ ನೋಡಿದೀನಿ, ಎಷ್ಟೋ ಫೋಟೋಗಳನ್ನ ತೆಗೆದಿದ್ದೀನಿ, ಆದ್ರೆ ಇಷ್ಟ ಅಂದವಾಗಿರೋ ಹುಡುಗಿನ ನನ್ನ ಕ್ಯಾಮ್ರಾ ಕಂಡು ಯಾವತ್ತು ಕ್ಲಿಕ್ ಮಾಡೇ ಇಲ್ಲ. ಆಹಾ, ಯು ಆರ್ ವೆರಿ ಚಾರ್ಮಿಂಗ್, ಸಿಂಪ್ಲಿ ಬ್ಯೂಟಿಫುಲ್. ರೀ ಮಿಸ್ಟರ್, ನನ್ ಪರ್ಮಿಷನ್ ಇಲ್ಲದೆ ಹೇಗ್ರಿ ಫೋಟೋ ತೆಗೆದ್ರಿ ನೀವು? ಈ ಹಚ್ಚ ಹಸಿರು ಸೀರೆ ಉಟ್ಟಿರೋ ತಾಯಿ ಮಡ್ಲಲ್ಲಿ ನೀವ್ ಎಷ್ಟು ಸುಂದರವಾಗಿ ಕಾಣ್ತೀರಾ ಅಂತ ನಿಮ್ಗೆ ತೋರಿಸೋದಕ್ಕೆ. ಹಾ ಸರ್. ಹೇ ಮಿಸ್. ಸರ್ ಸ್ಟಾಪ್ ಸರ್. ಹಲೋ ಸರ್. ಹಲೋ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಅದು ಅದು ಅವನು ಗೊತ್ತಾ? ಗೊತ್ತು. ಅವನ ಹೆಸರು ಕೃಪಾಕರ್ ಅಂತ. ಅವನೊಬ್ಬ ನೇಚರ್ ಫೋಟೋಗ್ರಾಫರ್. ಯಾಕೆ ನಿಮ್ಗೇನಾದ್ರು ತೊಂದ್ರೆ ಕೊಡ್ನ? ಅಲ್ಲ ಸರ್, ನನ್ ಪಾಡಿಗೆ ನಾವು ಓದ್ತಾ ಕೂತಿದ್ರೆ ನಂಗೆ ಗೊತ್ತಿಲ್ಲನೆ ಬಂದು ಫೋಟೋ ತೆಗಿತಾನೆ. ಅದು ಅಲ್ದೆ ನೀ ಹಾಗಿದ್ಯಾ ಹೀಗಿದ್ಯಾ ಮಾಡಲ್ ಆಗು ಅಪ್ಸರೆ ತರ ಇದ್ಯಾ ಅಂತಾನೂ ಅಂತಾನೆ. ನೋಡಿ, ನೀವು ಅವನ ಬಗ್ಗೆ ಏನು ಹೆದರ್ಕೋಬೇಕಾಗಿಲ್ಲ. ಅವನ ನಡವಳಿಕೆ ಸ್ವಲ್ಪ ವಿಚಿತ್ರವಾಗಿದೆ ಅಷ್ಟೇ, ತುಂಬಾ ಒಳ್ಳೆಯವನು. ಅದು ಅಲ್ಲದೆ ಅವನ್ ಒಳ್ಳೆ ಮ್ಯಾಜಿಷಿಯನ್. ಗೆಸ್ಟ್ ಹೌಸ್ ಕಡೆ ಹೋಗ್ತಿದ್ದೀರಾ? ಇಲ್ಲ, ನಾನು ನಮ್ಮ ಎಸ್ಟೇಟ್ ಕಡೆ ಹೋಗ್ತಾ ಇದ್ದೀನಿ. ಹೌದಾ? ನಂಗೆ ಎಸ್ಟೇಟ್ ನೋಡಿದ್ರೆ ತುಂಬಾ ಇಷ್ಟ. ಸರ್ ಸರ್, ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ತೀರಾ? ಹಾಗೆ ನಿಮ್ ಎಸ್ಟೇಟ್ ಎಲ್ಲ ನೋಡ್ದಂಗ ಆಗುತ್ತೆ. ಸರ್ ಸರಿ, ಬನ್ನಿ ಕೂತ್ಕೊಳ್ಳಿ. ಏ ದಿವ್ಯಾ, ನಾ ಇವ್ರ ಜೊತೆ ಎಸ್ಟೇಟ್ ನೋಡಕ್ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಬಾ ಅಂತ ನನ್ನ ಕರ್ದಿಲ್ವಲ್ಲ, ನಿಮ್ ಎಸ್ಟೇಟ್ ತೋರ್ಸಕ್ಕೆ ನನ್ ಕರ್ಕೊಂಡು ಹೋಗಲ್ವಾ ಸರ್? ಯಾಕೆ ಭಯಾನಿಲ್ಲ, ಬನ್ನಿ. ಯಾರು ಕಾಣಿಸ್ತಾನೆ ಇರೋಲ್ಲ. ಏನನ್ನು ಮಕ್ಕಳಿಂದ ತಪ್ಪಿಸಿಕೊಂಡು ಬರ್ಲಿಕ್ಕೆ ಸಾಕು ಬೇಕಾಯ್ತು ಮಾರಾಯ್ತಿ. ಅಯ್ಯೋ, ಅವ್ರು ಏನ್ ಮಾಡಿದಾರೆ ಅಂತ ಅವ್ರು ನಂಗ್ ಬೈದಿದ್ದಿ. ಈ ನನ್ನ ಮಕ್ಕಳು ನಮಗೆ ಒಳ್ಳೆ ಯಮಕಿಂಗ್ ತರ ಆಟ ಕಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಮಾಮೋ, ಆ ಮೇಡಮ್ ಅವರಲ್ಲ, ಅವ್ರಿಗೆ ಸ್ವಲ್ಪ ಆಸೆ ಅನ್ನೋದೇ ಇಲ್ಲ. ಅವ್ರೊಂದು ಹೆಣ್ಣ, ಗಂಡಸರು ಕಂಡ್ರೆ ಒಂದು ಸಿಡಿ ಸಿಡಿ ಆಡ್ದಂಗ ಆಡುತ್ತೆ. ಈ ಹುಡುಗರು ಸೆಟಪ್ ಮಾಡಿಕೊಂಡ ಹಾಗೆ ಮೇಸ್ಟ್ಗಳು ಒಬ್ಬರೊಬ್ಬರು ಹೇಗೆ ಸೆಟಪ್ ಮಾಡಿಕೊಳ್ಳಲಿಲ್ಲ? ಅವ್ರಿಗೆಲ್ ಬರ್ಬೇಕು ಅಂತ ಬುದ್ಧಿ? ಅಷ್ಟು ವಯಸ್ಸಾದ್ರೂ ಬುದ್ಧಿ ಬರ್ಲಿಲ್ಲ. ಇನ್ ಮುಂದಕ್ ಬರ್ತಾ
ಹೋಗಲಿ ಬಿಡು ಪೂವಿ, ಬರುವ ಚಿಂತೆ ನಮ್ಗೆ ಯಾಕೆ ಬೇಕು, ನಮ್ಮದನ್ನು ನಾವು ನೋಡಿಕೊಳ್ಳೋಣ. ಐ, ಇಲ್ಲಿ ಏನು ವ್ಯವಹಾರ ನಡೀತಾ ಇದೆ? ಏನದು? ಏನಿಲ್ವೆ? ಏನಾಯ್ತು? ಯಾಕೆ ಎಷ್ಟು ಹೆದರ್ಕೊಂಡಿದ್ದೀರಾ? ಆ ದೆವ್ವಗಳು ನಮ್ಮ ಹತ್ರ ಇದ್ದ ಒಡವೆ ದುಡ್ಡನ್ನೆಲ್ಲ ದೋಚ್ಕೊಂಡು ಹೋಗ್ಬಿಟ್ವು. ಯಾಕಡೆ ಹೋಯ್ತು? ಆ ಕಿಟಕಿಯಿಂದ ಹಾರ್ ಹೋದ್ರು, ಅವ್ರನ್ನ ಬೇಗ ಹೋಗಿ ಹಿಡೀರಿ. ನಾನ್ ಬರ್ಲಪ್ಪ. ನೀನು ಮಚ್ಚಿ, ನನ್ ಪ್ರಾಬ್ಲಮ್ ಏನು ಬರ್ತಲ್ಲ, ದಯವಿಟ್ಟು ನನ್ ಬಿಟ್ಬಿಡು. ಏ ಮೈ ಶರ್, ಬರ. ಗೋರಿಗಳು ಮಲಗಿದ್ದೆ, ಸೆಕೆ ಜಾಸ್ತಿ ಆಯ್ತು, ಈಗ ಎದ್ದು ಬಂದೆ.
ಯಾಕ್ರೋ ಯಾಕ್ರೋ ನನ್ನ ಮಗಳು ಈ ರೀತಿ ಸಾಯಿಸಿದ್ರೆ ಅವಳೇನ್ ಅನ್ಯಾಯ ಮಾಡಿದ್ರು ನನಗೆ. ಇವತ್ತು ನಿಮ್ಮನ್ನ ಹುಟ್ಟಿಲ್ಲ ಹಾಕ್ಬಿಟ್ಟಿದ್ರೆ ಸಮಾಧಾನ ಮಾಡ್ಕೊಳ್ಳಿ ನೋಡಿ, ನಿಮ್ಗೆ ಅನ್ಯಾಯ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಇವ್ರಿಗೆ ಏನ್ ಶಿಕ್ಷೆ ಕೊಡಿಸ್ಬೇಕು ನಾನ್ ಕೊಡಿಸ್ತೀನಿ. ಸರ್ ಏನಿದಲ್ಲ, ಇವರು ನಿನ್ನೆ ರಾತ್ರಿ ಗೆಸ್ಟ್ ಹೌಸ್ ಇಂದ ಕೈಗೆ ಸಿಕ್ಕಿದ್ದನ್ನ ಕದ್ಕೊಂಡು ಹೋಗ್ತಿರುವಾಗ ಸಿಕ್ಕಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಯಾವಾಗ್ಲೂ ಇವರು ದೇವದ ವೇಷವನ್ನ ಹಾಕೊಂಡು ಜನರ ಕಣ್ಣಿಗೆ ಮಣ್ಣೆರ್ತಾ ಇದ್ರು. ನಮ್ಮ ಹುಡುಗರು ಹಿಡಿದು ಕಟ್ಟಾಕಿದ್ದಾರೆ. ಆ ಲಂಬಾಣಿ ಹುಡುಗಿ ಈ ಫೋಟೋಗ್ರಾಫರ್ಗೆ ಊಟ ಕೊಟ್ಟು ಬರ್ತಿರ್ಬೇಕಾದ್ರೆ ಈ ಬೇವರ್ಸಿಗಳು ಕಳ್ತನ ಮಾಡ್ತಿರೋದನ್ನ ಅವಳು ನೋಡಿದಾಳೆ. ಅವಳಲ್ಲಿ ಊರಿನವ್ರಿಗೆಲ್ಲ ಬಾಯಿ ಬಿಟ್ಬಿಡ್ತಾಳೋ ಅಂತ ಪಾಪ ಅವಳು ಕತ್ತಿ ಸಾಯಿಸಿ ದೇವುಗಳ ಮೇಲೆ ಹಾಕಿದ್ದಾರೆ. ಓ, ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ರೆ ದುಡ್ಡು ನಾಸಗೆ ಕಂಡವ್ರನ್ನೆಲ್ಲ ಕೊಲೆ ಮಾಡಿ ಊರನ್ನ ಸ್ಮಶಾನ ಮಾಡ್ಬಿಡ್ತಾರೆ. ಇನ್ಸ್ಪೆಕ್ಟರ್, ಇವ್ರನ್ನ ಸುಮ್ಮನೆ ಬಿಡ್ಬೇಡಿ, ಬಂದು ಒಳಗಡೆ ಹಾಕಿ. ನಾನು ನಿನ್ನೆ ರಾತ್ರಿನೇ ಅನ್ಕೊಂಡೆ ಇದ್ರಲ್ಲಿ ಏನೋ ಗಿಲ್ಬಸ್ಕಿ ಇದೆ ಅಂತ, ಎಲ್ಲ ಸಿಗಾಕೊಂಡ್ಬಿಡ್ತು. ಸದ್ಯ ಕಳ್ಳರು ನಂದೇನು ಎತ್ಕೊಂಡು ಹೋಗಿಲ್ಲ. ನಿನ್ನ ಹತ್ರ ಏನಿದೆ ಕೊಡೋದಕ್ಕೆ? ಇದೆಯಲ್ಲ. ಏನು ನಿಮ್ದಲ್ಲ ನಂದೆ. ಮಿಸ್ಟರ್ ಸುನಿಲ್, ನಿಮ್ಮಿಂದ ನಮಗೆ ಬಹಳ ಹೆಲ್ಪ್ ಆಗಿದೆ. ನಾವು ಮಾಡ್ಬೇಕಾದ ಕೆಲಸನ ನೀವು ಮಾಡಿದ್ರ. ಎನಿ ಹೌ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್, ಇನ್ನು ನಿಮ್ಗೆ ಯಾವುದೇ ತರ ತೊಂದರೆ ಇಲ್ಲ. ನೀವು ನಿಮ್ ಸ್ಟಡಿ ಕ್ಯಾಂಪ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಏ, ಕಟ್ ಬಿಚ್ಚ ಹೇಳ್ಕೊಂಡು ನಡೀರ. ಎಲ್ಲರೂ ಆ ಫೋಟೋಗ್ರಾಫರ್ ಮೇಲೆ ಅನುಮಾನ ಪಡ್ತಿದ್ರಲ್ಲ, ಈಗ್ಲಾದ್ರೂ ಗೊತ್ತಾಯ್ತಾ ಅವರೆಷ್ಟು ಒಳ್ಳೆಯವರು ಅಂತ? ಇನ್ನೊಂದ್ಸಲಿ ದೇವ ಭೂತ ಅಂದ್ರೆ ನಾನೇ ಸತ್ತಿ ದೇವಾಗ್ ಬಂದಿ ನಿನ್ನೆ ಸಾಯಿಸ್ಬಿಡ್ತೀನಿ ನನ್ನ ಮಗನ. ಅಷ್ಟಾಕು ಕಷ್ಟ ಪಡ್ತೀಯ? ಬೆಳಿಗ್ಗೆ ಏಳ್ತಿದ್ದಂಗೆ ನಿನ್ನ ಮಕ ತೋರ್ಸ್ ಸಾಕು. ಲೋಕವೇ ಲೋಕವೇ ಸುಂದರ, ನಗುವೆಂಬ ಹಾಡೆ ನಮ್ಮ ಸಾಗರ. ಈ ಜೀವನ ಜೀವನ ಸುಂದರ, ಒಲವೆಂಬ ಹೂವೆ ನಮ್ಮ ನೇಸರ. ಯೌವನದ ಉಪ್ಪರಿಗೇಲಿ ನಾಳೆಗಳ ಕನಸಿರಲಿ ಕನಸಿರಲಿ ಕನಸುಗಳೊಂದು ಗೂಡಲಿ. ಈ ಲೋಕವೇ ಲೋಕವೇ ಸುಂದರ, ನಗುವೆಂಬ ಹಾಡು ನಮ್ಮ ಸಾಗರ. ದಾರಿಲಿ ಎಷ್ಟು ತಿರುವುಗಳು, ತಿರುಗಿ ನೋಡದಲೇ ನಡೆಯುವ ನಾವುಗಳು. ಬದುಕಿನ ಓಟದಲ್ಲಿ ಎಷ್ಟೋ ಅರ್ಥಗಳು, ತಾಳಿ ಬಾಳಿದರೆ ಬರದು ನೋವುಗಳು. ಓ ಗೆಳೆಯ ನಿನಗೊಂದು ಗುಟ್ಟು, ಹೃದಯದಲ್ಲಿ ಕೋಟೆಯೊಂದು ಕಟ್ಟು. ಈ ಜಗದ ಚಿಂತೆ ನಿನಗ್ಯಾಕೆ, ನಿನ್ನನ್ನು ಮೊದಲು ನೀ ಮುಟ್ಟು. ಕಾಲಡಿಯೇ ಕಾಯುತ್ತಿದೆ ಸಂತೋಷದ ಗಂಟು. ಈ ಲೋಕವೇ ಲೋಕವೇ ಸುಂದರ, ನಗುವೆಂಬ ಹಾಡು ನಮ್ಮ ಸಾಗರ. ನಗುವೆಂಬ ಹಾಡು ನಮ್ಮ ಸಾಗರ. ನಿಜವಲ್ಲ ಇರುಳು ನಿಜವಲ್ಲ, ನಮ್ಮ
ಪ್ರಕೃತಿಯ ಕಲ್ಪನೆ ಅವುಗಳು ಕಷ್ಟ ನಿಜವಲ್ಲ ಸುಖವೂ ನಿಜವಲ್ಲ ನಮ್ಮ ಮನಸ್ಸಿನ ಭಾವನೆ ಅವುಗಳು ನಾವು ಎದ್ದು ನಿಂತರೆ ಶಕ್ತಿ ನಾವು ಅಂದುಕೊಂಡರೆ ಮುಕ್ತಿ ನಾವು ಕೈಯನಿಟ್ಟರೆ ಕನಸು ನಾವು ಹೆಜ್ಜೆಯಿಟ್ಟರೆ ಯಶಸ್ಸು ಪ್ರೀತಿಸುವ ಯುವಶಕ್ತಿ ಸೋಲದು ಯಾವತ್ತು ಈ ಲೋಕವೇ ಲೋಕವೇ ಸುಂದರ ನಗುವೆಂಬ ಹಾಡೆ ನಮ್ಮ ಸಾಗರ ಯೌವನದ ಒಬ್ಬರಿಗೇಳಿ ನಾಳೆಗಳ ಕನಸಿರಲಿ ಕನಸಿರಲಿ ಕನಸುಗಳೊಂದು ಗೂಡಲಿ ಅಲ್ಲ ಕಣ್ರೆ, ಮೊದ್ಲು ನಮ್ ಮೇಡಮ್ ಅಷ್ಟೊಂದ್ ಸ್ಟ್ರಿಕ್ಟ್ ಆಗಿದ್ದಾರೋ ಆ ಪ್ರೊಫೆಸರ್ ಜೊತೆ ಒಳ್ಳೆ ಸ್ಟಿಕ್ಕರ್ ತರ ಅಂಟ್ಕೊಳ್ಳೋ ಹಾಕಿದಾರಲ್ಲೇ ಆ ಪ್ರೊಫೆಸರು ಅಷ್ಟೇ ಎಳೆ ಹುಡುಗನ್ ತರ ಕದ್ದು ಕದ್ದು ನಮ್ ಹಳೆ ಮೇಡಮ್ನೆ ನೋಡ್ತಾ ಇರ್ತಾರೆ. ಏನೋ ಬಿಟ್ರೆ ಬ್ರಹ್ಮಚಾರಿ ಆದವರು ಸಂಸಾರಿ ಆದ್ರೆ ಅಷ್ಟೇ ಸಾ. ಆ ಕಾಕೇಶ್ ಆದನಲ್ಲ ಅವ್ನ್ ಅವನ್ ಬಿಟ್ಟು ಬೇರೆಯವ್ರನ್ನ ಕಣ್ ಕಣ್ ಬಿಟ್ಕೊಂಡ್ ನೋಡ್ತಾನೆ, ಅವ್ನ್ ಕಂಡ್ರೆ ನಂಗಾಗಲ್ಲ ಕಣೆ. ಅದು ಅಲ್ದೆ ನಿನ್ನೆ ರಾತ್ರಿ ಆ ಹುಡುಗರುಗಳು ನಮ್ಮನ್ನ ತಿನ್ನೋ ತರನೆ ನೋಡ್ತಿದ್ರು. ಏ ಸುಮ್ಮಿರ, ತಿನ್ನೋಕ್ ನಾವೇನ್ ದೇವ್ನಲ್ಲಿ ಚಕ್ಕೋತಾನ ಅಲ್ಲ ಧಾರವಾಡ ಬೇಡನ. ಹಲೋ ಹುಡುಗಿರೋ ಕಡೆ ನಿಮ್ಗೇನ್ರಿ ಕೆಲ್ಸ? ಏನಿಲ್ಲ ಸುಮ್ನೆ ಹೀಗೆ. ದಿವ್ಯಾ ನೋಡ್ಬೇಕು ಅಂತ ಹೇಳಿ. ಕರೆಕ್ಟ್. ರಾಕೇಶ್ ಇದಾರಲ್ಲ ಅವ್ರ ಜೊತೆ ಅಲ್ಲಿ ಮಾತಾಡ್ತಿದ್ದಾಳೆ. ದಯಮಾಡಿಸಿ. ವೆರಿ ಗುಡ್ ಜೋಕ್ ದಿವ್ಯಾ. ಈಗ ನಾನೊಂದ್ ಜೋಕ್ ಹೇಳ್ತೀನಿ. ಹೇಳಿ. ಇನ್ನೆಷ್ಟೊತ್ತು ಹೇಳ್ತೀರಾ? ಅಂದ್ರೆ ನಿಮ್ ಟೈಮ್ ಮುಗಿತಾ ಬಂತಲ್ಲ. ಟೈಮ್ ಅಂದ್ರೆ ನಮ್ ಪ್ರಾಕ್ಟಿಕಲ್ ಟೈಮ್ ಮುಗಿಯತ್ತೆ, ನಾವೆಲ್ಲ ಗೆಸ್ಟ್ ಹೌಸ್ ಸೇರ್ಕೊಳ್ತೀವಿ, ನೀವ್ ಮೇಲೋಗ್ ಸೇರ್ಕೊಳ್ತೀರಲ್ಲ ಅಂತ. ಮೇಲಕ್ಕ? ಹೌದು. ಯಾಕ್ ಸರ್ ಪ್ರತಿಯೊಂದ್ ಮಾತಿಗೂ ಡೌಟ್ ಪಡ್ತಾ ಇದ್ದೀರಾ? ನೀನ್ ಆಡೋ ಪ್ರತಿಯೊಂದ್ ಮಾತು ವಿಚಿತ್ರವಾಗಿದೆ. ಅದಕ್ಕೆ ಇದ್ರಲ್ಲಿ ಏನ್ ವಿಚಿತ್ರ ಇದೆ ಸರ್? ನಿಮ್ ಮನೆ ಬೆಟ್ಟದ ಮೇಲೆ ತಾನೇ ಇರೋದು. ಹೌದು. ಅದಕ್ಕೆ ಮೇಲ್ ಸೇರ್ಕೊಳ್ತೀರಾ ಅಂದೆ. ಅರ್ಥ ಆಗ್ಲಿಲ್ವಾ ಸರ್? ಅಂದ್ರೆ ನಿಮ್ ಮನೆ ಸೇರ್ಕೊಳ್ತೀರಾ ಅಂದೆ. ನನ್ ಮನ್ಸಿಗೆ ಈಗ ಸಮಾಧಾನ ಆಯ್ತು. ಸಮಾಧಾನ ಆಯ್ತು ಅಂತ ಅಷ್ಟೀಸಿಯಾಗಿ ತಗೊಳ್ಬೇಡಿ ಸರ್. ನಾನ್ ಹಾಗೆ ನಿಮ್ಮನ್ ಬಿಡೋಳಲ್ಲ. ಹೂವಿನ ಸುತ್ತ ದುಂಬಿಸುತ್ತೋ ಹಾಗೆ ನಾನ್ ನಿಮ್ ಸುತ್ತ ಸುತ್ತಾನೆ ಇರ್ತೀನಿ, ಜಸ್ಟ್ ಲೈಕ್ ಎ ಬೀ. ಸರ್ ನೀವ್ ಯಾವತ್ತಾದ್ರು ದೆವ್ವ ನೋಡಿದೀರಾ? ಏನ್ ದಿವ್ಯಾ, ನಾವ್ ಆಡ್ತಿದ್ ಮಾತಿನ ಟ್ರ್ಯಾಕ್ ಬಿಟ್ಟು ಬೇರೆ ಏನೋ ಮಾತಾಡ್ತಿದ್ಯಾ? ನಾನ್ ಆಗ್ಲೇ ಒಂದ್ ಜೋಕ್ ಹೇಳ್ತೀನಿ ನಿಲ್ಸುತ್ತಾನೆ. ಹೇಳಿ ಸರ್. ಜೋಕ್ ಹೇಳಿ ಸರ್. ನೀನ್ ಏನೇನೋ ಮಾತಾಡಿ ನಂಗ್ ಒಂದ್ ಜೋಕು ಜ್ಞಾಪಕ ಬರ್ತಲ್ಲ. ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆಷ್ಟು ಬೇಜಾರಾಗ್ತೀರಾ? ನೋಡು ಈಗ ಒಂದ್ ಕೆಲಸ ಮಾಡ. ನೀನ್ ಯಾಗಿದ್ರು ನಮ್ಮ ಎಸ್ಟೇಟ್ ಪಕ್ಕದಲ್ಲಿ ಒಂದು ಲೊಕೇಶನ್ ನೋಡ್ಬೇಕು ಅಂದಿಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅಲ್ಲೊಂದ್ ಚೂರು ಬೋರ್ ಹೊಡಿದಾರ ಅಂತ ಜೋಕ್ ಹೇಳ್ಬೇಕು. ಓಕೆ? ನೀವ್ ಕರೆದ್ರೆ ಎಸ್ಟೇಟ್ಗೇನು ಆಕಾಶಕ್ಕೂ ಹಾರ್ ಬರ್ತೀನಿ. ಓಕೆ ಓಕೆ, ಓಡೋಣ. ಅಬ್ಬ ಏ ದಿವ್ಯಾ, ಏನು ಜೋಕ್ ಹೇಳ್ತೀನಿ ಅಂತೇಳಿ ಹಾಗೆ ಮೌನವಾ ನಿಂತ್ಕೊಂಡಿದ್ಯಾ? ಯಾಕೆ ಬೆಟ್ಟ ನೋಡಿ ಹತ್ತೋದ್ ಹೇಗೆ ಅಂತ ಹೆದ್ರಿಕೊಂಡ್ಯಾ? ಹೆದ್ರಿಕೇನ ನನ್ಗ? ಅದ್ ಹೋದ ಜನ್ಮದಲ್ಲೇ ಹೊರಟೋಯ್ತು, ಈಗ ನೀನ್ ಹೆದ್ರಿಕೊಳ್ಬೇಕು. ನಾನಾ? ಚಚೆ ಕಮಾನ್ ಕಮಾನ್. ಹೇಗ್ಬೇಕು ಬಾ ದಿವ್ಯಾ.
ಏನು ಮೇಲೋಗಕ್ಕೆ ಅಷ್ಟೊಂದು ಆತ್ರನ? ಆಗಲ್ಲ, ಲೇಟ್ ಆದ್ರೆ ಸೂರ್ಯ ಮುಳುಗೋಗ್ತಾನೆ. ಇಲ್ಲಿಂದ ಸೂರ್ಯಾಸ್ತಮ ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಬೇಗ ಬಾ ಅಂತ ಹೇಳಿದ್ದು. ಹಾ, ನಾನು ಆ ಕೆಂಪು ರಕ್ತದ ಮಡುವಿನ ದೃಶ್ಯ ನೋಡೋಕೆ ಬಹಳ ದಿನದಿಂದ ಕಾಯ್ತಾ ಇದ್ದೆ. ಶಾಕ್ ಆಗ್ಬೇಡಿ, ಸನ್ಸೆಟ್ ಆಗ್ಬೇಕಾದ್ರೆ ತುಂಬಾ ಹಾರ್ಶ್ ಆಗಿರತ್ತಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ದಿವ್ಯಾ, ಯಾಕೋ ನಿನ್ ಮಾತನ್ನೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಕೆಲವೊಂದು ವಿಷಯಗಳು ಹಾಗೇನೆ ಅರ್ಥ ಆಗಲ್ಲ, ಇನ್ನೇನ್ ಅರ್ಥ ಆಗ್ಬೇಕು ಅನ್ನಷ್ಟರಲ್ಲಿ ಸಮಯ ಮೀರ್ ಹೋಗಿರುತ್ತೆ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಕಮ್ ಆನ್, ಕಮ್ ಆನ್. ನೋಡ್ದೆ ದಿವ್ಯಾ, ವ್ಯೂ ಎಷ್ಟು ಚೆನ್ನಾಗಿದೆ. ನಾನಂತೂ ವೀಕ್ಲಿ ಒನ್ಸ್ ಇಲ್ಲಿಗೆ ಬರ್ತಾನೆ ಇರ್ತೀನಿ. ದಿವ್ಯಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀವ್ ಜೋಕ್ ಶುರು ಮಾಡಿ. ಒಬ್ಬ ಅಪ್ಪಟ ಗಣೇಶನ್ ಭಕ್ತ ಒಂದಿನ ನದಿಲ್ ಸ್ನಾನ ಮಾಡ್ತಿರ್ಬೇಕಾರೆ ಕಾಲ್ ಜಾರಿ ನದಿಲ್ ಬಿದ್ಬಿಡ್ತಾನೆ. ಅವನ್ ಮುಳುಗೋ ಸಮಯದಲ್ಲಿ ಅವನ್ ಇಷ್ಟ ದೇವ್ರ ಗಣೇಶನ್ನ ಪ್ರಾರ್ಥಿಸ್ತಾನಂತೆ. ಭಕ್ತನ್ ಕೂದ್ ಪ್ರತ್ಯಕ್ಷನಾದ ಗಣೇಶ ನದಿ ದಡದಲ್ಲಿ ಕುಡಿಯೋದಕ್ ಶುರು ಮಾಡ್ತಾನಂತೆ. ಇದನ್ ನೋಡಿದ ಭಕ್ತ ಕೋಪದಿಂದ ಗಣೇಶನ್ ಕೇಳ್ತಾನೆ, ಗಣೇಶ, ನಾನ್ ನಿನ್ ಎಷ್ಟು ಭಕ್ತಿಯಿಂದ ಪೂಜಿಸ್ತೀನಿ, ಆದ್ರೆ ನೀನ್ ಮಾತ್ರ ನಾನ್ ಸಾಯ್ತಾ ಇರ್ಬೇಕಾದ್ರೆ ನನ್ನ ಉಳಿಸೋದ್ ಬಿಟ್ಟು ನೀನ್ ಸಂತೋಷದಿಂದ ಕುಣಿತಾ ಇದೀಯ ಅಂದಾಗ ಗಣೇಶ ತಾನ್ ಕುಡಿಯೋದನ್ನ ನಿಲ್ಸಿ, ಹೀಗೆ ಪ್ರತಿ ವರ್ಷ ನನ್ನನ್ನ ನೀರಿನಲ್ಲಿ ಮುಳುಗಿಸಿ ನೀವೆಲ್ಲ ಕುಡಿತಾ ಇಲ್ವಾ ಅಂತಾನೆ. ಹೇಗಿದೆ ಗಣೇಶನ್ ಕಾಮಿಡಿ? ಹಾಯ್ ಸುನೀಲ್, ಇದೇ ನೀವ್ ಇದ್ದಕ್ಕಿದಾಗ ಇಲ್ಲಿ? ಏಕೆ, ನಾನು ಇಲ್ಲಿಗೆ ಬಂದಿದ್ದು ನಿಮಗೆ ಡಿಸ್ಟರ್ಬ್ ಆಯ್ತಾ? ಚಚೆ, ಹಾಗೇನಿಲ್ಲ, ದಿವ್ಯಾ ಇಲ್ಲಿ ವ್ಯೂ ನೋಡ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡ್ ಬಂದೆ. ನೀವು ಬಂದಿದ್ದು ಒಳ್ಳೇದಾಯ್ತು ಬಿಡಿ, ಯಾಕಂದ್ರೆ ಸ್ವಲ್ಪ ಲೇಟ್ ಆಗಿದ್ರು ದಿವ್ಯಾ ಏನ್ ಎದ್ರಕೋಬೇಕಾಗಿಲ್ಲ ಅದಕ್ಕೆ. ಯಾಕೋ ತಲೆ ನೋಡ್ತಾ ಇದೆ, ಇನ್ನೊಂದಿನ ಬೇಕಾದ್ರೆ ಬರೋಣ. ಯಾಕೆ ದಿವ್ಯಾ? ಪ್ಲೀಸ್ ರಾಕೇಶ್, ಸುನೀಲ್ ಹೋಗೋಣವಾ? ಏನಿದು ಲಾಲ್ ಬಾಗ್ ಅಲ್ಲಿ ಲವರ್ಸ್ ಕನ್ಸಿನ್ ಲೋಕಕ್ಕೆ ಹೋಗಿರ್ತಾರಲ್ಲ ಆ ರೇಂಜ್ಗೆ ಹೋಗ್ಬಿಟ್ಟವ್ರೆ. ಮೇಡಮ್, ಯಾಕೋ ಕಾಗದರ ಕಿತ್ಕೋತಾ ಇದೀಯಾ? ಡಿಸ್ಟರ್ಬ್ ಮಾಡ್ದ, ಸಾರಿ ಸರ್, ಕಂಟಿನ್ಯೂ. ಹೋಗು ತರ್ಲೆ. ಅಯ್ಯ, ಕನ್ಸಿನ ಲೋಕದಲ್ಲಿ ಇಬ್ರು ಕರ್ಕೋಬಿಟ್ಟವ್ರೆ, ಕಳೆದೋಗ್ಬಿಟ್ರೆ ಕಷ್ಟ. ಬ್ರಹ್ಮಚಾರಿ ವ್ರತ ಚಾಪ್ಟರ್ ನ ಕ್ಲೋಸ್ ಮಾಡಕ್ ಒಂದ್ ಮೇನಕ್ಕೆ ಸಿಕ್ಕಿದಂಗೆ ಆಯ್ತು. ವೇರ್ ಇಸ್ ಮೈ ಮೇನಕ್ಕೆ? ಗವಿ ಗವಿ ಬಾರ್ ಗವಿ ಕಮಿಂಗ್ ಸರ್. ಸರ್ ಏನ್? ರಾಕೇಶ್, ಸಾರಿ ಸರ್, ನಿಮ್ಮನ್ನ ಡಿಸ್ಟರ್ಬ್ ಮಾಡ್ದಂಗ. ಹಾಗೇನು ಇಲ್ಲ, ಏನ್ ಸಮಾಚಾರ ಹೇಳಪ್ಪ? ಏನಿಲ್ಲ, ಸ್ವಲ್ಪ ಅನುಪಮ ಮೇಡಮ್ ಅವ್ರನ್ನು ಕರೆದ್ರೆ ಒಟ್ಟಾಗಿ ವಿಷಯ ತಿಳಿಸ್ಬೋದು. ಅಯ್ಯಯ್ಯೋ, ನಾನು ಅವಳನ್ನು ಕರೆಯಲ್ಲ, ಬೇಕಾದ್ರೆ ನೀನೇ ಕರಿ. ಮೇಡಮ್, ಮೇಡಮ್. ಓ ರಾಕೇಶ್, ಯಾವಾಗ ಬಂದ್ರಿ? ಏನ್ ವಿಷಯ? ಏನಿಲ್ಲ, ನಾನೊಂದು ಸಣ್ಣ ಪಾರ್ಟಿ ಇಟ್ಕೊಂಡಿದ್ದೀನಿ, ಜಸ್ಟ್ ಒಂದ್ ಗೆಟ್ ಟುಗೆದರ್ ತರ, ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡೋಣ ಅಂತ ಬಂದೆ. ಯಾಕೆ ಸುಮ್ನೆ ತೊಂದರೆ ತಗೋತೀರಾ? ಇದ್ರಲ್ಲಿ ತೊಂದ್ರೆ ಏನ್ ಬಂತು ಮೇಡಮ್? ಯಾಕೂ ನಿಮ್ಮೆಲ್ಲರೂ ಪರಿಚಯ ಆಗಿದೆ, ಅದು ಅಲ್ಲದೆ ಪ್ರೊಫೆಸರ್ ಸರ್ ನನ್ನ ಗುರುಗಳು. ಮುಂದೆ ನೀವು ಸಿಟಿಗೆ ಹೋದ್ಮೇಲೆ ನಾವೆಲ್ಲ ಭೇಟಿ ಆಗ್ತೀವೋ ಇಲ್ವೋ, ಅಕಸ್ಮಾತ್ ಭೇಟಿ ಆದ್ರೂ ಒಟ್ಟಿಗೆ ಸಿಗೋದಂತೂ ಸುಳ್ಳು. ಅದಕ್ಕೋಸ್ಕರ ನಮ್ಮೆಲ್ಲರೂ ಪರಿಚಯ ನೆನಪಿನಲ್ಲಿ ಉಳಿಲಿ ಅಂತ ನಿಮ್ಮನ್ನೆಲ್ಲ ನಮ್ಮ ಮನೆ ಪಾರ್ಟಿ ಕರೀತಾ ಇದ್ದೀವಿ, ಖಂಡಿತ ಬರಬೇಕು. ಯಾವತ್ತು ಇಟ್ಕೊಂಡಿದ್ದೆ ಪಾರ್ಟಿ? ನಾಳೆ ಸಂಜೆನೆ ಸರ್, ನಮ್ಮ ಎಸ್ಟೇಟ್ ಹೌಸ್ ನಲ್ಲಿ. ಗುಡ್, ನಾವೇನೋ ಬರ್ತೀವಿ, ಮೇಡಮ್ ನೆ ಕೇಳು. ಮೇಡಮ್, ಖಂಡಿತ ಎಲ್ಲರೂ ಬರ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಸರ್ ನಾನು ಬರ್ತೀನಿ. ಆಯ್ತು, ಬರ್ತೀನಿ ಮೇಡಮ್. ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನೆ ಅನ್ಸುತ್ತೆ. ಸರ್ ನಾಳೆನೇ ಸರ್ ಪಾರ್ಟಿ? ಹೌದು ನಾಳೆನೆ. ಗ್ಯಾರಂಟಿ? ಓ ಗ್ಯಾರಂಟಿ. ಬ್ರದರ್, ನಾಳೆ ಇದು ಮತ್ತೆ ಇದು ಇರುತ್ತೆ ತಾನೇ? ಅಪ್ಪ ನನ್ನ ಮಗನೇ, ಸರ್ ನೋಡಿದ್ರೆ ಗೊತ್ತಾಗಲ್ವಾ, ಅವರೆಲ್ಲ ಅರೇಂಜ್ ಮಾಡಿರ್ತಾರೆ, ಸುಮ್ನೆ ಇರಲ್ಲ. ಇದಾಗೇ ಬಿಡಿ. ನೋಡಿ, ನಿಮ್ಗೆ ಏನೇನ್ ಬೇಕೋ ಎಲ್ಲ ಇರುತ್ತೆ, ಖಂಡಿತ ಮಿಸ್ ಮಾಡದೆ ಬರೋದು. ಓ ಶೂರ್, ಪ್ಲೀಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಬೈ. ಓಕೆ ಫೈನ್. ನೈಟ್ ಎಲ್ಲ ಸೆಟ್ಲ್ ಮಾಡ್ತೀರಾ? ಅರ್ಥನೇ ಮಾಡ್ಕೋತಾ ಇಲ್ವೇ? 12 ದಿವಸದಿಂದ ಡಬ್ಬ ಅಡಿಗೆ ತಿಂದು ತಿಂದು ಬಾಯಿ ಎಲ್ಲ ಡಬ್ಬ ಹಿಡಿದೋಗ್ಬಿಟ್ಟಿದ್ ಕಣೋ.
ನಾಳೆ ಯಾರು ಹೊಟ್ಟೆ ತುಂಬ ಊಟ ಮಾಡಬಹುದು. ನೀನ್ ಏನ್ ತಿಂದ್ರು ಧೈರ್ಯ ಬರಲ್ಲ, ನೀನ್ ಏನ್ ಕುಡಿದ್ರು ಬೆಳ್ಳಗಾಗಲ್ಲ ನಡಿ. ಹೇ ದಿವ್ಯ, ನೀನ್ ಇಲ್ಲಿದ್ಯಾ? ನಾನ್ ನಿನ್ನೇ ಹುಡುಕ್ತಾ ಇದ್ದೆ. ನನ್ನನ್ನ ಯಾಕೆ? ದಿವ್ಯ, ನಾಳೆ ನಿಮ್ಮೆಲ್ರಿಗೂ ಒಂದ್ ಪಾರ್ಟಿ ಕೊಡ್ತಿದ್ದೀನಿ, ನಿಮ್ ಪ್ರೊಫೆಸರ್ ಕೂಡ ಒಪ್ಕೊಂಡಿದ್ದಾರೆ, ನೀನ್ ಖಂಡಿತ ಬರ್ಬೇಕು. ಯಾಕಂದ್ರೆ ಆ ಪಾರ್ಟಿಗ್ ನೀನೇ ಬ್ಯೂಟಿ ಕ್ವೀನ್. ಪಾರ್ಟಿಗ್ ನಾನೇ ಬ್ಯೂಟಿ ಕ್ವೀನ್ ಅಂತ ಹೇಳಿ ಎಲ್ಲರನ್ನು ಮೊದಲು ಇನ್ವೈಟ್ ಮಾಡಿ ಕೊನೆಲ್ಲ ನನ್ನ ಕರೀತಿದ್ದೀರಾ? ನೋನೋ, ಖಂಡಿತ ನಿನ್ನೇ ಮೊದಲು ಕರಿಬೇಕು ಅಂತ ಬಂದೆ, ಆದ್ರೆ ನೀನೇ ಕಾಣಿಸ್ಲಿಲ್ವೇ, ಅದಕ್ಕೆ ನಾನೇ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ ಬಿಡಿ, ನೀವು ಪರ್ಸನಲ್ ಆಗಿ ಕರೀತಾ ಇದ್ರು ನಾನೇ ಬರ್ತಿದ್ದೆ. ಯಾಕಂದ್ರೆ ನಾಳೆ ಆಕಾಶದಲ್ಲಿ ಚಂದ್ರ ಕಾಣಲ್ಲ, ಅದ್ ನಂಗೆ ಬಹಳ ಇಷ್ಟ. ಚಂದ್ರ ಆಕಾಶ, ನೀನ್ ಏನ್ ಹೇಳ್ತಾನೆ ಅಂತಾನೆ ಅರ್ಥ ಆಗ್ತಲ್ಲ. ನಾಳೆ ನನ್ ಪಾರ್ಟಿಗೆ ಬರ್ತೀನಲ್ಲ, ಅಲ್ಲೇ ಎಲ್ಲ ಗೊತ್ತಾಗತ್ತೆ. ನೀವ್ ಇಮ್ಯಾಜಿನೇ ಮಾಡ್ಕೊಂಡಿರಲ್ಲ, ಆತರ ಒಂದ್ ಗಿಫ್ಟ್ ಕೊಡ್ತೀನಿ. ಏನೋ ಒಟ್ನಲ್ಲಿ ಪಾರ್ಟಿಗೆ ಬಂದ್ರೆ ಸರಿ, ಯಾಕಂದ್ರೆ ಈ ಪಾರ್ಟಿ ಅರೇಂಜ್ ಮಾಡಿರೋದೇ ನಿಮಗೋಸ್ಕರ. ಓಕೆ ಬಾಯ್. ಇವತ್ತು ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ? ದಿವ್ಯಾ, ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿನ್ ದೃಷ್ಟಿಯಲ್ಲಿ ಈ ಪ್ರೀತಿ ಪ್ರೇಮ ಇದಕ್ಕೇನ ಅರ್ಥ? ಸುನೀಲ್, ಯಾಕೆ ತರ ವಿಚಿತ್ರವಾದ ಪ್ರಶ್ನೆ ಕೇಳ್ತಿದ್ದೀರಾ? ಸುಮ್ನೆ ಕುತೂಹಲಕ್ಕೆ. ಸುನೀಲ್, ಒಂದ್ ಹೆಣ್ಣು ಒಂದ್ಸತಿ ಒಬ್ರಿಗೆ ಮನಸ್ಸು ಕೊಟ್ಲು ಅಂದ್ರೆ ಅವಳ ಕೊನೆ ಉಸಿರು ಇರೋವರೆಗೂ ಅದ ಅವನ್ಗೆ ಸ್ವಂತ. ಈ ನಾಲ್ಕ ದಿನದ ಪ್ರೀತಿ ಚಲ್ಲಾಟ ಎಲ್ಲ ನನ್ಗಿಷ್ಟನೂ ಆಗಲ್ಲ, ಅದ್ರಲ್ಲಿ ನಂಗೆ ನಂಬಿಕೆನೂ ಇಲ್ಲ. ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀಯ? ಐ ಲವ್ ಯು ದಿವ್ಯ. ಮೀ ಟು. ಸುನಿ, ಪಾರ್ಟಿಗೆ ಲೇಟ್ ಆಗತ್ತೆ, ನಡೀರಿ ಹೋಗೋಣ, ಅಲ್ಲೆಲ್ಲರೂ ಕಾಯ್ತಾ ಇರ್ತಾರೆ. ಯಾವ ಪಾರ್ಟಿಗೆ? ಎಸ್ಟೇಟ್ ಓನರ್ ರಾಕೇಶ್ ಇನ್ವೈಟ್ ಮಾಡಿದಾರಲ್ಲ, ಆ ಪಾರ್ಟಿಗೆ. ಆ ರಾಕೇಶ್ ನಿನ್ಗೆ ಮುಂಚೆಯಿಂದನೂ ಪರಿಚಯನಾ? ಇಲ್ಲ, ನಾನು ಇಲ್ಲಿಗೆ ಬಂದ್ಮೇಲೆ ಅವ್ರ ಪರಿಚಯ ಆಗಿದ್ದು. ಓ, ನೀನವನ ಜೊತೆ ಅಷ್ಟೊಂದು ಸಲಿಗೆಯಿಂದ ಮಾತಾಡೋದು ಮೂವ್ ಮಾಡೋದನ್ನ ನೋಡಿ ನಾನೇನೋ ನಿನಗೆ ಮೊದ್ಲಿಂದನೂ ಅವನ ಪರಿಚಯ ಇದೆ ಅಂತ ಅನ್ಕೊಂಡಿದ್ದೆ. ಆತರ ಏನಿಲ್ಲ, ಅವ್ರ ತಮಾಷೆಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅದಕ್ಕೆ ಫ್ರೆಂಡ್ಲಿ ಆಗಿದ್ದೀನಿ ಅಷ್ಟೇ. ದಿವ್ಯಾ, ಏ ದಿವ್ಯಾ, ಇವತ್ತು ನಿನ್ ಜೊತೆ ತುಂಬಾ ಮಾತಾಡಬೇಕು ಅಂತ ಆಸೆ ಆಗ್ತಾ ಇದೆ. ನನ್ ಮನಸ್ಸಲ್ಲಿರೋ ಭಾವನೆಗಳೆಲ್ಲ ಹೇಳ್ಬೇಕು. ನಾವಿಬ್ರು ಎಲ್ಲಾದ್ರೂ ಹೋಗೋಣ, ನಿನ್ನ ಪಾರ್ಟಿಗೆ ಹೋಗ್ಬೇಡ. ಪ್ಲೀಸ್ ಸುನಿಲ್, ರಾಕೇಶ್ ನನ್ನ ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ದಾರೆ, ನಾನು ಹೋಗ್ಲಿಲ್ಲ ಅಂದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ನಾನ್ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ವಾ? ನಿನ್ನ ಪಾರ್ಟಿಗೆ ಹೋಗ್ಬೇಕಾ? ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಅವರೆಲ್ಲ ಹೊರಟು ನಿಂತಿದ್ದಾರೆ, ನಾನು ಅವ್ರ ಜೊತೆ ಪಾರ್ಟಿಗೆ ಹೋಗ್ಲೇಬೇಕು. ನಿನ್ನ ಪಾರ್ಟಿಗೆ ಹೋಗ್ಕೊಡು ನನ್ಗೋಸ್ಕರ. ಪ್ಲೀಸ್ ಸುನಿಲ್, ನಾನು ಹೋಗ್ಲೇಬೇಕು. ಏ, ನನ್ ಮಾತು ಕೇಳಲ್ವಾ? ನಾನು ಹೋಗ್ಲೇಬೇಕು ಇವತ್, ನಾನು ಹೋಗ್ಲೇಬೇಕು. ಹ್ಮ್, ದಿವ್ಯಾ, ನೀನ್ ನನ್ನ ಪ್ರೀತಿಸೋದು ನಿಜ ಆದ್ರೆ ಇವತ್ ನೀನ್ ಅಲ್ಲಿಗೆ ಹೋಗ್ಕೂಡ್ದು. ಇಲ್ಲ, ನಾನು ಹೋಗ್ಲೇಬೇಕು. ಇಲ್ಲ, ನಾನು ಹೋಗೋದಿಕ್ ಬಿಡಲ್ಲ. ಬಿಡೋದಿಲ್ಲ, ಬಿಡೋದಿಲ್ಲ. ಹಾಗಾದ್ರೆ ನಾನಿಂದ ಹೋಗಲು ಬಿಡೋದಿಲ್ಲ. ಅವತ್ ನೋಡ್ರೆ ನನ್ ಫಾರಿನ್ ಟೂರ್ ಆಸೆನ ನಾಶ ಮಾಡ್ದಿ. ನನ್ನ ಆಸೆ ಆಕಾಂಕ್ಷೆಗಳೇನು ಅಂತ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಬಂದಿದ್ದ ಪ್ರತಿಭೆನ ಬೆಳೆಯೋಕ್ಕಿಂತ ಮುಂಚೆನೆ ಹೊಸಾಕಿದೆ. ಏಯ್, ನಿನಗೆ ಎಷ್ಟು ಧೈರ್ಯ ಇದೆ ಈ ರೀತಿ ನನ್ ಮುಂದೆ ನಿಂತ್ಕೊಂಡು ಮಾತಾಡ್ತೀಯ?
ಜೀವಂತನನ್ನು ಸಾಯಿಸಿ ರಕ್ತ ಕುಡಿದು ಸೇರ್ತಿಸ್ಕೊಂಡ ಅಂದ್ರೆ ಈಗ ನೀನಟ ಬರ್ತೀಯ? ಇಂಥ ದಿನಕ್ಕೋಸ್ಕರ ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ. ಈ ನೀನೇನಾದ್ರೂ ಕೈಗೆ ಬಂದ್ರೆ ನಿನಗೆ ಕೋಪ ಅಂದ್ರೆ ಸರಿ ನಾನು ಸೇರ್ತಿಸ್ಕೊತೀನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್, ನಾನು ತಮಾಷೆಗಂದ್ರೆ ಅಷ್ಟೇ. ನಿನ್ ಪಾರ್ಟಿಗೆ ಹೋಗಕ್ಕೆ ತಾನೆ ತಡಿ ಬಂದೆ. ಏನಾಯ್ತು ದಿವ್ಯಾ? ದಿವ್ಯನಿಗೆ ಏನಾಯ್ತು? ಯೋಚನೆ ಮಾಡುವಂಥದ್ದು ಏನಿಲ್ಲ, ಯಾವುದೋ ವಿಷಯನ ಮನ್ಸ್ ಕಚ್ಕೊಂಡು ಮೆಂಟಲ್ ಡಿಪ್ರೆಸ್ ಆಗಿದ್ದಾರೆ ಅಷ್ಟೇ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಈ ಮಾತ್ರೆನ ಟೈಮ್ ಸರಿಯಾಗಿ ಕೊಡಿ, ಚೆನ್ನಾಗಿ ನಿದ್ರೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಬೆಳಿಗ್ಗೆಯಿಂದ ಚೆನ್ನಾಗಿ ಓಡಾಡ್ಕೊಂಡಿದ್ದ ಹುಡುಗಿ ಇದ್ದಕ್ಕಿದ್ದ ಹಾಗೆ ಹೀಗೆ ಅಪ್ಸೆಟ್ ಆಗಬೇಕು ಅಂದ್ರೆ ಮೆಂಟಲ್ ಸ್ಟ್ರೆಸ್ ಅಂತಾರೆ ಡಾಕ್ಟರು. ಆದ್ರೆ ಈ ಮಟ್ಟದ ಮೆಂಟಲ್ ಸ್ಟ್ರೆಸ್ಸಾ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಮೇಡಮ್, ದಿವ್ಯಾ ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತು? 3 ವರ್ಷಗಳಿಂದ ಅಷ್ಟೇ. ಯಾಕೆ? ಈ 3 ವರ್ಷದಲ್ಲಿ ಈ ರೀತಿ ಘಟನೆ ಏನಾದರೂ ನಡೆದಿತ್ತ? ಇಲ್ಲ ಅದಕ್ಕೂ ಮುಂಚೆ ಈ ರೀತಿ ಏನಾದರೂ ನಡೆದಿರೋದು ನಿಮ್ಗೆ ಗೊತ್ತಾ? ಇಲ್ಲ, ನಾನು ಅವಳನ್ನ ನೋಡಿದಾಗಿಂದ ಅವಳು ಯಾವತ್ತೂ ಈ ರೀತಿ ಆಡಿಲ್ಲ. ಅವಳ ಜೀವನದಲ್ಲಿ ಇಂಥ ಘಟನೆ ನಡೆದಿದೆ ಅಂತಲೂ ನಾನು ಕೇಳಿಲ್ಲ. ಸರ್, ಇದನ್ನೆಲ್ಲ ಕೇಳಿದ್ಮೇಲೆ ನನಗೊಂದು ಅನುಮಾನ ಬರ್ತಾ ಇದೆ. ಮೇಡಮ್, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಈ ಪ್ರೇತ ಆತ್ಮ ಈ ರೀತಿ ಏನಾದರೂ ಅವಳ ದೇಹನ ಸೇರ್ಕೊಂಡು ದಿವ್ಯಾ ಈ ರೀತಿ ನಡ್ಕೋತಿರೋದಕ್ಕೆ ಕಾರಣನ ಅಂತ. ಏನು ಹೇಳ್ತಿದ್ಯಾ ಸುನಿಲ್? ಪ್ರೇತ ಆತ್ಮ ಇದನ್ನೆಲ್ಲ ಈ ಕಾಲದಲ್ಲೇ ಯಾರು ನಂಬ್ತಾರೆ? ಇಲ್ಲ ಸರ್, ಇವತ್ತು ಅವಳು ಮಾತಾಡಿದ ರೀತಿ, ಮುಖದಲ್ಲಿರೋ ಭಾವನೆಗಳು ಬೇರೆ ರೀತಿನೇ ಇತ್ತು. ಅಂದ್ರೆ ಸರ್, ನಿಜ ಹೇಳಬೇಕು ಅಂದ್ರೆ ಆ ಪಾರ್ಟಿಗೆ ಹೋಗೋದಕ್ಕೆ ನಂಗೆ ಖಂಡಿತ ಇಷ್ಟ ಇರಲಿಲ್ಲ. ಆ ರಾಕೇಶ್ ಮೇಲೆ ನನ್ಗೆ ಡೌಟ್ ಬಂದು ದಿವ್ಯಾಗ ಆ ಪಾರ್ಟಿಗೆ ಹೋಗ್ಬೇಡ ಅಂತ ತಡೆದೆ ಅಷ್ಟೇ. ಅದಕ್ಕೆ ಅವಳು ಈ ರೀತಿ ಕಿರ್ಚಾಡಿ ನನ್ನ ಮೇಲೆ ಕೈ ಮಾಡೋಷ್ಟು ಎಮೋಷನಲ್ ಆಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾರು ನನ್ನನ್ನು ಹಾಳು ಮಾಡಿದ್ರು, ಯಾರು ನನ್ನನ್ನು ನಾಶ ಮಾಡಿಬಿಟ್ರು, ಅವನ್ನ ಸಾಯಿಸಿ ದ್ವೇಷ ತೀರಿಸ್ಕೋತೀನಿ ಅಂತಿದ್ಲು. ಸರ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ್ತೀನಿ. ನನ್ಗೆ ಯಾಕೋ ಆ ರಾಕೇಶ್ ಮೇಲೆ ತುಂಬಾ ಡೌಟ್ ಬರ್ತಾ ಇದೆ. ಏನು ರಾಕೇಶ? ಹೌದು, ಅವನು ಇಲ್ಲಿಗೆ ಬಂದಾಗ್ಲಿಂದ ಇವಳ ನಡವಳಿಕೆ ಒಂಥರ ಬದಲಾಗಿದೆ. ಬಹಳ ವರ್ಷದ ಪರಿಚಯ ಇರೋ ಹಾಗೆ ಅವನ ಜೊತೆ ಆತ್ಮೀಯವಾಗಿ ಮಾತಾಡ್ತಿದ್ದಾಳೆ. ನಿನ್ನೆ ಅವರಿಬ್ರು ಬೆಟ್ಟದ ಮೇಲೆ ಹೋಗ್ತಿರೋದನ್ನ ನೋಡಿ ಡೌಟ್ ಬಂದು ಫಾಲೋ ಮಾಡಿದೆ. ಅಲ್ಲಿ ಅವಳು ನಡೆ ನೋಡಿ ಹಾವ ಭಾವ ಇದನ್ನೆಲ್ಲ ನೋಡಿದಾಗ ಅವನ್ನ ಸಾಯಿಸಕ್ ಪ್ರಯತ್ನ ಮಾಡೋ ರೀತಿಯಲ್ಲಿತ್ತು. ಅದು ಅಲ್ಲದೆ ಈ ಘಟನೆ ನಡೆದಿರೋದು ಆ ಪಾರ್ಟಿಗೆ ಹೋಗೋದನ್ನು ತಡೆದಾಗ. ನಾವ್ಯಾಕೆ ಅವನ ಹತ್ರ ಹೋಗಿ ಇದ್ರ ಬಗ್ಗೆ ವಿಚಾರಿಸಬಾರ್ದು? ಸುನಿಲ್, ಇಷ್ಟೆಲ್ಲ ನಡೆದಿದೆ ಅಂದಮೇಲೆ ಇದರಲ್ಲಿ ಏನೋ ಇದೆ. ಆದಷ್ಟು ಜಾಣತನದಿಂದ ನಾವು ಇದನ್ನ ಬಗೆಹರಿಸ್ಕೋಬೇಕು. ಸದ್ಯಕ್ಕಿದು ಗುಟ್ಟಾಗೆ ಇರಲಿ. ಬನ್ನಿ ಸರ್, ಬನ್ನಿ. ತಾಳಿ ಕಟ್ ಮದ್ವೆ ಮುಗಿದ್ಮೇಲೆ ವಾಲ್ಗ ಓದೋರ್ ತರ ಬರ್ತಾ ಇದೀರಲ್ಲ ಸರ್. ಸಾರಿ ರಾಕೇಶ್, ನಾವೆಲ್ಲರೂ ನಿನ್ನೆ ರಾತ್ರಿನೇ ಹೊರಟಿದ್ವಿ. ಆದ್ರೆ ಅಷ್ಟರಲ್ಲಿ ಪ್ರೊಫೆಸರ್ ಅನುಪಮ ಅವ್ರ ಸ್ಟೂಡೆಂಟ್ ದಿವ್ಯಾಗೆ ಹೆಲ್ತ್ ಅಪ್ಸೆಟ್ ಆಯ್ತು, ಅದಕ್ಕೆ ಯಾರು ಬರಕ್ಕಾಗ್ಲಿಲ್ಲ. ಹೌದಾ? ದಿವ್ಯಂಗ್ ಯಾಕೆ ಸರ್ ಇದ್ದಕ್ಕಿದಂಗೆ ಹೀಗಾಯ್ತು? ರಾಕೇಶ್, ಅದೇ ನಮಗೂ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಮ್ಗೇನಾದ್ರೂ ವಿಷಯ ಗೊತ್ತಾಗಬಹುದೇನೋ ಅಂತ ಇಲ್ಲಿಗೆ ಬಂದಿದ್ದೀವಿ. ನನ್ನ ಹತ್ರ ಚರ್ಚೆನ? ಏನ್ ಹೇಳ್ತಾ ಇದ್ದೀರಾ ನೀವು? ಹೇಳದಕ್ಕೆ ನಮ್ಮ ಹತ್ರ ಯಾವ ವಿಷಯನೂ ಇಲ್ಲ.
ಏನಾದರೂ ನಡೆದಿದ್ರೆ ನೀವೇ ಹೇಳಬೇಕು. ಏನ್ ಪ್ರೊಫೆಸರ್ ಇವರ ತುಂಬಾ ವಿಚಿತ್ರವಾಗಿ ಮಾತಾಡ್ತಿದ್ದಾರೆ. ರಾಕೇಶ್, ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಳದೆ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು. ಏನಿದೆ ಅಲ್ಲ, ನನ್ಗೆ ಒಂದು ಅರ್ಥ ಆಗ್ತಲ್ಲ. ನೀವು ಕೋಆಪರೇಟ್ ಮಾಡಿದ್ರೆ ಎಲ್ಲ ಅರ್ಥ ಆಗತ್ತೆ. ಪ್ಲೀಸ್. ನಿನಗೆ ದಿವ್ಯಾ ಪರಿಚಯ, ಅವಳು ಇಲ್ಲಿಗೆ ಬರೋಕ್ ಮುಂಚೆ ಇತ್ತಾ ಅಥವಾ ಇಲ್ಲಿಗೆ ಬಂದ್ಮೇಲೆ ಆಯ್ತಾ? ಇಲ್ಲ, ನನಗೆ ಇಲ್ಲಿ ಬಂದ್ಮೇಲೆ ಪರಿಚಯ ಆಗಿದ್ದು. ಮಿಸ್ಟರ್ ರಾಕೇಶ್, ರೀಸೆಂಟ್ ಆಗಿ ನಿಮ್ ಸಂಬಂಧಿಕರು, ಸ್ನೇಹಿತರು ಅಥವಾ ನಿಮ್ಗೆ ಆಗದೆ ಇರೋರು ಯಾರಾದರೂ ಆಕಸ್ಮಿಕವಾಗಿ ಸತ್ತಿದ್ರಾ? ನೋನೋ, ನನಗೆ ಯಾರು ಶತ್ರುಗಳಿಲ್ಲ. ಅಂದಾಗೆ ಯಾಕೆ ರೀತಿ ಕೇಳ್ತಿದ್ದೀರಾ? ಹೇಳ್ತೀನಿ, ಆದರೆ ಅದಕ್ಕೆ ಮುಂಚೆ ನೀನು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಕೇಳಿ ಸರ್. ಇದಕ್ಕೆ ಮೊದಲು ನೀನು ಯಾವುದಾದ್ರೂ ಒಂದು ಹುಡುಗಿನ ಪ್ರೀತಿಸಿ ಅವಳನ್ನ ಮದುವೆ ಮಾಡ್ಕೊಳಕ್ ಆಗದೆ ಇರೋದೇನಾದರೂ ಇದೆಯಾ? ಅಥವಾ ಯಾವುದಾದ್ರೂ ಒಂದು ಹುಡುಗಿ ನಿನಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಏನಾದರೂ ನಡೆದಿದೆಯಾ? ಇಲ್ಲ. ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ದಿವ್ಯಂಗ್ ಆರೋಗ್ಯ ಕೆಡೋದಕ್ಕೂ ನೀವು ಕೇಳ್ತಾರೋ ಪ್ರಶ್ನೆಗೂ ಏನ್ ಸಂಬಂಧ ಅಂತ ಗೊತ್ತಾಗ್ತಾ ಇಲ್ಲ. ಸಂಬಂಧ ಇದೆ ಮಿಸ್ಟರ್ ರಾಕೇಶ್. ನಿನ್ನೆ ನೀವು ಕರೆದ ಪಾರ್ಟಿಗೆ ಹೊರಡೋ ಟೈಮಲ್ಲಿ ದಿವ್ಯನ್ ಮನಸ್ಥಿತಿ ಸರಿ ಇರಲಿಲ್ಲ. ಪಾರ್ಟಿಗೆ ಹೋಗ್ಲೇಬೇಕು ಹೋಗ್ಲೇಬೇಕು ಅಂತ ಹಠ ಹಿಡಿತಿದ್ಲು. ಇದ್ದಕ್ಕಿದ್ದ ಹಾಗೆ ಫಾರಿನ್ ಟೂರ್ ಹೋಗೋದನ್ನ ತಪ್ಪಿಸ್ದೆ, ನನ್ನ ಆಸೆ ಆಕಾಂಕ್ಷೆ ಎಲ್ಲ ನಾಶ ಮಾಡಿದೆ, ನನ್ನ ಪ್ರತಿಭೆ ಬೆಳಿಗ್ಗೆ ಮುಂಚೆನೆ ಹೊಸಕಾಗ್ದೆ ಅಂತ ಕೂಗಾಡ್ತಿದ್ಲು. ಅವನ್ನ ಸಾಯಿಸಿ ಅವನ ರಕ್ತ ಕುಡಿದು ನನ್ನ ಸೇರ್ ತೀರ್ಸ್ಕೊಂಡೆ ತೀರ್ಸ್ಕೊತೀನಿ ಅಂತ ಕಿರ್ಚಾಡ್ತಾ ಇದ್ಲು. ಈ ರೀತಿ ಕೂಗಾಡ್ತಿರ್ಬೇಕಾದ್ರೆ ಆ ಧ್ವನಿ ದಿವ್ಯಂದ ಆಗಿರ್ಲಿಲ್ಲ, ಬೇರೆಯವ್ರದೇ ಆಗಿತ್ತು. ರಾಕೇಶ್, ಸರಿಯಾಗಿ ಜ್ಞಾಪಿಸ್ಕೊ, ನಿನಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ನಿನ್ನಿಂದ ಯಾವುದಾದ್ರೂ ಹೆಣ್ಣಿಗೆ ಅನ್ಯಾಯ ಆಗಿದೆಯಾ ಇಲ್ಲ ಆಗಿತ್ತಾ? ನಿಧಾನವಾಗಿ ಜ್ಞಾಪಿಸ್ಕೊಳ್ಳಿ, ಮುಂದೆ ಆಗೋ ಅನಾಹುತನ ತಪ್ಪಿಸ್ಕೊಳ್ಳಿ. ಎಂಟು ವರ್ಷದಿಂದ ನಾನು ಅವಳನ್ನು ಭೇಟಿಯಾಗಿದ್ದೆ. ಯಾರದು? ಪ್ರತಿ ಮಾತಿಗೊಂದು ಅನುಭವ ಅಂಗ ಅಂಗಗಳು ಶೃಂಗ ವೀರ ಗಂಧರ್ವ
ಸ್ಪಂದನವು ನಾಟ್ಯ ದೇವರವೋ ದೀಂತನನ ದೀಂತನನ ಧೋಂಗೋಂತನನ ದೀಂತನನ 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 ಧೋಂಗೋಂತನನ ದೀಂತನನ ಕಳ್ಳ ವಯಸ್ಸಿಗೆ ಬಂದ ಮಗ ಆಕಾಶ ನೋಡ್ಕೊಂಡು ಕನಸು ಕಾಣ್ತಾ ಇದ್ರೆ ಹೆತ್ತವ್ರಿಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ನನ್ನ ಹತ್ರನೇ ಎಂತದ ಮುಚ್ಚು ಮರೆ, ಏನ್ ವಿಷಯ ಅಂತ ಹೇಳು. ಅಮ್ಮ, ನಾನೊಂದು ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದೀನಿ. ನೀನ್ ಹೇಳ್ತಾರ ನಿಜನೇನು? ಸದ್ಯ ದೇವ್ರ ದೊಡ್ಡವನು, ನೂರಾರು ಜನ ಹುಡುಗಿನ ತೋರಿಸಿದ್ರು ಏನಾದ್ರೂ ನೆಪ ಹೇಳಿ ತಪ್ಪಿಸ್ಕೋತಾ ಇದ್ದೆ. ನೀನ್ ಬ್ರಹ್ಮಚಾರ್ಯ ಆಗೋದು ತಪ್ಪಲ್ಲ, ಅಷ್ಟು ಸಾಕು. ಇಷ್ಟಕ್ಕೂ ನೀನ್ ಇಷ್ಟಪಟ್ರ ಮೇನ್ಕಿ ಯಾರಪ್ಪ? ಅಮ್ಮ, ಅವಳು ನೋಡಿದೀನಿ ಅಷ್ಟೇ. ಅವಳ ನಡೆ, ನುಡಿ, ಅವಳ ನಾಟ್ಯ ನನಗ್ ತುಂಬಾ ಇಷ್ಟ ಆಯ್ತು. ಅದನ್ ಬಿಟ್ಟು ಅವಳ ಹೆಸರು ಕುಲ ಗೋತ್ರ ಏನು ಗೊತ್ತಿಲ್ಲಮ್ಮ. ಹೆಸರು ಕುಲ ಗೋತ್ರ ಎಲ್ಲ ಆಮೇಲೆ ವಿಚಾರಿಸಿದ್ರ ಆಯ್ತು. ಮನೆ ಮಹಾಲಕ್ಷ್ಮಿ ಬರ ಸಿಹಿ ಸುದ್ದಿ ಹೇಳ್ದಲ್ಲ, ಅಷ್ಟ್ ಸಾಕು. ಅಟ್ ಲೀಸ್ಟ್ ಅವಳ ಮನೆ ಎಲ್ಲಿದೆ ಅಂತ ನನಗ್ ಗೊತ್ತಾ? ಅದೆಲ್ಲ ತಿಳ್ಕೊಳ್ದಿರ್ತೀನಮ್ಮ. ನಮಸ್ತೆ. ನಮಸ್ಕಾರ. ಯಾರು ನೀವು? ಏನಾಗ್ಬೇಕಾಗಿತ್ತು? ಒಳಗ್ ಕೂತ್ ಮಾತಾಡ್ಬೋದಲ್ಲ. ಓ, ಐ ಆಮ್ ಸೋ ಸಾರಿ, ಪ್ಲೀಸ್ ಕಮ್ ಬನ್ನಿ, ಕೂತ್ಕೊಳ್ಳಿ. ಇವನು ನನ್ನ ಮಗ ರಾಕೇಶ್ ಅಂತ. 500 ಎಕರೆ ಕಾಫಿ ತೋಟಕ್ಕೆ ಯಜಮಾನ. ಬಹಳ ಶಿಸ್ತಾಗಿ ಬೆಳೆಸಿದೀನಿ. ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಾ ಇದೀರಾ? ಹೇಳ್ತೀನಿ. ಇವನಿಗೆ ಮದ್ವೆ ಮಾಡ್ಬೇಕು ಅಂತ 100 ಹುಡುಗಿಯರ್ ತೋರಿಸ್ತೆ, ಯಾರನ್ನೂ ಒಪ್ಲಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ನೋಡಿ, ನನ್ನ ಮಗ ತಿಳಿದೋ ತಿಳಿದೇನೋ ಅಥವಾ ಯಾವ್ದೋ ಜನ್ಮ ದೃಢಾನ್ ಬಂದನೋ ನಿಮ್ ಮಗಳನ್ನ ಇಷ್ಟಪಟ್ಟಿದ್ದಾನೆ. ಅಂದ್ರೆ? ನಿಮ್ ಮಗಳನ್ನ ನನ್ನ ಮಗನ್ ಕೊಟ್ ಮದ್ವೆ ಮಾಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ನನ್ನ ಮಗಳು ಸಾಗ್ರೀನ? ಹೌದು. ನನ್ ಮಗ ನಿಮ್ ಮಗಳನ್ನ ತುಂಬಾ ಮೆಚ್ಕೊಂಡಿದ್ದಾನೆ. ಮದ್ವೆ ಆದ್ರೆ ಅವಳನ್ನೇ ಮಾಡ್ಕೊಳ್ಳೋದು ಅಂತ ಆಸೆ ಪಟ್ಟಿದ್ದಾನೆ. ಕ್ಷಮಿಸಿ, ಇಷ್ಟು ಬೇಗ ಅವಳಗ್ ಮದ್ವೆ ಮಾಡೋ ಉದ್ದೇಶ ನನಗಿಲ್ಲ. ಬೆಳೆದ್ ನಿಂತಿರೋ ಹೆಣ್ಮಗಳು ಯಾವತ್ತಿದ್ರೂ ಅವಳಗ್ ಮದ್ವೆ ಮಾಡ್ಲೇಬೇಕಲ್ವಾ? ನೋಡಿ, ನಾನಿನ್ನು ಸಾಧಿಸೋದ್ ತುಂಬಾ ಇದೆ. ನಾನು ಡಾನ್ಸ್ ನ ಸಾಧನೆ ಮಾಡೋದ್ ಬಹಳಷ್ಟಿದೆ. ನನ್ನ ನೃತ್ಯ ಕಲೆ ಉತ್ತಮ ಶಿಖರವಿರ್ಬೇಕು.
ನನ್ನಲ್ಲಿರೋ ಈ ಕಲೆನ ಇಡೀ ಪ್ರಪಂಚನೋಡ್ ಮೆಚ್ಕೋಬೇಕು. ನನ್ನ ಈ ಎಷ್ಟೋ ಕನಸುಗಳನ್ನ ನನಸ್ ಮಾಡ್ಬೇಕು. ಇಷ್ಟೆಲ್ಲ ಆಸೆ ಆಕಾಂಕ್ಷೆಗಳಿರೋ ನನಗೆ ಮದುವೆ ಅನ್ನೋದು ನನ್ನ ಜೀವನದಲ್ಲಿ ಸೆಕೆಂಡ್ರಿ. ನಿಮ್ಮ ಸಾಧನೆಗೆ ನನ್ನಿಂದ ಯಾವುದೇ ತರ ತೊಂದರೆ ಬರಲ್ಲ. ನನ್ನ ಸಹಕಾರ ನಿಮಗೆ ಸಂಪೂರ್ಣವಾಗಿರುತ್ತೆ. ಅವಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ತಾವಿನ್ ಹೊರಡಬಹುದು. ನೋಡಿ, ಯಾರನ್ನ ಮೆಚ್ತಾರೋ ನನ್ನ ಮಗ, ನಿಮ್ ಮಗನ್ ಇಷ್ಟಪಟ್ಟಲ್ಲ ಅಂತ ಇಲ್ಲಿಗೆ ಬಂದ್ವಿ. ಇಷ್ಟಕ್ಕೂ ನನ್ ಮಗನ್ ಏನ್ ಕಡಿಮೆ ಆಗಿದೆ? ರೂಪ ಇಲ್ವಾ, ವಿದ್ಯೆ ಇಲ್ವಾ, ಐಶ್ವರ್ಯ ಇಲ್ವಾ, ಎಲ್ಲ ಇರ್ಬೋದು. ಆದ್ರೆ ನಾನು ಈಗ್ಲೇ ಈ ಮದುವೆ, ಸಂಸಾರ, ಮಕ್ಕಳು ಅನ್ನೋ ಜಂಜಾಟದಲ್ಲಿ ಬಂದಿಯಾಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನೋಡಮ್ಮ, ಖಂಡಿತ ನಿನ್ ಸ್ವಾತಂತ್ರ್ಯಕ್ಕೆ ನಾವು ಅಡ್ಡಿ ಮಾಡಲ್ಲ. ಯಾವ್ದಕ್ಕೂ ಇನ್ನೊಂದ್ಸರಿ ಯೋಚನೆ ಮಾಡು. ನೋಡಿ, ಯೋಚನೆ ಆಲೋಚನೆ ಮಾಡೋ ಶಕ್ತಿ ನನಗೂ ಇದೆ. ನಾನ್ ಹೇಳಿದ್ ನಿಮ್ಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಬಿಡಿಸಿ ಹೇಳ್ಬೇಕಾಗತ್ತೆ. ನೋಡಿ, ನನ್ನ ಮಗಳು ಹೇಳಿದ್ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ. ಪ್ಲೀಸ್, ತಾವಿನ್ ಹೊರಡಿ. ರಾಕೇಶ್, ಎದ್ದೇಳು. ಅಮ್ಮ, ಕಾರ್ ಹತ್ತಿದ್ರೆ ಒಂದ್ ನಿಮಿಷ ಬಂದೆ. ಎಕ್ಸ್ಕ್ಯೂಸ್ ಮೀ, ಮತ್ತಾಕ್ರಿ ಬಂದ್ರೆ? ನೋಡಿ, ನಿಮ್ ಮಗಳು ಗುರಿ ತಲುಪೋವರೆಗೂ ನಾನ್ ಕಾಯ್ತೀನಿ. ಹತ್ತು ವರ್ಷ ಆಗ್ಲಿ, ಇಪ್ಪತ್ತು ವರ್ಷ ಆಗ್ಲಿ, ಆದ್ರೂ ಸರಿ, ಆಗ್ಲಾದ್ರೂ ಮದ್ವೆ ಮಾಡ್ಕೊಡಿ. ಲುಕ್ ಮಿಸ್ಟರ್, ಒಂದ್ಸಾರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಆಗೊಂದ್ ವೇಳೆ ನನಗ್ ಮದ್ವೆ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನ್ ಹಾಗೆ ಇರೋ ಒಬ್ಬ ಕಲಾವಿದನ್ ಮದ್ವೆ ಆಗ್ತೀನಿ ಹೊರತು ನಿಮ್ಮನ್ನಂತೂ ಅಲ್ಲ. ಪ್ಲೀಸ್, ಹಾಗನ್ಬೇಡಿ. ರೀ ಮಿಸ್ಟರ್, ಸುಮ್ನೆ ಯಾಕ್ರಿ ನಮ್ಗೆ ತೊಂದ್ರೆ ಮಾಡ್ತೀರಿ? ಹೋಗ್ರಿ. ಸರ್, ತೊಂದ್ರೆ ಕೊಡೋದು ನನ್ನ ಉದ್ದೇಶ ಅಲ್ಲ, ನನ್ ಮನ್ಸಿನಲ್ಲಿ ಇರೋದು ಹೇಳಿದೆ ಅಷ್ಟೇ. ನೋಡಿ, ನಿಮ್ ಮಗಳನ್ನ ಹೂವಲ್ಲಿ ಇಟ್ಕೊಂಡು ಸಾಕೋತೀನಿ. ಪ್ಲೀಸ್, ಹಾಗಲ್ಲ ಅನ್ಬೇಡಿ. ಏನು ಇದು ನ್ಯೂ ಸೆನ್ಸು? ಪ್ಲೀಸ್ ಗೆಟ್ ಔಟ್. ಹೋಗ್ತೀನಿ, ಆದ್ರೆ ಒಂದ್ ಮಾತ್ರ ತಿಳ್ಕೊಳ್ಳಿ, ನನ್ ಈ ಜನ್ಮದಲ್ಲಿ ನಿಮ್ ಮಗಳೇ ನನ್ನ ಹೆಂಡತಿ. ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏನಮ್ಮ ಇವನು, ಬೆನ್ ಹತ್ತಿದ್ ಬೇತಾಳ ತರ ನಮ್ ಹಿಂದೆ ಬಿದ್ದಿದ್ದಾನೆ. ಇವನ್ ನೋಡಿದ್ರೆ ಏನ್ ಮಾಡೋದಕ್ಕೂ ಹೇಸೋದಿಲ್ಲ ಅಂತ ಕಾಣತ್ತೆ. ಈಗ ಏನ್ ಮಾಡೋದು ಡ್ಯಾಡಿ? ಇನ್ನೇನ್ ಮಾಡೋದಕ್ ಸಾಧ್ಯಮ್ಮ? ನಾಳೆ ಬೆಳಿಗ್ಗೆನೆ ಬೆಂಗಳೂರು ಹೊರಟು ಬಿಡೋಣ. ಛೇ, ನೆಕ್ಸ್ಟ್ ಮಂತ್ ಬೇರೆ ನನ್ ಫಾರಿನ್ ಟೂರ್. ಈ ಪ್ರಶಾಂತವಾದ ವಾತಾವರಣದಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಇಲ್ಲಿಗೆ ಬಂದ್ರೆ ಈ ತರಿದ್ರೆ ಬೇರೆ ಗಂಟು ಬಿದ್ದಿದೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಯಾವ ಜಾಗ ಆದ್ರೆ ಅಮ್ಮ, ಶ್ರದ್ಧೆ ಇರ್ಬೇಕು. ಅದು ನಿನ್ನಲ್ಲಿದೆ. ಇಲ್ಲಿ ಇದ್ದಷ್ಟು ದಿವ್ಸನು ಅವನಿಂದ ನಮ್ಗೆ ತೊಂದರೆ ತಪ್ಪಿದ್ದೆ ಅಲ್ಲ. ಸರಿ ಡ್ಯಾಡಿ, ನಾಳೆನೆ ಬೆಂಗಳೂರಿಗೆ ಹೊರಡೋಣ. ತಪ್ಪು ಮಾಡ್ದೆ ರಾಕೇಶ್, ನೀನು ಆ ರೀತಿ ಅವ್ರ ಹತ್ರ ಮಾತಾಡಬಾರ್ದಾಗಿತ್ತು. ಏನಮ್ಮ, ನೀನು ನನ್ನ ಮನ್ಸನ್ನ ಅರ್ಥ ಮಾಡ್ಕೋತಲ್ವಲ್ಲ. ನೋಡು, ಒಬ್ಬ ತಾಯಿಯಾಗಿ ನಿನ್ ಮನ್ಸೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ಅದೇ ರೀತಿ ಒಂದ್ ಹೆಣ್ಣಾಗಿ ಅವಳ ಮನ್ಸನ್ನ ಅರ್ಥ ಮಾಡ್ಕೋಬೇಕಲ್ವಾ? ಏನ್ ಹೇಳ್ತದೆ ಅಮ್ಮ ನೀನು? ಅವಳ ಮನಸ್ಸಿನಲ್ಲಿ ನಿನ್ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ದೆ ನಿನ್ ಪಾಡಿ ನೀನು ಅವಳನ್ನ ಪ್ರೀತಿ ಮಾಡಕ್ ಶುರು ಮಾಡಿದ್ದು ನಿನ್ ಮೊದಲನೇ ತಪ್ಪು. ಮೊದ್ಲೇ ಅವರು ಕಠಿಣವಾದ ಜನ, ಅಂಥವ್ರನ್ನ ಲಾಲ್ಸಿ ಓಲೈಸಿ ಪ್ರೀತಿ ಪಡ್ಕೋಬೇಕೆ ವಿನಃ ಜಬರ್ದಸ್ತಿಯಿಂದ ಅಲ್ಲ. ನೋಡೋ, ಗದರ್ಸಿ ಕರೆದ್ರೆ ನಾಯಿನು ಹತ್ರ ಬರಲ್ಲ. ಅಂತದ್ರಲ್ಲಿ ಜೀವನ ಪೂರ್ತಿ ಪ್ರೀತಿ ಹಂಚ್ಕೊಳ್ ಹುಡುಗಿ ಬರ್ತಾಳೇನೋ. ರಾಕೇಶ್, ಹೂವನ್ನ ಬಲವಂತವಾಗಿ ಅಳಿಸಕ್ಕಾಗಲ್ಲ, ಹಾಗೆ ಪ್ರೀತಿನೂ ಬಲವಂತವಾಗಿ ಪಡೆಯಕ್ಕಾಗಲ್ಲ. ಋಣ ಇಲ್ಲ ಅಂತ ತಿಳ್ಕೊಂಡು ಬೇರೆ ಹುಡುಗಿ ಮದ್ವೆ ಮಾಡ್ಕೊಳೋ. ಇಲ್ಲಮ್ಮ, ಅವಳನ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ಮಗನೇ, ಒನ್ ವೇ ಲವ್ ಕೆನಾಟ್ ಸಕ್ಸೀಡ್. ಎರಡೂ ಕಡೆ ಪ್ರೀತಿ ಇದ್ರೇನೆ ಜೀವನ ಸಿಹಿಯಾಗಿರೋದು. ಇಲ್ಲಮ್ಮ, ಏನಾದ್ರೂ ಸರಿ, ಯಾಗಾದ್ರೂ ಮಾಡಿ ಅವ್ಳ ಪ್ರೀತಿನ ಪಡೀಲೇಬೇಕು. ಹಾಗಾದ್ರೆ ಮೊದ್ಲೋಗಿ ಅವಳು ಕ್ಷಮೆ ಕೇಳು, ತಾಳ್ಮೆಯಿಂದ ಅವಳು ಪ್ರೀತಿನ ಗೆಲ್ಲೋಕೆ ಪ್ರಯತ್ನ ಪಡು. ಸರಿ ಅಮ್ಮ, ನಾಳೆನೆ ಹೋಗ್ತೀನಿ. ಏನಪ್ಪ, ಇಲ್ಲೊಬ್ರು ಗೆಸ್ಟ್ ಬಂದಿದಾರಲ್ಲ, ಅವ್ರು ಇದಾರ? ಇದಾರೆ, ಬೆಂಗಳೂರಿಗೆ ಹೋಗಕ್ಕೆ ರೆಡಿ ಆಗ್ತವ್ರೆ. ಬೆಂಗಳೂರ್ಗ? ಅಯ್ಯೋ, ನಂಗೂ ಹೇಳ್ದೆ ಹೋಯ್ತವ್ರೆ.
ಏನ್ ಸರ್ ಯಾವ ತಪ್ಪು ಮಾಡಿದಿರೋ ನನಗೆ ಯಾಕೆ ಸರ್ ಈ ತರ ಶಿಕ್ಷೆ ಶಿಕ್ಷೆ ಅಲ್ಲ ಸತ್ವ ಪರೀಕ್ಷೆ ಅದು ನಿಮ್ಮೊಬ್ಬರಿಗೆ ಅಲ್ಲ ಈ ಪರಿಸ್ಥಿತಿನ ಎದುರಿಸ್ತಿರೋ ಎಲ್ರಿಗೂ ನಾನು ಆಕೆನ ಇಷ್ಟಪಟ್ಟಿದ್ದು ನಿಜ ಅವಳ ಮೇಲೆ ಆಸೆ ಪಟ್ಟು ಹಠ ಹಿಡಿದಿದ್ದು ನಿಜ ಆದ್ರೆ ಆಕೆ ಮನಸ್ಸು ಬೇಜಾರಾಗೋದು ಬೇಡ ಅಂತ ಅವಳನ್ನ ಕ್ಷಮೆ ಕೇಳಕ್ ಹೋದಲೇ ಇಂಥ ದುರಂತ ನಡೆದೋಯ್ತು ದಯವಿಟ್ಟು ನನ್ನ ಮಾತು ನಂಬಿ ಸರ್ ನನ್ನ ಮಾತು ನಂಬಿ ನಾನು ಖಂಡಿತ ಸುಳ್ಳು ಹೇಳ್ತಾ ಇಲ್ಲ ನಾವು ಯಾರು ನಿನ್ನ ಮೇಲೆ ಅನುಮಾನ ಪಡ್ತಿಲ್ಲ ರಾಕೇಶ್ ನಾವು ಸಂಪೂರ್ಣವಾಗಿ ನಿನ್ನ ನಂಬ್ತೇವೆ ಬನ್ನಿ ಮಹಾಸ್ವಾಮಿ ಬನ್ನಿ ತಮ್ಮ ಪಾದ ಧೂಳಿಯಿಂದ ಈ ನಮ್ಮ ಬಂಗಲೆಯು ಪಾವನವಾಯಿತು ಸ್ವಾಮಿ ಓಂ ಲಂಕಿಣಿ ಕಿಂಕಿಣಿ ಶಾಕಿಣಿ ಡಾಕಿಣಿ ಘಟಸ್ವಾಹ ಸ್ವಾಮಿ ತಮ್ಮ ಬಗ್ಗೆ ನಾವು ಕೇಳಿ ತಿಳಿದುದುಂಟು ತಾವು ಸಣ್ಣವರಿದ್ದಾಗ ದೆವ್ವಗಳೊಡನೆ ಚಿಣಿಪಿಣಿ ಆಡುತ್ತಿದ್ದರಂತೆ ಹೌದು ಅಷ್ಟೇ ಅಲ್ಲ ಭೂತ್ಗಳ ಜೊತೆ ಬಾಸ್ಕೆಟ್ ಬಾಲ್ ಆಡಿದಾರೆ ನಮ್ಮ ಗುರುಗಳು ಈಗಲೂ ಬೇಜಾರಾದಾಗ ಪೀಡೆ ಪಿಶಾಚಿಗಳ ಜೊತೆ ಕ್ರಿಕೆಟ್ ಆಡ್ತಿರ್ತೀನಿ ಸ್ವಾಮೀಜಿ ಇವರೆಲ್ಲ ಜವಾಬ್ದಾರಿ ತಗೊಂಡು ಎಲ್ಲರನ್ನೂ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಹೇಗಾದ್ರೂ ಮಾಡಿ ಅವ್ರಿಗೇನು ಆಗ್ದಿರೋ ಹಾಗೆ ನೋಡ್ಕೋಬೇಕು ಹೌದು ಸ್ವಾಮೀಜಿ ನೀನ್ ನೆಮ್ಮದಿ ಆಗಿರೋ ಬಿಗ್ ಬಾಲೆ ಎಲ್ಲಿ ಎಲ್ಲಿ ಆ ಸ್ಮಾಲ್ ಬಾಲೆ ಅಲ್ಲ ಸ್ವಾಮಿ ತಮ್ಮ ಕೈ ತರಕ ತೋರ್ಸಕ್ಕಿಂತ ಮುಂಚೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀರಲ್ಲ ಇವೆಲ್ಲ ಒಳಗಡೆ ವರ್ಕೌಟ್ ಆಗತ್ತಾ ಅಂತ ನನ್ನ ಹತ್ರನೇ ಜೋಕ್ ಮಾಡ್ತಾ ಇದೀಯಾ ನೀನ್ ಜನರೇಟರ್ನೆ ಜಗ ಮಾಡ್ಬಿಡ್ತಿ ಓಂ ಮಾಯಾ ಕಿಲಂ ಮಾಯಾ ಮುಜಂ ಬಂ 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 ಓಂ ಘಟ ಸ್ವಾಹ ಪದಕ್ ಬಿಟ್ಟ ಬಡವ ಎಲ್ಲಿ ಎಲ್ಲಿ ಆ ಸ್ಮಾಲ್ ಬಾಲೆ ಓಂ ಘಟ ಸ್ವಾಹ ನೀವೆಲ್ಲ ಇಲ್ಲೇ ಇರಿ ಇಲ್ಲ ಅಂದ್ರೆ ಆ ದೆವ್ವ ಅವಳನ್ನ ಬಿಟ್ಟು ನಿಮ್ಮನ್ನ ಕಳ್ಸ್ಕೊಂಡ್ ಬಿಟ್ಟಾತು ಅಯ್ಯಯ್ಯೋ ಹಾಗಾದ್ರೆ ತಾವೇ ಮಾಡಿಸಿ ಶಿಷ್ಯ ಗುರುವೆ ಓಂ ಘಟಸ್ವಾಹ ಓಂ ಘಟಸ್ವಾಹ ಏ ಪ್ರೇತಾತ್ಮ ನನ್ ಹೆಜ್ಜೆ ಸದ್ದಿಗೆ ಹೆದರಿ ಸಂಧಿ ಸೇರ್ಕೊಂಡಿದ್ಯಾ ಬಯಲಿಗೆ ಬಾ ಓಂ ರುಂಡ ಮಾಲಿನಿ ಚಂಡ ಮಾಲಿನಿ ಜಯ ಮಾಲಿನಿ ಹೇಮ ಮಾಲಿನಿ ಓ ಏನ್ ನಗ್ಮಾ ತರ ನಗ್ತಾ ಇದ್ಯಾ ನಿನ್ನ ಯಾವ್ದಾದ್ರು ನುಗ್ಗೆ ಮರಕ್ಕೆ ನೇತಾಕ್ ಬಿಡ್ತೀನಿ ಓಂ ಚಂಡಮುಂಡ ಸಂಹಾರಿಣಿ ನಿನ್ನ ಪ್ರತಾಪವನ್ನ ಈ ದುಷ್ಟ ಶಕ್ತಿಗೆ ತೋರ್ಸು ಓಂ ಪ್ರೇಮ್ ಪ್ರೇತ ಓಂ ಬೃಂಭೂತಂ ಓಂ ಯಥಾ ಹಸ್ತಂ ನಿರ್ಗಮಂ ಓಂ ಘಟಸ್ವಾಹ ನನ್ಗೆ ಚಿರುಮಂತ್ರ ಇದು ಯಾವುದೋ ಪಂಜಾಬ್ ಸೈಡ್ ಇರೋ ಪಾಕಡಾ ದೇವ ಅನ್ಸುತ್ತೆ ಪರಿಮಂತ್ರಕ್ಕೆ ಜಗ್ಗಲ ನೀ ಓಂ ಮಾಗಡಿ ಮಾರಮ್ಮ ಕೈಲಾಸ ಪಳ್ಳ ಕಾಳಮ್ಮ ಅರಸೀಕೆರೆ ಅಣ್ಣಮ್ಮ ರಾಮನಗರದ ರಂಗಮ್ಮ ಹವಯಾಮಿ ಹವಯಾಮಿ ಓಂ ಘಟಸ್ವಾಹ ಮುಂದೆ ಬರ ದುರ್ಗಾಷ್ಟಮಿ ನಾನು ಬೆಂಬಲ ಒಳ್ಳೆ ತಗೋತೀನಿ ಅವರನ್ನು ಸಾಯಿಸಿ ಅವನ ರಕ್ತ ಕುಡ್ದೇ ಕುಡಿತೀನಿ ನಾನು ಸಾಗರಿಗೆ ಸಾಗರದಲ್ಲಿ ಬೀಸೋ ಬಿರುಗಾಳಿ ಇದ್ದ ಹಾಗೆ ಈ ಬಿರುಗಾಳಿ ವಿರುದ್ಧವಾಗಿ ಯಾರೇ ಬಂದ್ರು ಎಷ್ಟೇ ಜನ ಬಂದ್ರು ಅವ್ರನ್ನ ಕೊಂದೇ ಕೊಡ್ತೀನಿ ನನ್ನ ಅಭಿಷನ್ ಕಡೆಯ ಸಾಧ್ಯವಿಲ್ಲ ನನ್ನ ಕೈಗೆ ಸಿಕ್ಕಿರೋ ನಿನ್ನ ಈ ಕ್ಷಣದಲ್ಲೇ ಬದುಕಲಿ ಅಂತ ನಾನು ನೀರಿಗೆ ಬಿಟ್ಬಿಡ್ತೀನಿ ಆದ್ರೆ ಇನ್ನೊಂದು ಕ್ಷಣದಲ್ಲಿ ನೀನು ಬೇರೆಯವರಿಗೆ ಆಹಾರ ಆಗ್ಬಿಡ್ತೀಯ ಇದು ಪ್ರಕೃತಿ ನಿಯಮ ವಿಧಿ ಲಿಖಿತ ಮತ್ಸ್ಯಾತ್ಮ ಶಾಂತಿ ಪ್ರಾಪ್ತಿರಸ್ತು
ನಮಸ್ತೆ ಸ್ವಾಮೀಜಿ. ನಮಸ್ಕಾರ. ಇವರು ಪ್ರೊಫೆಸರ್ ರಾಮಚಂದ್ರ ಅಂತ, ಇವರು ಸುನೀಲ್ ಅವ್ರ ಸ್ಟೂಡೆಂಟ್. ನಮಸ್ಕಾರ. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ನಿಮ್ಮ ವಿದ್ಯಾರ್ಥಿ ದಿವ್ಯ ವಿಷಯ ತಾನೇ? ಹೌದು ಹೌದು ಸ್ವಾಮಿ. ಬನ್ನಿ ಕೂತ್ಕೊಂಡು ಮಾತಾಡೋಣ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಆಕೆನ ಇಲ್ಲಿಂದ ಬೆಂಗಳೂರು ಕರ್ಕೊಂಡು ಹೋಗೋಕೆ ಆಗೋದಿಲ್ಲ ಸ್ವಾಮೀಜಿ. ಇದಕ್ಕೆ ತಾವೇ ಏನಾದರೂ ಒಂದು ಪರಿಹಾರವನ್ನು ಸೂಚಿಸಬೇಕು. ಅದಕ್ಕಿಂತ ಮೊದಲು ನಾನು ಹುಡುಗಿ ನೋಡಬೇಕು. ನಮಸ್ತೆ ಸ್ವಾಮೀಜಿ. ಶುಭಮಸ್ತು. ಸ್ವಾಮೀಜಿ, ನೀವ್ ಯಾಕೆ ನನ್ನ ಹಾಗೆ ನೋಡ್ತಾ ಇದ್ದೀರಾ? ನಿನ್ನ ರಾಶಿಫಲದಲ್ಲಿ ಗ್ರಹಗತಿಗಳ ದೋಷ ಇರೋದ್ರಿಂದ ನಿನಗೆ ಕಂಟಕ ಬರೋ ಸೂಚನೆ ಇದೆ. ನಿನ್ನ ಜಾತಕವನ್ನ ಪರಿಶೀಲನೆ ಮಾಡಿ ಮತ್ತೆ ಬರ್ತೀನಿ. ಸರಿ ಸ್ವಾಮಿ. ಬನ್ನಿ ಸ್ವಾಮೀಜಿ ಬನ್ನಿ. ಇವರೇ ರಾಕೇಶ್. ಶುಭಮಸ್ತು. ಬನ್ನಿ ಸ್ವಾಮೀಜಿ ಬನ್ನಿ ಕೂತ್ಕೊಳ್ಳಿ. ಸ್ವಾಮೀಜಿ ಅವರು ಸಾಗರಿ ಬಗ್ಗೆ ನಿಮ್ಮಿಂದನೇ ಕೆಲವು ವಿಷಯ ತಿಳ್ಕೋಬೇಕು ಅಂತ ಬಂದಿದ್ದಾರೆ. ಕೇಳಿ ಸ್ವಾಮೀಜಿ. ಸಾಗರಿ ಸಾಯೋದಕ್ಕೆ ಮೊದಲು ನಿಮ್ಮ ಹತ್ರ ಏನಾದರೂ ಮಾತಾಡಿದ್ಲ? ಇಲ್ಲ ಸ್ವಾಮೀಜಿ. ಆಕ್ಸಿಡೆಂಟ್ ಆದಾಗ ಅವಳು ಮಾತಾಡೋ ಪರಿಸ್ಥಿತಿಲಿ ಇಲ್ಲದೆ ಇದ್ರು, ಕಣ್ಣಲ್ಲೇ ದಿಟ್ಟಿಸ್ಕೊಂಡು ನೋಡ್ತಾ ಇದ್ಲು. ನೋಡಿ, ಅವಳ ಸಾವಿಗೆ ನೀವೇ ಕಾರಣ ಅಂತ ಬಲವಾಗಿ ನಂಬಿದೆ ಅವಳ ಆತ್ಮ. ಅದು ನನ್ನ ದುರಾದೃಷ್ಟ ಸ್ವಾಮೀಜಿ. ಅದೃಷ್ಟ ದುರಾದೃಷ್ಟಗಳು ಮನುಷ್ಯನ ಕೈ ಹಿಡಿಯೋದು ಅವರ ಪೂರ್ವಜನ್ಮದ ಕರ್ಮದ ಫಲದಿಂದ. ಅವಳು ಸತ್ತು ಸ್ವರ್ಗಕ್ಕೂ ಸೇರಲಿಲ್ಲ, ನರಕಕ್ಕೂ ಹೋಗ್ಲಿಲ್ಲ. ಪ್ರೇತಾತ್ಮವಾಗಿ ನಿಮ್ಮ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ಅವಳು ಸತ್ತ ಸ್ಥಳದಲ್ಲೇ ಸುತ್ತಾಡ್ತಾ ಇದ್ದಾಳೆ. ನೀವು ಇಷ್ಟು ದಿವಸ ಹೊರಗಡೆ ಇದ್ದಿದ್ರಿಂದ ನಿಮ್ಮ ಪ್ರಾಣಕ್ಕೇನು ಅಪಾಯ ಆಗಿಲ್ಲ. ನೀವು ಮತ್ತೆ ಇಲ್ಲಿಗೆ ಬಂದಮೇಲೆ ನಿಮ್ಮ ಪೂರ್ವಜರು ಹಾಕಿದ ದಿಗ್ಬಂಧನದಿಂದಾಗಿ ಅವಳ ಆತ್ಮ ಈ ಮನೆಯೊಳಗಡೆ ಬರೆದಿರೋ ಹಾಗೆ ತಡೆದಿದೆ. ನೀವು ದಿವ್ಯಾ ಜೊತೆ ಸ್ನೇಹ ಬೆಳೆಸಿದ ಹಾಗೆ ಸಾಗರಿ ಆತ್ಮ ದಿವ್ಯಾಳ ದೇಹವನ್ನ ಸೇರ್ಕೊಂಡು ನಿಮ್ಮನ್ನ ಈ ದಿಗ್ಬಂಧನ ಇರೋ ಚೌಕಟ್ಟಿನಿಂದ ದೂರ ಕರ್ಕೊಂಡು ಹೋಗಿ ಸಾಯಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ನಿಮ್ಮನ್ನ ಬಲಿ ತಗೊಂಡು ತೃಪ್ತಿ ಪಡೋವರೆಗೂ ಅವಳ ಆತ್ಮಕ್ಕೆ ಮುಕ್ತಿ ಅನ್ನೋದೇ ಇಲ್ಲ. ಸ್ವಾಮೀಜಿ, ಈ ಸಮಸ್ಯೆ ಬಗೆಹರಿಸಕ್ಕೆ ಪರ್ಯಾಯವಾಗಿ ಒಂದು ಸೂಕ್ತ ಮಾರ್ಗ ಏನಾದರೂ? ಏನು ಯೋಚನೆ ಮಾಡಬೇಡಿ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋ ಮಾರ್ಗ ಇದ್ದೇ ಇರುತ್ತೆ. ದಿವ್ಯಾ ನೋಡಿದ್ರೇನೆ ಆ ಕಡೆ ಹೋದ್ಲು ನೋಡು. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಹ್ಮ್
ಹೆಂಗಿಲ್ಲ ಅಂಥದ್ದು ಏನು ಇಲ್ಲಮ್ಮ, ನೀನು ಯಾರನ್ನ ನೋಡಿ ಹೆದರ್ಕೊಂಡಿದೀಯಾ ಅಷ್ಟೇ. ಯಾಕೆ ನನ್ನ ಎಲ್ರು ಹೀಗೆ ನೋಡ್ತಾ ಇದ್ದೀರಾ ದಿವ್ಯಾ? ಯಾಕೆ ಇಷ್ಟು ಬೇಗ ಎದ್ಬಿಟ್ಟೆ? ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೋದಾಗಿತ್ತಲ್ಲ. ರೆಸ್ಟಾ? ರೆಸ್ಟ್ ತಗೊಳ್ಳೋಂಥದ್ದು ಏನಾಗಿದೆ ನನಗೆ? ಅದು ಪ್ರಾಕ್ಟಿಕಲ್ಸ್ ಮಾಡಿ ಟೈರ್ಡ್ ಆಗಿದ್ದಲ್ಲ ಅದಕ್ಕೆ. ಇಲ್ಲ, ನಿಮ್ಮನ್ನೆಲ್ಲ ನೋಡಿದ್ರೆ ನನಗೇನೋ ಅನುಮಾನ. ನನಗೇನೋ ಆಗಿದೆ, ಇಲ್ಲಾಂದ್ರೆ ನಂಗೆ ಯಾಕೆ ಇಷ್ಟು ಸುಸ್ತಾಗ್ತಾ ಇತ್ತು? ನೀವು ಯಾರಾದರೂ ಹೇಳಿ ನಂಗೇನಾಗಿದೆ ಅಂತ. ನಿನಗೇನು ಆಗಿಲ್ಲಮ್ಮ, ಸುಮ್ ಸುಮ್ಮನೆ ಟೆನ್ಷನ್ ತಗೋಬೇಡ. ಮತ್ಯಾಕೆ ಎಲ್ಲರೂ ನನ್ನನ್ನು ಹೀಗೆ ನೋಡ್ತಾ ಇದ್ದೀರಾ? ನನಗೇನೋ ಆಗಿದೆ ಸುನೀಲ್, ಪ್ಲೀಸ್ ನನಗೇನಾಗಿದೆ ಅಂತ ನೀವಾದ್ರೂ ಹೇಳಿ. ಅಂಥದ್ದೇನು ಆಗಿಲ್ಲ ದಿವ್ಯಾ, ಮೆಂಟಲ್ ಸ್ಟ್ರೈನ್ ಹೆಚ್ಚಾಗಿದ್ರಿಂದ ನೀನು ಏನೇನೋ ಮಾತಾಡ್ತಿದ್ದೆ ಅಷ್ಟೇ, ಅದರಿಂದ ನಮಗೆಲ್ಲ ಗಾಬರಿ ಆಗಿತ್ತು. ನೋಡಮ್ಮ, ಡಾಕ್ಟರ್ ಬಂದು ನಿನ್ನ ಚೆಕಪ್ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನೀನು ಚೆನ್ನಾಗಿ ನಿದ್ದೆ ಮಾಡಿ ಈಗೆದ್ದಿದ್ಯ. ನೌ ಯು ಆರ್ ಆಲ್ ರೈಟ್, ಹೋಗಿ ಮುಖ ತೊಳ್ಕೊಂಬ, ಫ್ರೆಶ್ ಆಗ್ತೀಯ, ಕರ್ಕೊಂಡೋಗಿ. ಬಾ ದಿವ್ಯಾ. ಇವತ್ತು ದುರ್ಗಾಷ್ಟಮಿ, ಕೇಳಿರ್ಬೇಕಲ್ಲ, ನಾನು ಹೇಳಿದ ಜಾಗಕ್ಕೆ ಕರ್ಕೊಂಡು ಬಂದ್ಬಿಡೋ ಜವಾಬ್ದಾರಿ ನಿಮ್ದು. ಈ ಕೆಲಸವನ್ನ ಆದಷ್ಟು ಬೇಗ ಜಾಗರೂಕತೆಯಿಂದ ಮಾಡಿ ಮುಗಿಸ್ಬೇಕು. ಹೇಮಾ, ಪೂರ್ಣಿಮಾ, ರಮ್ಯಾ, ಹೇಮಾ, ಪೂರ್ಣಿಮಾ, ಸುಮಾ, ಸ್ವಾತಿ, ಎಲ್ಲೋದ್ರೂ ಇವರಲ್ಲ, ಯಾರು ಕಾಣಿಸ್ತಾನೆ ಇಲ್ಲ. ಆ
ಕಾಣುವೆ ಇಂದು ಪ್ರತಿ ಹೆಜ್ಜೆಗೊಂದು ಧರ್ಮವಿದೆ ಪ್ರತಿ ಮಾತಿಗೊಂದು ಮರ್ಮವಿದೆ ಅಂಗ ಅಂಗದಲ್ಲೂ ಭೃಂಗವಾಗೋ ಶಾರದೆಯ ಸೃಷ್ಟಿ ಇದೆಯೋ ಇಡೀ ಗಗನವೆಲ್ಲ ಸ್ವರ ಜತೆಯೋ ಇಡೀ ಭೂಮಿಯೊಂದು ತರಗತಿಯೋ ಪ್ರತಿಭಾವ ಭಂಗಿಗಳು ಅಂಗೀಕಗಳು ಆ ದೈವದ ಕಲೆಯೋ ಆಗದೆ ಸಂಕಟ ಪಡ್ತಾ ಇದೆ ಹೇಳು ನೀನು ಹೇಳದೆ ಹೋದ್ರೆ ನಿನಗೂ ದಿಗ್ಬಂಧನ ಹಾಕಿ ನಿನ್ನನ್ನು ಅತ್ಯಂತ ಸ್ಥಿತಿಗೆ ತಂದು ಹಾಕ್ಬಿಡ್ತೀನಿ ನನ್ನ ಅಭಿಷ್ಟ ಏನಿರುತ್ತೆ ಅನ್ನೋದಾದ್ರೆ ಹೇಳ್ತೀನಿ ಓ ಹೇಳು ಯಾರು ನೀನು ನನ್ ಮನ್ಸಲ್ಲಿ ನೂರೆಂಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ ಆದ್ರೆ ನನ್ನ ಅಕಾಲ ದುರ್ಮರಣಕ್ಕೆ ಕಾರಣರಾಗಿ ನನ್ನ ತೃಪ್ತ ಆತ್ಮಕ್ಕೆ ಮುಕ್ತಿ ಸಿಗದೆ ಪ್ರೇತಾತ್ಮವಾಗಿ ಅಲೆಯೋದಕ್ಕೆ ಮೂಲ ಕಾರಣನೇ ಅವನು ಅವನನ್ನ ಬಲಿ ತಗೊಳ್ಳೋದಕ್ಕೆ ನಾನೇ ಸಹಾಯ ಮಾಡ್ತೇನೆ ಅವನನ್ನು ಸಾಯಿಸಿದ ಮೇಲೆ ನೀನು ಈ ಹೆಣ್ಣಿನ ದೇಹನ ಬಿಟ್ಟು ಹೊರಟೋಗ್ತೀಯ ಹಾಗಾದ್ರೆ ಪ್ರಮಾಣ ಮಾಡು ಸತ್ಯವಾಗ್ಲು Ah!
ದಿವ್ಯಾ, 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 ಈಗ ನಿನ್ ಏನನ್ನಿಸ್ತಾ ಇದೆಯಮ್ಮ? ಸ್ವಲ್ಪ ಮೈಕೈಯೆಲ್ಲ ಭಾರ ಅನ್ನಿಸ್ತಾ ಇದೆ. ಏನೂ ಆಗಲ್ಲಮ್ಮ, ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ ಮುಂದೆ ನೀನು ನೆಮ್ಮದಿಯಾಗಿರ್ಬೋದು. ನಮ್ಮ ಜೇಬಲ್ಲಿ ಕಂಪ್ಯೂಟರ್ ಏಜಲ್ಲಿ ನಮ್ಮ ಕೈಯಲ್ಲಿ ಇಮೇಲು ಚಾಟಿಂಗ್ ಅಲ್ಲೆಲ್ಲ ಮಾಡೋದ್ ಲವ್ಲಿ ಜೇಲಿ ಇಂಟರ್ನೆಟ್ ಟೈಮ್ ಪಾಸಿಂಗ್ ಇಲ್ಲಿ ಸ್ಯಾಂಟ್ರೋ ಕಾರ್ ಬ್ಯಾಕ್ ಸೀಟ್ ಅಲ್ಲಿ ಡೇ ಅಂಡ್ ನೈಟ್ ಜಾಲಿ ಜಾಲಿ ಲೈಫ್ ಅನ್ನ ಎಂಜಾಯ್ ಮಾಡು ರ್ಯಾಗಿಂಗು ಚೀಟಿಂಗು ಬೇಡ ನಮಗಿಲ್ಲಿ